ಓ ರಾಘವೇಂದ್ರ ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸಕಲ ಹರಿದಾಸರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಜಗನ್ನಾಥದಾಸರೇ ನಿಮಗೆ ಅನಂತ ನಮನಗಳು ಗೋಪಾಲದಾಸರೇ ನಿಮಗೆ ಅನಂತ ನಮನಗಳು ವಿಜಯದಾಸರೇ ನಿಮಗೆ ಅನಂತ ನಮನಗಳು ಪ್ರಸನ್ನ ವೆಂಕಟದಾಸರೇ ನಿಮಗೆ ಅನಂತ ನಮನಗಳು ಮಹೀಪತಿದಾಸರೇ ನಿಮಗೆ ಅನಂತ ನಮನಗಳು ಕನಕದಾಸರೇ ನಿಮಗೆ ಅನಂತ ನಮನಗಳು ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ಪುರಂದರದಾಸರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಸಕಲ ಯತಿವರೇಣ್ಯರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ವಿಶ್ವೇಶತೀರ್ಥರೇ ನಿಮಗೆ ಅನಂತ ನಮನಗಳು ಸುಷಮೀಂದ್ರತೀರ್ಥರೇ ನಿಮಗೆ ಅನಂತ ನಮನಗಳು ವಿದ್ಯಾಮಾನ್ಯತೀರ್ಥರೇ ನಿಮಗೆ ಅನಂತ ನಮನಗಳು ವಿಷ್ಣುತೀರ್ಥರೇ ನಿಮಗೆ ಅನಂತ ನಮನಗಳು ವ್ಯಾಸತತ್ವಜ್ಞತೀರ್ಥರೇ ನಿಮಗೆ ಅನಂತ ನಮನಗಳು ಸತ್ಯ ವರದೇಂದ್ರತೀರ್ಥರೇ ನಿಮಗೆ ಅನಂತ ನಮನಗಳು ಸತ್ಯಬೋಧತೀರ್ಥರೇ ನಿಮಗೆ ಅನಂತ ನಮನಗಳು ನಿಮಗೆ ಅನಂತ ನಮನಗಳು ಪೂಜ್ಯಾಯ ರಾಘವೇಂದ್ರಾಯ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಏಳಯ್ಯ ಗುರುವೆ ಬೆಳಗಾಯಿತು ಏಳಯ್ಯ ಗುರುರಾಯ ಏಳಯ್ಯ ಶುಭಕಾಯ ಏಳು ಮಹಾರಾಯ ಏಳು ಯನ ಜಿಯಾಂ ಏಳು ಯನ ಜಿಯಾಂ ಏಳಯ್ಯ ಗುರುವೆ ಬೆಳಗಾಯಿತು ಉದಯಾದ್ರಿ ಶೃಂಗದಲ್ಲಿ ಉದಿಸಿದನು ಭಾಸ್ಕರನು ಸದಮಲಾಬುಧರೆಲ್ಲ ಮುದದಿಂದಲೀ ಎದ್ದು ನದಿಯ ಸ್ನಾನವ ಮಾಡಿ ಪಾದೋದಕವನೇ ಧರಿಸಿ ಸದಯ ನಿನ್ನಾಪಾದ ಸಂದರ್ಶನಕ್ಕೆ ಬಂದಿಹರೋ ಏಳಯ್ಯ ಗುರುವೆ ಬೆಳಗಾಯಿತು ದಾತ ಈ ಜನಜಾತಿ
ಸಕಲಾರದೆ ಸೋತು ಮಲಗಿದೆಯ ಪಾತ ಕಂಬುಧಿ ಪೋತನೆ ಮಾತರಿಶ್ವನ ತಾತ ಸೀತಾನಾಥನ ಪಾಥ ಪಾದ ಭವಯುಗ್ಮದಲ್ಲಿ ಸಂಜಾತವಾಗಿ ಹಸುಧಾಂ ಪೀತ ಕಾರಣ ಮದಾಂ ಸಂಭೂತದಿಂದ ಮಲಗಿದೆಯ ಭೂತನಾಥನ ಗುರು ಜಗನ್ನಾಥ ವಿಠಲನ ದೂತನಾನೆಂಬ ಗರುವಿಂದ ಮಲಗಿದೆಯ ಏಳಯ್ಯ ಗುರುವೆ ಬೆಳಗಾಯಿತು ರಾಘವೇಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು ರಾಘವೇಂದ್ರ ತೀರ್ಥರೇ ನಿಮಗೆ ಅನಂತ ನಿಮಗೆ ಸುಪ್ರಭಾತವಾಗಲಿ ವಾದಿರಾಜರೇ ನಿಮಗೆ ಅನಂತ ನಮನಗಳು ವ್ಯಾಸರಾಜರೇ ನಿಮಗೆ ಅನಂತ ನಮನಗಳು ಶ್ರೀಪಾದರಾಜರೇ ನಿಮಗೆ ಅನಂತ ನಮನಗಳು ಜಯತೀರ್ಥರೇ ನಿಮಗೆ ಅನಂತ ನಮನಗಳು ನರಹರಿ ತೀರ್ಥರೇ ನಿಮಗೆ ಅನಂತ ನಮನಗಳು ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೇ ತಾಪತ್ರಯಾಪಘಂ ಆನಂದ ತೀರ್ಥರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಮಾನುಷೋತ್ತಮರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಮನುಷ್ಯರಾಜರೇ ನಿಮಗೆ ಅನಂತ ನಮನಗಳು ಮನುಷ್ಯ ಗಂಧರ್ವರೇ ನಿಮಗೆ ಅನಂತ ನಮನಗಳು ದೇವಗಂಧರ್ವರೇ ನಿಮಗೆ ಅನಂತ ನಮನಗಳು ಚಿರಪಿತೃಗಳೇ ನಿಮಗೆ ಅನಂತ ನಮನಗಳು ಅಜಾನಜ ದೇವತೆಗಳೇ ನಿಮಗೆ ಅನಂತ ನಮನಗಳು ಕರ್ಮಾಭಿಮಾನಿ ಪುಷ್ಕರರೇ ನಿಮಗೆ ಅನಂತ ನಮನಗಳು ಧರಣೀಶನೈಶ್ಚರಣೇ ನಿಮಗೆ ಅನಂತ ನಮನಗಳು ಭಗವನ್ ನಾಮಾಭಿಮಾನಿ ಉಷಾದೇವಿಯರೇ ಯಶೋದಾ ದೇವಕೀ ದೇವಿಯರೇ ನಿಮಗೆ ಅನಂತ ನಮನಗಳು ಉದಕಾಭಿಮಾನಿ ಬುಧರೇ ನಿಮಗೆ ಅನಂತ ನಮನಗಳು ಸ್ವಾಹಾ ದೇವಿಯರೇ ನಿಮಗೆ ಅನಂತ ನಮನಗಳು ಅನಾಖ್ಯಾತ ದೇವತೆಗಳೇ ನಿಮಗೆ ಅನಂತ ನಮನಗಳು ಭಾಗೀರಥೀ ಸಂಗ್ನಾಂ ಶ್ಯಾಮಲಾಂ ರೋಹಿಣೀ ಅನಿರುದ್ಧ ಪತ್ನಿ ಉಷಾಂ ಪರ್ಜನ್ಯ ನಾಮಕ ಸೂರ್ಯರೇ ನಿಮಗೆ ಅನಂತ ನಮನಗಳು ಕರ್ಮಜ ದೇವತೆಗಳೇ ನಿಮಗೆ ಅನಂತ ನಮನಗಳು ಕುಬೇರಾಂ ವಿಶ್ವಕ್ಸೇನಾಂ ನಾಸತ್ಯಾಂ ದಸರಾ ಶೇಷಶತಸ್ಥರೇ ನಿಮಗೆ ಅನಂತ ನಮನಗಳು ಮಿತ್ರನಾಮಕ ಸೂರ್ಯಾಂ ನಿರಋತೀಂ ಪ್ರಾವಹೀಂ ತಾರಾದೇವಿಯರೇ ನಿಮಗೆ ಅನಂತ ನಮನಗಳು ಮರೀಚೀಂ ಅತ್ರೀಂ ಅಂಗೀರಸಾಂ ಪುಲಸ್ತ್ಯಾಂ ಪುಲಹಾಂ ಕ್ರತೂಂ ವಸಿಷ್ಠಾಂ ವಿಶ್ವಾಮಿತ್ರಾಂ ವೈವಸ್ವತ ಮನುಗಳೇ ನಿಮಗೆ ಅನಂತ ನಮನಗಳು ಭೃಗೂಂ ಅಗ್ನಿ
ಪ್ರಸೂತಾ ದೇವಿಯರೇ ನಿಮಗೆ ಅನಂತ ನಮನಗಳು. ಭರತಖಂಡಕ್ಕೆ ಅಭಿಮಾನಿಗಳಾದ ನಾರದರೇ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ವರುಣ ದೇವರೇ ನಿಮಗೆ ಅನಂತ ನಮನಗಳು. ವರುಣ ದೇವರೇ ನಿಮಗೆ ಅನಂತ ನಮನಗಳು. ಸೂರ್ಯ ಚಂದ್ರ ಯಮ ಶತರೂಪ ದೇವಿಯರೇ ನಿಮಗೆ ಅನಂತ ನಮನಗಳು. ಅನಂತ ನಮನಗಳು. ಪ್ರಭ ವಾಯುದೇವರೇ ನಿಮಗೆ ಅನಂತ ನಮನಗಳು. ಪ್ರಭ ವಾಯುದೇವರೇ ನಿಮಗೆ ಅನಂತ ನಮನಗಳು. ಶಚಿ ರತಿ ಸ್ವಯಂಭುವ ಮನು ದಕ್ಷ ಪ್ರಜೇಶ್ವರ ಬೃಹಸ್ಪತ್ಯಾಚಾರ್ಯರೇ ಕಾಮಪುತ್ರ ಅನಿರುದ್ಧರೇ ನಿಮಗೆ ಅನಂತ ನಮನಗಳು. ಅಹಂಕಾರಿಕ ಪ್ರಾಣದೇವರೇ ನಿಮಗೆ ಅನಂತ ನಮನಗಳು. ಅಹಂಕಾರಿಕ ಪ್ರಾಣದೇವರೇ ನಿಮಗೆ ಅನಂತ ನಮನಗಳು. ಇಂದ್ರ ಕಾಮರೇ ನಿಮಗೆ ಅನಂತ ನಮನಗಳು. ಇಂದ್ರ ಕಾಮರೇ ನಿಮಗೆ ಅನಂತ ನಮನಗಳು. ಪಾರ್ವತಿ ಸೌಪರ್ಣಿ ಸೌಪರ್ಣಿ ವಾರುಣಿ ದೇವಿಯರೇ ವಾರುಣಿ ದೇವಿಯರೇ ನಿಮಗೆ ಅನಂತ ನಮನಗಳು. ಅನಂತ ನಮನಗಳು. ತುಳಸಿ ಜಾಂಬವತಿ ಜಾಂಬವತಿ ಕಾಳಿಂದಿ ನೀಲಾಂ ಭದ್ರಾಂ ಮಿತ್ರವಿಂದಾಂ ಲಕ್ಷ್ಮಣಾದೇವಿಯರೇ ನಿಮಗೆ ಅನಂತ ನಮನಗಳು. ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ರುದ್ರದೇವಾಂ ಶೇಷದೇವಾಂ ಗರುಡದೇವಾಂ ನಿಮಗೆ ಅನಂತ ನಮನಗಳು. ಭಾರತೀ ದೇವಿಯರೇ ಸರಸ್ವತೀ ದೇವಿಯರೇ ನಿಮಗೆ ಅನಂತ ನಮನಗಳು. ಆರು ಮೂರೆರಡೊಂದು ಸಾವಿರ ಮೂರೆರಡು ಸದಸ್ವಾಸ ಜಪಗಳ ಮೂರು ವಿಧ ಜೀವರೊಳಗೆ ಅಬ್ಜಜ ಕಲ್ಪ ಪರ್ಯಂತ ತಾರತಿಸಿ ಸತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗ ಬಾರ ದುಃಖಗಳೀವ ಅಧಮ ಜನರಿಗ ಬಾರ ದುಃಖಗಳೀವ ಗುರು ಪವಮಾನ ಸಲಹ್ಯಮ್ಮ ಹನುಮ ಭೀಮ ಮಧ್ವಾವತಾರಿಗಳಾದ ವಾಯುದೇವರೇ ಚತುರ್ಮುಖ ಬ್ರಹ್ಮದೇವರೇ ನಿಮಗೆ ಅನಂತ ನಮನಗಳು. ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಸುಪ್ರಭಾತವಾಗಲಿ. ಪದ್ಮಪ್ರಿಯೇ ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೇ ಪದ್ಮಹಸ್ತೇ ಪದ್ಮಾಲಯೇ ಪದ್ಮಾಲಯೇ ಪದ್ಮದಲಾಯತಾಕ್ಷಿ ದಲಾಯತಾಕ್ಷಿ ವಿಶ್ವಪ್ರಿಯ ವಿಶ್ವಪ್ರಿಯ ವಿಷ್ಣು ಮನೋನುಕೂಲ ವಿಷ್ಣು ಮನೋನುಕೂಲ ತ್ವತ್ಪಾದ ಪದ್ಮಂ ತ್ವತ್ಪಾದ ಪದ್ಮಂ ಮೈ ಸನ್ನಿಧತ್ಸ್ವಾಂ ಶ್ರೀಭೂದುರ್ಗಾತ್ಮಕಳಾದ ಶ್ರೀಭೂದುರ್ಗಾತ್ಮಕಳಾದ ಮಹಾಲಕ್ಷ್ಮೀ ದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಸುಪ್ರಭಾತವಾಗಲಿ. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಕಾಂತ ಉತ್ತಿಷ್ಠ ಕಮಲಕಾಂತ ತ್ರೈಲೋಕ್ಯಂ ಮಂಗಳಂ ಕುರು ತ್ರೈಲೋಕ್ಯಂ ಮಂಗಳಂ ಕುರು ಕೌಸಲ್ಯಾ ಸುಪ್ರಜಾ ರಾಮ ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಜಾರ್ದೂಲ ಉತ್ತಿಷ್ಠ ಕರ್ತವ್ಯಂ ದೈವಮಾನ್ಹಿಗಂ ದೇವಕೀ ಸುಪ್ರಜಾ ಕೃಷ್ಣ ದೇವಕೀ ಸುಪ್ರಜಾ ಕೃಷ್ಣ ಪೂರ್ವ ಸಂಧ್ಯಾ ಪ್ರವರ್ತತೆ ಪ್ರವರ್ತ
ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಹ್ನಿಗಂ ಕರ್ತವ್ಯಂ ದೈವಮಾಹ್ನಿಗಂ ಏಳು ನಾರಾಯಣಾಯ ಏಳು ಲಕ್ಷ್ಮೀ ರಮಣ ಏಳು ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಏಳಯ್ಯ ಹರಿಯ ಬೆಳಗಾಯಿತು ದಾಸರೆಲ್ಲರೂ ಬಂದು ಧೂಳಿದರು ಜನಗೊಂಡು ದಾಸ ಲೇಸಾಗಿ ತಾಳದಂಡಿಗೆಯ ಪಿಡಿದು ಕೇಶವನೆ ನಿಮ್ಮ ಸಿರಿನಾಮವನೆ ಸ್ಮರಿಸುತ್ತಲಿ ವಾಸುದೇವನೆ ಉದಯದಲ್ಲಿ ಪಾಡುತ್ತೀಗ ರೋ ವಾಸ್ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆ ವೆಂಕಟೇಶ ಕಾಶಿದ್ದ ಕಾಲುಗಳ ಕಾವಡಿಯೋ ತುಂಬಿಟ್ಟು ಲೇಸಾಗಿ ಕೆನೆ ಮೊಸರು ಬೆಣ್ಣೆಯನೆ ಮೆದ್ದು ಶೇಷ ಶಯನನೆ ಏಳು ಸಮುದ್ರ ಮಥನವ ಮಾಡು ದೇಶ ಕೆಂಬಾಯಿ ತೇಳಯ್ಯ ಗರಿಯ ದೇಶ ಹರಿಯ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ ಸುರರು ತಂದಿ ಹರಯ್ಯ ಸುಜನರೊಡೆಯ ಅರವಿಂದ ಲೋಚನರ ಕೋಳಿ ಕೂಗಿತು ಕೇಳು ಅರವಿಂದ ಲೋಚನರ ಕೋಳಿ ಕೂಗಿತು ಕೇಳು ಪುರಂದರ ವಿಠಲನ ಬೆಳಗಾಯಿತು ಪುರಂದ ಬೆಳಗಾಯಿತು ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಏಳಯ್ಯ ಹರಿಯ ಬೆಳಗಾಯಿತು ಏಳಯ್ಯ ಹರಿಯ ಬೆಳಗಾಯಿತು ಜಯಗಳು ಆಗಲಿ ಅಪಜಯಗಳು ಹೋಗಲಿ ಜಯ ದೇವಿ ರಮಣ ವಲಿಯಾಲಿ ಕೋಲೆ
ಜಯ ದೇವಿ ರಮಣ ವಲಿಯಾಲಿ ನಮ್ಮ ವಿಜಯರಯರ ಕೀರ್ತಿ ಮರೆಯಾಲಿ ಕೋಲೆ ದಾಸರಯರ ಕೀರ್ತಿ ಮರೆಯಾಲಿ ಕೋಲೆ ಹರಿಯೇ ಸರ್ವೋತ್ತಮ ಹರಿಯೇ ಪರದೇವತೆ ಹರಿದಾಸರೆಂಬೋ ಬಿರುದೀನ ಕೋಲೆ ಹರಿದಾಸರೆಂಬೋ ಬಿರುದೀನ ಹೆಗ್ಗಳೆ ಹಿರಿಬಾಗಿಲೋಳು ನುಡಿಸೇವು ಕೋಲೆ ಹಿರಿಬಾಗಿಲೋಳು ನುಡಿಸೇವು ಕೋಲೆ ನುಡಿಸೇವು ಕೋಲೆ. ಎಲ್ಲರೂ ಸರಿಯಾಗಿ ಕೂತ್ಕೊಳ್ರಿ, ಮನಸ್ಸನ್ನು ಏಕಾಗ್ರತೆಗಳು ಸರಿ. ಚಿನ್ಮುದ್ರೆ ಅಥವಾ ಯಾವುದೋ ಒಂದು ಮುದ್ರೆ ಹಿಡ್ಕೊಂಡಿರಿ ಅಂದ್ಕೋತೀನಿ ನಾನು. ದಾವಣಗೆರೆಯಿಂದ ಒಂದೇ ಒಂದು ನಿಮಿಷದಲ್ಲಿ ಮಂತ್ರಾಲಯ, ರಾಘವೇಂದ್ರ ಸ್ವಾಮಿಗಳ ಭವ್ಯ ಬೃಂದಾವನ, ಸೀತಾರಾಮರ ಪಾದಸ್ಪರ್ಶದಿಂದ ಪವಿತ್ರವಾಗಿರತಕ್ಕಂಥದ್ದು, 713 ಸಾಲಿಗ್ರಾಮಗಳಿಂದ ಯುಕ್ತವಾಗಿ ಬೃಂದಾವನವೋ ಹರಿಮಂದಿರವೋ ಅಂತ ಹರಿದಾಸರಿಂದ ಸ್ತುತಿಸಲ್ಪಟ್ಟದ್ದು. ಇಂಥ ಬೃಂದಾವನದ ಕೆಳಭಾಗದಲ್ಲಿ ಗುಹಾದಲ್ಲಿ ರಾಘವೇಂದ್ರ ಸ್ವಾಮಿಗಳು ಯೋಗದಲ್ಲಿ ಕೂತ್ಕೊಂಡಿದ್ದಾರೆ. ರಾಘವೇಂದ್ರ ಕರುಣಾಂತರಂಗ ಹೃದಯ ತಿರುಪತಿಗೆ ಹೋಗಿ ಮೆಟ್ಲೋತ್ಸವ ಮಾಡಿಕೊಂಡು ಅಪ್ಪನ ದರ್ಶನ ಮಾಡಿಕೊಂಡು ಬರ್ತೀನಿ. ನೀವು ಗುರುಗಳು, ಗುರು ಒಲಿದರೆ ಹರಿತಾ ಒಲಿವ, ನಿಮ್ಮ ಅನುಗ್ರಹವಾಗದೇ ಇದ್ದರೆ ಇದು ಸಾಧ್ಯವಿಲ್ಲ. ಅನುಗ್ರಹ ಮಾಡಿ ತಂದೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ರಾಘವೇಂದ್ರ ಸ್ವಾಮಿಗಳು ನಿಧಾನವಾಗಿ ಕಣ್ಣು ತೆಗೆದು ನೋಡಿ ಮಂದಸ್ಮಿತ ವದನಾರವಿಂದರಾಗಿ ಹೋಗಿ ಬಾ ಮಗು, ನಿನ್ನ ಜನ್ಮ ಧನ್ಯ ಆಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಅವರ ಆಶೀರ್ವಾದವನ್ನು ಶಿರಸಾಧಾರಣ ಮಾಡಿ ಒಂದೇ ಒಂದು ಕ್ಷಣ ತಿರುಪತಿ ಬೆಟ್ಟದ ಕೆಳಭಾಗ ದೊಡ್ಡ ಗರುಡ ದೇವರಿಗೆ ಪ್ರದಕ್ಷಿಣೆ ಬಂದಿದ್ದೇವೆ. ಪಾದಾಲ ಮಂಟಪ ಮೊದಲನೆಯ ಮೆಟ್ಟಲು, ಮೇಲೆ ಅಖಿಲಾಂಡಗೋಡಿ ಬ್ರಹ್ಮಾಂಡ ನಾಯಕ ಶ್ರೀನಿವಾಸ ಮುಗುಳ್ನಗೆ ನಗುತ್ತಾ ನಿಂತಿದ್ದಾನೆ. ಕರುಣಾಸಮುದ್ರ ಶ್ರೀನಿವಾಸ, ಪರಮ ಪಾಪಿಯಾದ ಮಾಧವನ ಪಾಪಗಳನ್ನೆಲ್ಲ ಕಳೆದ ಕರುಣಾಸಮುದ್ರ, ನಾನೂ ತಿಳಿದು ತಿಳಿಯದಲೆ ಅನಂತ ಪಾಪಗಳನ್ನು ಮಾಡಿದ್ದೇನೆ ತಂದೆ, ನನ್ನ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿ ಪವಿತ್ರಾತ್ಮನನ್ನಾಗಿ ಮಾಡು, ನಿನ್ನ ವೆಂಕಟಾದ್ರಿಯನ್ನು ಏರಿ ಬರುತ್ತೀನಿ ಅಂತ ಪ್ರಾರ್ಥನೆ ಮಾಡ್ತಾ ವೆಂಕಟಾಚಲವಾಸ ಗೋವಿಂದ, ವೆಂಕಟಾಚಲವಾಸ ಗೋವಿಂದ, ವೆಂಕಟಾಚಲವಾಸ ಗೋವಿಂದ. ಗಾಳಿಗೋಪುರ ಬಂತು. ಇದೇ ಗರುಡ ಶೇಷಾದ್ರಿ ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಈಗ ಶೇಷಾದ್ರಿಯನ್ನೇ ಏರ್ತಾ ಇದ್ದೀನಿ ತಂದೆ. ಶೇಷನ ಅಹಂಕಾರವನ್ನು ಕಳೆದ ಕರುಣಾಮಯ, ನನ್ನ ಅಹಂಕಾರವನ್ನು ಕಳೆದು ಉದ್ಧಾರ ಮಾಡುವಂತ ಪ್ರಾರ್ಥನೆ ಮಾಡ್ತಾ ಶೇಷಾಚಲಭಾಸ ಗೋವಿಂದ, ಶೇಷಾಚಲಭಾಸ ಗೋವಿಂದ, ಶೇಷಾಚಲಭಾಸ ಗೋವಿಂದ. 2 ಕಿಲೋಮೀಟರ್ ನಡ್ಕೋತ ಬಂದ್ವಿ. ದೊಡ್ಡ ಹನುಮಂತ ದೇವರು, ಇದೇ ಅಂಜನಾದ್ರಿ ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳ್ಕೊಂಡೆ, ಈಗ ಅಂಜನಾದ್ರಿಯನ್ನೇ ಏರ್ತಾ ಇದ್ದೀನಿ ತಂದೆ. ಹನುಮಂತ ದೇವರಿಗೆ ಜನ್ಮ ಕೊಟ್ಟ ಪವಿತ್ರವಾದ ಸ್ಥಳ, ಹನುಮಂತ ದೇವರಂತೆ ದಾಸ್ಯ ಮಾಡುವುದು ನನ್ನ ಯೋಗ್ಯತೆಗೆ ಮೀರಿದ್ದು, ನನ್ನ ಯೋಗ್ಯತೆಗೆ ತಕ್ಕಂತೆ ನನ್ನ ದಾಸ್ಯವನ್ನು ಕೊಟ್ಟು ಉದ್ಧಾರ ಮಾಡುವಂಥ ಪ್ರಾರ್ಥನೆ ಮಾಡ್ತಾ ಅಂಜನಾಚಲವಾಸ ಗೋವಿಂದ, ಅಂಜನಾಚಲವಾಸ ಗೋವಿಂದ, ಅಂಜನಾಚಲವಾಸ ಗೋವಿಂದ. ಮತ್ತೆ ಒಂದು 2 ಕಿಲೋಮೀಟ್ರ್ ಬಂದವೆ. ಬಲಭಾಗದಲ್ಲಿ ನರಸಿಂಹ ದೇವಾಲಯ. ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳ್ಕೊಂಡೆ. ಅಂಜನಾದ್ರಿಯನ್ನು ಏರಿ ಬಂದು ನನ್ನ ಯೋಗ್ಯತೆಗೆ ತಕ್ಕಂತೆ ದಾಸನಾದೆ. ಈಗ ವೃಷಭಾದ್ರಿಯನ್ನು ಏರ್ತಾ ಇದ್ದೀನಿ ತಂದೆ. ವೃಷಭಾಸುರನಂತೆ ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯವನ್ನು ಕೊಡುವಂತ ಪ್ರಾರ್ಥನೆ ಮಾಡ್ತಾ ವೃಷಭಾಚಲವಾಸ ಗೋವಿಂದ,
ವೃಷಭಾಚಲವಾಸ ಗೋವಿಂದ ವೃಷಭಾಚಲವಾಸ ಗೋವಿಂದ. ಒಂದು 800 ಮೆಟ್ಲು ಇಳಿದು 2 ಕಿಲೋಮೀಟರ್ ರೋಡ್ನಲ್ಲಿ ನಡ್ಕೊಂಡು ಬಂದ್ವಿ. ಎದುರಿಗೆ ಕಾಣುವ ಭವ್ಯವಾದ ಬೆಟ್ಟವೇ ಗರುಡಾದ್ರಿ, ಇದಕ್ಕೆ ಕ್ರೀಡಾದ್ರಿ ಅಂತ ಕೂಡ ಹೆಸರು. ಇದರ ಮೇಲೆ ನಮ್ಮಪ್ಪನ ದಿವ್ಯ ಮಂದಿರವಿರುವುದು. ಗರುಡಾಚಲದ ಮುಂದೆ ನಿಂತುಕೊಂಡು, ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳಕೊಂಡೆ. ಅಂಜನಾದ್ರಿಯನ್ನು ಏರಿ ಬಂದು ದಾಸನಾದೆ. ವೃಷಭಾದ್ರಿಯನ್ನು ಏರಿ ಬಂದು ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯ ಸಿಕ್ತು. ಈಗ ಗರುಡಾದ್ರಿಯನ್ನು ಏರ್ತಾ ಇದ್ದೀನಿ ತಂದೆ. ಗರುಡನಂತೆ ದೇಹದ ಅಣುವಿನಿಂದ ನಿನ್ನ ನಾಮ ಸಂಕೀರ್ತನಾತ್ಮಕಗಳಾದ ವೇದಗಳನ್ನು ಉದ್ಗಾರ ಮಾಡುವುದು ನನ್ನ ಯೋಗ್ಯತೆಗೆ ಮೀರಿದ್ದು. ನನ್ನ ಯೋಗ್ಯತೆಗೆ ತಕ್ಕಂತೆ ನನ್ನ 11 ಇಂದ್ರಿಯಗಳಲ್ಲಿ ಪ್ರಧಾನವಾಗಿ ನನ್ನ 2 ಕಣ್ಣುಗಳು ಸದಾ ನಿನ್ನನ್ನೇ ನೋಡ್ತಾ ಇರಲಿ, ನನ್ನ 2 ಕಿವಿಗಳು ಸದಾ ನಿನ್ನ ಕಥೆಗಳನ್ನು ಕೇಳ್ತಾ ಇರಲಿ, ನನ್ನ ಮೂಗು ನಿನಗೆ ಅರ್ಪಿತವಾದ ಪದಾರ್ಥಗಳ ಗಂಧವನ್ನೇ ಆಗ್ರಹಣ ಮಾಡ್ತಿರಲಿ, ನನ್ನ ನಾಲಿಗೆ ನಿನಗೆ ಅರ್ಪಿತವಾದ ದಿವ್ಯಪ್ರಸಾದಗಳ ರುಚಿಯನ್ನೇ ನೋಡ್ತಾ ಇರಲಿ, ನನ್ನ ಚರ್ಮ ನಿನ್ನ ಭಕ್ತರ ಅಂಗಸ್ಪರ್ಶದಿಂದ ಪುಲಗಿತ ಗಾತ್ರವಾಗಲಿ, ನನ್ನ ಬಾಯಿ ನಿರಂತರ ನಿನ್ನ ನಾಮ ಸಂಕೀರ್ತನೆ ಮಾಡ್ತಾ ಇರಲಿ, ನನ್ನ 2 ಕೈಗಳು ಸದಾ ನಿನ್ನ ಪೂಜೆ ಮಾಡ್ತಾ ಇರಲಿ, ನನ್ನ 2 ಕಾಲುಗಳು ಸದಾ ನಿನ್ನ ತೀರ್ಥಯಾತ್ರೆ ಮಾಡ್ತಾ ಇರಲಿ, ನನ್ನ ಮನಸ್ಸು ನಿರ್ಮಲವಾಗಿ ನಿನ್ನ ಸ್ಮರಣೆಯೇ ನಿನ್ನ ಚಿಂತನೆ ನಿನ್ನ ಧ್ಯಾನದಲ್ಲಿ ಆಸಕ್ತವಾಗಲಿ ತಂದೆ ಅಂತ ಪ್ರಾರ್ಥನೆ ಮಾಡ್ತಾ, ಗರುಡಾಚಲವಾಸ ಗೋವಿಂದ ಗೋವಿಂದ ಗರುಡಾಚಲವಾಸ ಗೋವಿಂದ ಗರುಡಾಚಲವಾಸ ಗೋವಿಂದ ಗೋವಿಂದ. ಅಪ್ಪನ ದಿವ್ಯ ಮಂದಿರದ ಸಂದರ್ಶನ ಆಯಿತು. ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳಕೊಂಡೆ. ಅಂಜನಾದ್ರಿಯನ್ನು ಏರಿ ಬಂದು ದಾಸನಾದೆ. ವೃಷಭಾದ್ರಿಯನ್ನು ಏರಿ ಬಂದು ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯ ಸಿಕ್ತು. ಗರುಡಾದ್ರಿಯನ್ನು ಏರಿ ಬಂದು ನನ್ನಲ್ಲ ಎಲ್ಲ ಇಂದ್ರಿಯಗಳು ನಿನ್ನ ಪರವಾದವು. ಇದರ ಸೌಭಾಗ್ಯದಿಂದ ರಮಾತ್ಮಕವಾದ ಭುವೈಕುಂಠಾಂತ ಪ್ರಸಿದ್ಧವಾದ ಧರ್ಮ ಅರ್ಥ ಕಾಮ ಮೋಕ್ಷಗಳಿಗೆ ಪ್ರತಿರೂಪಗಳಾದ 4 ಬೀದಿಗಳಿಂದಲೂ, ಸ್ಥೂಲ ಅನಿರುದ್ಧ ಲಿಂಗ ಶರೀರಗಳಿಗೆ ಪ್ರತಿರೂಪಗಳಾದ 3 ಪ್ರಾಕಾರಗಳಿಂದಲೂ, ಸ್ವರೂಪ ದೇಹಕ್ಕೆ ಪ್ರತಿರೂಪವಾದ ಗರ್ಭಾಲಯದಿಂದಲೂ, ಸಾತ್ವಿಕತೆಗೆ ಪ್ರತಿರೂಪವಾದ ಸುವರ್ಣ ಗೋಪುರದಿಂದಲೂ ಶೋಭಾಯಮಾನವಾದ ಆನಂದ ನಿಲಯಾಂತ ಪ್ರಸಿದ್ಧವಾದ ನಿನ್ನ ದಿವ್ಯ ಮಂದಿರದಿಂದ ಯುಕ್ತವಾದ ಆನಂದಾದ್ರಿ ನಾರಾಯಣಾದ್ರಿಗಳ ದರ್ಶನದಿಂದ ನನ್ನ ಜನ್ಮ ಧನ್ಯ ಆಯಿತು ನಂದೆ. ಆನಂದಾದ್ರಿವಾಸ ಗೋವಿಂದ ಆನಂದಾದ್ರಿವಾಸ ಗೋವಿಂದ ಆನಂದಾದ್ರಿವಾಸ ಗೋವಿಂದ ನಾರಾಯಣಾದ್ರಿವಾಸ ಗೋವಿಂದ ನಾರಾಯಣಾದ್ರಿವಾಸ ಗೋವಿಂದ ನಾರಾಯಣಾದ್ರಿವಾಸ ಗೋವಿಂದ. ಪಕ್ಕದಲ್ಲೇ ಬೇಡಿಯ ಆಂಜನೇಯ ಜಗದ್ಗುರು ರಾಘವೇಂದ್ರ ಸ್ವಾಮಿಗಳ ಆಜ್ಞಾ ಪಡ್ಕೊಂಡು ಬಂದಿದ್ದೇನೆ. ನೀನು ಆಜ್ಞಾ ಕೊಟ್ಟಲ್ಲಿ ಅಪ್ಪನ ದರ್ಶನಕ್ಕೆ ಹೋಗಿ ಬರ್ತೇನೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಹನುಮಂತ ದೇವರು ಕಣ್ತೆಗೆದು ನೋಡಿ, ಹೋಗಿ ಬಾ ಮಗು, ನಿನ್ನ ಜೀವನ ಧನ್ಯ ಆಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ರಾಯರ ಹನುಮಂತ ದೇವರ ಇಬ್ಬರ ಅನುಗ್ರಹ ಆಶೀರ್ವಾದವನ್ನು ಶಿರಸಾ ಧಾರಣ ಮಾಡಿ ದಕ್ಷಿಣ ದಿಕ್ಕಿನಲ್ಲಿರುವ ಧರ್ಮದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನೆ ಮಾಡಿಕೋತಾ ಪ್ರದಕ್ಷಿಣೆ ಬಂದಿವೆ. ಪಶ್ಚಿಮ ದಿಕ್ಕಿನಲ್ಲಿರುವ ಅರ್ಥದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನೆ ಮಾಡಿಕೋತ ಪ್ರದಕ್ಷಿಣೆ ಬಂದಿವೆ. ಉತ್ತರ ದಿಕ್ಕಿನಲ್ಲಿರುವ ಕಾಮದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನೆ ಮಾಡಿಕೋತ ಪ್ರದಕ್ಷಿಣೆ ಬಂದಿವೆ. ಪಕ್ಕದಲ್ಲೇ ಸ್ವಾಮಿ ಪುಷ್ಕರಣಿ, ಸಕಲ ತೀರ್ಥಗಳಿಗೆ ನಿಲಯ, ಸ್ನಾನ ಆಯಿತು. ಸ್ನಾನ ಮಾಡುವಾಗ ತ್ರಿವಿಕ್ರಮ ವರಾಭಿನ್ನ ದ್ರವರೂಪಿ ಶ್ರೀ ಹರಿಯೇ ನಮಃ ಅಂತ ಪ್ರಾರ್ಥನೆ ಮಾಡಿದ್ದೇವೆ. ಮೈಯೆಲ್ಲ ಬರೆಸಿಕೊಂಡಿದ್ದೇವೆ ವಿಷ್ಣು ಅಂತ ಪ್ರಾರ್ಥನೆ ಮಾಡ್ತಾ ಮೈಯೆಲ್ಲ ಬರೆಸಿಕೊಂಡಿವೆ. ಗೋಪೀಚಂದ್ರವನ್ನು ಕೈಯಲ್ಲಿ ಹಿಡ್ಕೊಂಡು, ಹೆಣ್ಣುಮಕ್ಕಳು ಅರಿಶಿನ ಕುಂಕುಮ ಹಿಡ್ಕೊಂಡು, ರತಿಪತಿ ಮನ್ಮಥಾಂತರ್ಗತ ಉಮಾಮಹೇಶ್ವರಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಭೂವರಾಹಾಯ ನಮಃ ಅಂತ ಗೋಪೀಚಂದ್ರನಕ್ಕೆ ನಮಸ್ಕಾರ ಮಾಡಿದ್ದೇವೆ. ಕುಂಕುಮಕ್ಕೆ ಕಪಿಲಾಯ ನಮಃ ಅಂತ ನಮಸ್ಕಾರ ಮಾಡಿದ್ದೇವೆ. ನಮ್ಮ ನಮ್ಮ ಧರ್ಮಗಳಿಗೆ ಅನುಸರಿಸಿ ನಾಮ ಮುದ್ರೆಗಳನ್ನು ನಾಮಗಳನ್ನು ಅರ್ಶಿನ ಕುಂಕುಮಗಳನ್ನು ಧಾರಣ ಮಾಡಿದ್ದೇವೆ. ದಂಡೆಯ ಮೇಲೆ ಭೂವರಾಸ್ವಾಮಿ ದಿವ್ಯ ದೇವಾಲಯ ಒಳಗೆ ಬಂದಿವೆ. ದೇವಸ್ವಾಮಿಯ ವರಾಹಸ್ವಾಮಿಯ ದಿವ್ಯ ದರ್ಶನವಾಯಿತು. ಪೂರ್ವ ದಿಕ್ಕಿನಲ್ಲಿರುವ ಮೋಕ್ಷದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನೆ ಮಾಡಿಕೋತ ಬಂದಿವೆ. ಸ್ಥೂಲ ಶರೀರಕ್ಕೆ ಪ್ರತಿರೂಪವಾದ ಹಿತ್ತಾಳಿ ಬಾಗಿಲಿನಿಂದ ಕೂಡಿದ ಮೊದಲನೇ ಪ್ರಾಕಾರ ದಾಟಿದಿವೆ. ಬುದ್ಧಿ ಮನಸ್ಸುಗಳಿಗೆ ಪ್ರತಿರೂಪಗಳಾದ ಬಲಿಪೀಠ ಧ್ವಜಸ್ತಂಭಗಳನ್ನು ದಾಟಿದಿವೆ. ಅನಿರುದ್ಧ ಶರೀರಕ್ಕೆ ಪ್ರತಿರೂಪವಾದ ಹಿತ್ತಾಳಿ ಬಂಗಾ ಬೆಳ್ಳಿ ಬಾಗಿಲಿನಿಂದ ಕೂಡಿದ
ದಶಾವತಾರಗಳಿಂದ ಯುಕ್ತವಾದ ಎರಡನೇ ಪ್ರಕಾರ ದಾಟಿದೆವೆ. ಲಿಂಗ ಶರೀರಕ್ಕೆ ಪ್ರತಿರೂಪವಾದ ಬಂಗಾರದ ಬಾಗಿಲಿಂದ ಕೂಡಿದ ಜಯ ವಿಜಯರಿಂದ ಶೋಭಾಯಮಾನವಾದ ಮೂರನೇ ಪ್ರಾಕಾರ ದಾಟ್ತಾ ಇದ್ದೀವಿ. ಅದರಲ್ಲಿ ತಮೋ ಆವರಣಕ್ಕೆ ಪ್ರತಿರೂಪವಾದ ಮೊದಲೇ ಹೊಸ್ತಲು ದಾಟಿದೆವೆ. ರಜೋ ಆವರಣಕ್ಕೆ ಪ್ರತಿರೂಪವಾದ ಎರಡನೇ ಹೊಸ್ತಲು ದಾಟಿದೆವೆ. ಸತ್ವಾವರಣಕ್ಕೆ ಪ್ರತಿರೂಪವಾದ ಮೂರನೇ ಹೊಸ್ತಲು ದಾಟಿದೆವೆ. ಸ್ವರೂಪ ದೇಹಕ್ಕೆ ಪ್ರತಿರೂಪವಾದ ಗರ್ಭಾಲಯ, ಒಳಗಡೆ ಬಿಂಬಾಭಿನ್ನನಾದ ಪರಬ್ರಹ್ಮ ಶ್ರೀನಿವಾಸ ನಿಂತುಕೊಂಡಿದ್ದಾನೆ, ಒಳಗೆ ಬಾ ಅಂತ ಕರೀತಾ ಇದ್ದಾನೆ. ಆ ಪ್ರಭುವಿನ ಆಜ್ಞೆಗೆ ಅನುಗುಣವಾಗಿ ಮನಸ್ಸಿನಿಂದ ಗರ್ಭಾಲಯವನ್ನು ಪ್ರವೇಶ ಮಾಡಿದ್ದೇವೆ. ಅದ್ಭುತವಾದ ರೂಪ, ಮಂದಸ್ಮಿತ ವದನಾರವಿಂದನಾಗಿದ್ದಾನೆ. ಉಬ್ಬಿದ ಗಲ್ಲಗಳು, ಸಂಪಿಗೆಯಂಥ ಮೂಗು, ವಿಶಾಲವಾದ ಅರಳಿದ ಕರುಣಾಮೃತವನ್ನು ಸುರಿಸ್ತಕ್ಕಂಥ ಕಣ್ಣುಗಳು, ವಿಶಾಲವಾದ ಹಣೆ, ಹಣೆಯಲ್ಲಿ ತಿರುನಾಮ, ತಲೆಯಲ್ಲಿ ರಮಾತ್ಮಕವಾದ ವಜ್ರ ಖಚಿತವಾದ ಕಿರೀಟ, ಕಿವಿಗಳಿಗೆ ಮಕರಕುಂಡಲಗಳು, ಭುಜದಲ್ಲಿ ಭುಜಕೀರ್ತಿಗಳು, ತೋಳುಗಳಿಗೆ ನಾಗಾಭರಣ, ಕೈಯಲ್ಲಿ ಕಡಗ ಕಂಕಣ, ಎದೆಯಲ್ಲಿ ಶ್ರೀದೇವಿ ಭೂದೇವಿಯರು, ಸುತ್ತಲೂ ಆವರಿಸಿದ ಸಾಲಿಗ್ರಾಮದ ಸರ, ಲಕ್ಷ್ಮೀಹಾರ, ಮೇಲಿನ ಬಲಗೈಯಲ್ಲಿ ಚಕ್ರ, ಮೇಲಿನ ಎಡಗೈಯಲ್ಲಿ ಶಂಖ, ಕೆಳಗಿನ ಬಲಗೈಯಲ್ಲಿ ವರದ ಹಸ್ತ, ಕೆಳಗಿನ ಎಡಗೈಯನ್ನು ಟೊಂಕದ ಮೇಲಿಟ್ಟುಕೊಂಡಿದ್ದಾನೆ. ಟೊಂಕದಲ್ಲಿ ದಶಾವತಾರಗಳಿಂದ ಕೂಡಿದ ಡಾಬು, ಡಾಬಿನ ಮಧ್ಯದಲ್ಲಿ ನಂದಕ ಖಡ್ಗ, ಕೆಳಗಡೆ ರಮಾತ್ಮಕವಾದ ಸುವರ್ಣಮಯವಾದ ಪೀತಾಂಬರ, ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡಿದ್ದಾನೆ, ಗಂಡೆ ಬೆಂಡೇರ ಹಾಕಿಕೊಂಡಿದ್ದಾನೆ, ಕಡಗ ಇಟ್ಟುಕೊಂಡಿದ್ದಾನೆ, ಪಾದಪೀಠದ ಮೇಲೆ ನಿಂತುಕೊಂಡಿದ್ದಾನೆ, ತನ್ನ ಕಾಲು ಹಿಡುಕುವಂತ ಆಜ್ಞಾ ಮಾಡ್ತಾ ಇದ್ದಾನೆ. ರಮಾಲಾಲಿತ ಪಾದ ಪಲ್ಲವಗಳು, ಬ್ರಹ್ಮಾದಿಗಳಿಗೂ ದೊರಕದೇ ಇರತಕ್ಕಂಥ ಪಾದಗಳು. ಅವನ ಆಜ್ಞಾ ಪ್ರಕಾರ ಮನಸ್ಸಿನಿಂದ ಆ ಎರಡು ಕೈಗಳ ಕಾಲುಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು, ಪ್ರಭೋ ಶ್ರೀನಿವಾಸ, ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ, ಈ ನಿನ್ನ ದಿವ್ಯ ಚರಣಗಳು ರಮೆಯನ್ನು ಮೋಹಗೊಳಿಸಿದ ಚರಣಗಳು, ಬಲಿಯನ್ನು ಹನುಮ ಗರುಡರ ಮನಸ್ಸೆಳೆದ ಚರಣಗಳು, ಬಲಿಯನ್ನು ಬೆರಗುಗೊಳಿಸಿದ ಚರಣಗಳು, ಶಿಲೆಯನ್ನು ಬಾಲೆಯನ್ನಾಗಿ ಮಾಡಿದ ಚರಣಗಳು, ಪಾರ್ಥನ ಪ್ರಾಣಗಳನ್ನು ಉಳಿಸಿದ ಚರಣಗಳು, ಅಪ್ರಾಕೃತ ಚರಣಗಳು, ಅಪೂಟ ಸದ್ಗುಣ ಗಣಾಂಚಿತ ಚರಣಗಳು, ಅಪಪಾ ಅದ್ಭುತ ಚರಣಗಳು, ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣಗಳು, ಬ್ರಹ್ಮ ಸಮೀರ ವಾಡಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ಚರಣಗಳು, ನೀರಜ ಭಮಾಂಡೋದಯ ಸ್ಥಿತಿ ಕಾರಣ ಚರಣಗಳು, ಕೈವಲ್ಯದಾಯಕ ಚರಣಗಳು, ಮನವಚನಗಳಿಗೆ ನಿಲುಕದ ಚರಣಗಳು, ನೆನೆವರ ಅನುಸರಿಸಿ ತಿರುಗುವ ಚರಣಗಳು, ಕಟ್ಟುವರ ಭವ ಕಟ್ಟು ಬಿಡಿಸುವ ಚರಣಗಳು, ವಿಶ್ವ ಪ್ರೇರಕ ಚರಣಗಳು, ವಿಶ್ವ ನಿಯಾಮಕ ಚರಣಗಳು, ವಿಶ್ವಾಂತರ್ಯಾಮಿ ಚರಣಗಳು, ವಿಶ್ವ ವಿಶ್ವ ಚರಣಗಳು, ವಿಶ್ವ ಭಿನ್ನ ಚರಣಗಳು, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳಿಗೆ ಕಾರಣ ಚರಣಗಳು, ವೆಂಕಟಾದ್ರಿ ಶೇಷಾದ್ರಿ ಅಂಜನಾದ್ರಿ ವೃಷಭಾದ್ರಿ ಗರುಡಾದ್ರಿ ಆನಂದಾದ್ರಿ ನಾರಾಯಣಾದ್ರಿಗಳಲ್ಲಿ ನಿರಂತರ ನಲಿಯುವ ಚರಣಗಳು, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣಾಭಿನ್ನ ಶ್ರೀನಿವಾಸ, ಈ ನಿನ್ನ ದಿವ್ಯ ಚರಣಗಳನ್ನು ಎಂದಿಗೂ ಬಿಡುವುದಿಲ್ಲ, ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ, ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ, ಅಂದು ಇಂದು ಎಂದೆಂದೂ ನನ್ನ ಪಾಲಿಗೆ ತಂದೆ ತಾಯಿ ಬಂಧು ಬಳಗವಾಗಿರುವ ನಿನ್ನ ದಾಸ್ಯವನ್ನು ಕೊಟ್ಟು ಉದ್ಧಾರ ಮಾಡು ತಂದೆ, ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ದಾಸನ್ನ ಮಾಡಿಕೋ ಎನ್ನ ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಸಾ ಹರೇ ರಮಣ ದಾಸನ ದುರುಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಗೆ ತೊಡಿಸೋ ಚರಣ ಸೇವೆಯನಗೆ ಕೊಡಿಸೋ ಹರೇ ಅಭಯ ಕರ ಪುಷ್ಪವಾಯನ್ನ ಶಿರದಲ್ಲಿ ಮುಡಿಸೋ ದಾಸನ
ಮಾಡಿಕೋ ಸ್ವಾಮಿ ಸಾಸಿರ ನಾಮದ ವೆಂಕಟ ರಮಣ ದಾಸನ್ನ ಮಾಡಿಕೋ ಎಲ್ಲ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಾಡಿಗೆರ ಮುಬೇನಯ್ಯ ಅನುದೀನ ಪಾಡಿ ಕಡೆಗಣ್ಣಲೆಗೆಲ್ಲ ನೀ ಕಡೆ ಬಿಡುವಿ ಕೊಡು ನಿನ್ನ ಧ್ಯಾನವ ಮನಸೂಚಿ ಮಾಡಿ ದಾಸನ ಹರೇ ಸ್ವಾಮಿ ವೆಂಕಟ ರಮಣ ದಾಸನ ಮೊರೆ ಹೊಕ್ಕವರ ಕೈವ ಬಿರುದು ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು ದುರಿತಗಳೆಲ್ಲ ತರಿದು ದುರಿತ ಶ್ರೀನಿವಾಸ ಶ್ರೀ ಪುರಂದರ ವಿಠಲ ಎಮ್ಮನ್ನು ಪೊರೆದು ದಾಸನ ಮಾಡಿ ಗೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟ ರಮಣ ದಾಸನ ಮಾಡಿ ಗೋಯನ್ನ ದಾಸನ ಮಾಡಿ ಗೋಯನ್ನ ದಾಸನ ಮಾಡಿ ಗೋಯನ್ನ ಶ್ರೀ ವೆಂಕಟೇಶಾಯ ನಮಃ ಹರೇ ಶ್ರೀನಿವಾಸ ಶ್ರೀ ವೆಂಕಟೇಶಾಯ ನಮಃ 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 ಶ್ರೀ ಕೃಷ್ಣಾಯ ನಮಃ ಹರೇ ಶ್ರೀನಿವಾಸ ಶ್ರೀಕೃಷ್ಣಾಯ ನಮಃ 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 ಶ್ರೀರಾಮಾಯ ನಮಃ ಹರೇ ಶ್ರೀನಿವಾಸ ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ
ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಹರೇ ಶ್ರೀನಿವಾಸಂ. ಶ್ರೀರಾಘವೇಂದ್ರಾಯ ನಮಃ ಶ್ರೀರಾಘವೇಂದ್ರಾಯ ನಮಃ ಶ್ರೀರಾಘವೇಂದ್ರಾಯ ನಮಃ ಶ್ರೀರಾಘವೇಂದ್ರಾಯ ನಮಃ ಶ್ರೀರಾಘವೇಂದ್ರಾಯ ನಮಃ ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ನನ್ನ ಆತ್ಮೀಯ ಆಧ್ಯಾತ್ಮ ಬಂಧುಗಳಾದ ಎಲ್ಲ ತಾಯಂದರಿಗೂ ಹಿರಿಯರಿಗೂ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ರಾಮಕೃಷ್ಣರ ಆ ಚರಿತ್ರೆಯನ್ನು ಅವರ ಚಿದ್ವಿಲಾಸಗಳನ್ನು ಒಬ್ಬರಲ್ಲ ಸಾವಿರ ಸಾವಿರ ಮಂದಿ ಹರಿದಾಸರು ಮತ್ತು ಜ್ಞಾನಿಗಳು ಪ್ರಾಚೀನರು ಮನಸ್ಸು ಎಷ್ಟೆಷ್ಟು ತೃಪ್ತಿಯಾಗಬೇಕು ಅಷ್ಟು ತೃಪ್ತಿಯಾಗುವ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ. ವ್ಯಾಸತತ್ವಜ್ಞರು ಕೃಷ್ಣನ ಒಂದು ಅದ್ಭುತವಾದ ಸಂದೇಶವನ್ನು ನಮಗೆ ಹೇಳ್ತಾ ಒಂದು ಹಾಡು ಮಾಡಿದ್ದಾರೆ. ಎಂಥ ಹಾಡು ಮಾಡಿದ್ದಾರೆ ಅಂದರೆ ಅವರ ಎಲ್ಲ ಕೀರ್ತನಗಳಲ್ಲಿ ರತ್ನಪ್ರಾಯವಾಗಿರತಕ್ಕಂಥ ಇಡೀ ಒಂದು ಒಂಬತ್ತು ಚರಣಗಳಿಂದ ಕೂಡಿದ ಹಾಡು. ಒಂಬತ್ತು ಚರಣಗಳಿಂದ ಕೂಡಿದ ಈ ಹಾಡು ಇಡೀ ಕೃಷ್ಣನ ಚರಿತ್ರೆಯನ್ನೆಲ್ಲ ಹೇಳ್ತಾರೆ, ಅವನ ಲೀಲಾ ವಿಲಾಸಗಳನ್ನು ಹೇಳ್ತಾರೆ ಮತ್ತು ಅವನ ಸಂದೇಶ ಹೇಳ್ತದೆ. ಭಗವಂತ ಎಂಥವನು ಅಂದರೆ ಅವನಾಗಿ ಬಂದು ಅನುಗ್ರಹ ಮಾಡ್ತಾನೆ, ನಾವು ಹಾದಿ ತಪ್ಪಿದಾಗ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ಇಡ್ತಾನೆ, ನಮ್ಮನ್ನು ಸೃಷ್ಟಿಗೆ ತರ್ತಾನೆ, ನಮಗೆ ಬೇಕಾದ ಸಾಧನ ಸಂಪತ್ತನ್ನೆಲ್ಲ ಒದಗಿಸಿಕೊಡ್ತಾನೆ, ತನ್ನನ್ನು ಸ್ಮರಣೆ ಮಾಡುವಂತೆ ಕೂಡ ಮಾಡ್ತಾನೆ, ಗುರುಗಳ ಸಂಪರ್ಕವನ್ನು ಇಟ್ಕೊಂಡು ಕೊಡ್ತಾನೆ. ಆದರೆ ನಾನು ಸರ್ವೋತ್ತಮ ಅಂಥೇಳಿ ತಾನೇ ಹೇಳಿಕೊಂಬೋದಲ್ಲ, ನಾನೇ ಸರ್ವೋತ್ತಮ ನಾನು ಖಾಲಿ ಬೀಳೋದು ಅಂತ ಹೇಳೋದಲ್ಲ, ಅದು ನೀನು ತಿಳ್ಕೋಬೇಕು. ಇಷ್ಟೆಲ್ಲ ಉಪಕಾರ ಮಾಡಿ ನಮ್ಮ ಆತ್ಮೋದ್ಧಾರಕ್ಕೆ ಕಾರಣೀಭೂತನಾದ ಭಗವಂತನ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಅದು ಅವರು ಯಶೋದೆ ಮತ್ತು ಕೃಷ್ಣರ ಸಂವಾದವನ್ನು ಅವರಿಬ್ಬರು ಮಾತಾಡುವಂತೆ ಒಂದು ದಿವಸ ಕೃಷ್ಣನನ್ನು ಯಶೋದೆ ಹಿಡ್ಕೊಂಡು ಅವನನ್ನು ಪ್ರಶ್ನೆ ಮಾಡ್ತಾಳೆ. ಕಾರಣ ಏನಂದರೆ ಅದಕ್ಕೆ ಮುಂಚೆ ಕೆಲವು ದಿವಸಗಳ ಹಿಂದೆ ಯಶೋದೆಗೆ ಒಂದು ಅದ್ಭುತವಾದ ಅನುಭವ ಆಗಿರ್ತದೆ. ಗಾಲವ ಋಷಿಗಳು ಗಾಲವ ಚರಿತ್ರ ಅಂಥೇಳಿ ಪ್ರಾಣೇಶದಾಸರು ಬರೆದಾರೆ, ಒಂದು ಕಥೆಯನ್ನೇ ಬರೆದು ಅದು ಪುರಾಣೋಕ್ತವಾದ ಕತೆ, ಅದನ್ನು ಕೀರ್ತನೆಯ ರೂಪದಲ್ಲಿ ರಚನೆ ಮಾಡಿದ್ದಾರೆ. ಒಟ್ಟು 18 ಹರಿಕಥೆಗಳನ್ನು ಬರೆದಿದ್ದಾರೆ ಯಾರು, ಪ್ರಾಣೇಶದಾಸರು. ಅದರಲ್ಲಿ ಗಾಲವ ಚರಿತ್ರೆ ಒಂದು. ಯಶೋದೆ ಮನೆಗೆ ಗಾಲವ ಋಷಿಗಳು ಬಂದರಂತೆ ಒಂದು ದಿವಸ, ದೊಡ್ಡ ಋಷಿಗಳು ಗಾಲವ ಋಷಿಗಳು. ಯಶೋದೆಗೆ ಗಾಲವ ಋಷಿಗಳು ಬಂದರೆ ಒಂದು ಕಡೆ ಆನಂದ ಆಗ್ತದೆ, ಮತ್ತೊಂದು ಕಡೆ ಭಯ ಆಯಿತು. ಯಾಕೆ ಭಯ ಆಯಿತು ಅಂದರೆ ಈ ತುಂಟ ಕೃಷ್ಣ ಮನೆಯಾಗಿದ್ದಾರಲ್ಲಿ, ಇವ್ರು ಏರ್ಯಾರು ಬರ್ತಾರೋ ಗೊತ್ತಿಲ್ಲ, ಈ ಯಾರು ಋಷಿಗಳು ಬರ್ತಾರೋ ಅವ್ರಿಗೆ ಅವರೊಟ್ಟಿಗೆ ಕೂಡ ಆಟ ಆಡಿಕೆತ್ತಾರೆ. ಅಪ್ಪ ಅಮ್ಮನ ಸರಿಗೆ ಗೋಪಿಕಾಸ್ತ್ರೀಯರಿಗೆ ಗೋಪಾಲಗೊಂಡಿಗಲ್ಲ, ದೊಡ್ಡ ದೊಡ್ಡ ಬಂದವ್ರ ಸರಿಗೆ ಋಷಿಗಳು ಬಂದುಬಿಟ್ರು. ಬಂದುಗಳು ಬರೀ ಸ್ವಾಮಿ ಬರಬೇಕು ಅಂತಂದು ಆ ಸ್ವಾಗತ ಮಾಡಿದ್ಲು. ಅವರು ಸ್ವಯಂಪಾಕಿಗಳು ಯಾರು, ಗಾಲವ ಋಷಿಗಳು, ತಮ್ಮ ಅಡುಗೆಯನ್ನು ತಾವೇ ಮಾಡಿಕೊಂಡು ಅದನ್ನು ದೇವರಿಗೆ ನೈವೇದ್ಯ ಮಾಡಿ ಊಟ ಮಾಡ್ತಕ್ಕಂಥ ಪುಣ್ಯಾತ್ಮರು. ಇವಳಿಗೆ ಯಶೋದಾಗ ಕೈಕಾಲ ಆಡುವರು, ಇವ್ರು ಬೇಕತ್ತೆ ಹಾಗೆ ಮಾಡಿಬಿಟ್ಟ ಬಲಿಕೊಂಬಿಟ್ಟ. ಯಾರು, ಕೃಷ್ಣ. ಆ ಪಾಪ ಏನಿದು, ಎದ್ದೆದ್ದು ಬಲಿಕೊಂಬೋದಲ್ಲ, ಇವರು ಗಾಲವ ಋಷಿಗಳು ಬಂದಾಗ ಬಲಿಕೊಂಬಿಟ್ಟಲ್ಲ, ನನ್ನ ಪುಣ್ಯ ತಟ್ಟಿಯಿಂದ ಗಲಾಟೆ ಮಾಡೋದಲ್ಲ. ಅವ್ರಿಗೆಲ್ಲ ವ್ಯವಸ್ಥೆ, ಅವ್ರು ಏನೇನು ಅಡಿಗೆ ಬೇಕೋ ಎಲ್ಲ ವ್ಯವಸ್ಥೆ ಮಾಡಿ ಕೊಟ್ಟರು. ಈ ಗಾಲವ ಋಷಿಗಳು ತಮ್ಮ ದೇವರ ಪೆಟ್ಟಿಗೆ ಈ ಪಾಟಿಗೆ ಎಲ್ಲ ಇಟ್ಟು ಮಂಟಪ ಹಾಕಿ ಇವರು ಸ್ಥಾನಕ್ಕೆ ಹೋದರು ಯಮರಾತ್ರಿಗೆ.
ಅಷ್ಟೋವರೆಗೆ ಗುರುಕಿ ಹೊಡೆದು ನಿದ್ದೆ ಮಾಡ್ತಕ್ಕಂಥ ಕೃಷ್ಣ ಎದ್ದ. ಅವರಪ್ಪ ಇನ್ನೇನು ಮಲಿಕೊಂಡಾರ ವೇಷ ಅಂತ ಹೇಳ್ಕೊಂಡು ತೊಟ್ಲ ಬರೆಸಿ ಹೋಗಿದ್ರು. ಎದ್ದ ತೊಟ್ಲದ ಕೆಳಗಳ್ದ ಸೀದ ಹೋದ. ಅವರು ಏನು ಮಂಟಪ ಹಾಕಿದ್ರು ಆ ಮಂಟಪನ್ನೆಲ್ಲ ಕಿತ್ತಿ ಹತ್ತಲ ಹೋದ. ಏನೋ ಪೀಠ ಹಾಕಿದ್ರೆ ಆ ಪೀಠದ ಮೇಲೆ ತಾರು ಕೂತ್ಕೊಂಡ. ಅಲ್ಲಿ ಸಾಲಿಗ್ರಾಮಗಳು ಪಾಲಿಗ್ರಾಮಗಳು ಇದ್ದವು ಅವೆಲ್ಲ ತೊಗೋದ. ಅಲ್ಲೊಂದು ಬಿಟ್ಟು ಹಾಕಿದ, ಇಲ್ಲೊಂದು ಬಿಟ್ಟು ಹಾಕಿದ. ಒಟ್ಟು ಎಷ್ಟೆಷ್ಟು ತುಂಟುತನ ಮಾಡಬೇಕೋ ಅದನ್ನು ಏನೇನು ಮಾಡಬೇಕೋ ಎಲ್ಲ ಮಾಡಿಬಿಟ್ಟ. ಯಶೋದ ಬಂದು ನೋಡ್ತಾಳೆ, ಎದೆ ಹೊಡೆದು ಬಿಟ್ಲ. ಆಯ್ತು ಇನ್ನು ನನ್ನ ಮನೆ ಕಥೆ ಮುಗೀತು. ದೊಡ್ಡ ಋಷಿಗಳು ಇನ್ನು ನನ್ನ ಕೂಸಿ. ಅವಳಿಗೆ ತನ್ನ ಬಗ್ಗೆ ಆಲೋಚನೆ ಇಲ್ಲ, ತನ್ನ ಮುದ್ದಿನ ಮಗನಾದ ಕೃಷ್ಣನಿಗೆ ಶಾಪ ಎಲ್ಲಿ ಕೊಟ್ಟುಬಿಡ್ತಾಳ. ಏನಮ್ಮ ನಿನ್ನ ಮಗ ನೋಡು ಸಾಲಿಗ್ರಾಮಗಳೆಲ್ಲ ಬಾಯಾಗಿಟ್ಕೊಂಡು ಅದರೆಲ್ಲ ಒಗೆದು ಬಿಟ್ಟಾರ, ಹಾಕಿ ಶಾಪ ಕೊಟ್ಟರೆ ಏನು ಮಾಡಬೇಕು. ಅವಳು ಗಡಗಡಗಡ ನಡುತ್ತಿದ್ದಾಳೆ. ಇವನು ನಕೋತ ಕುತ್ಕೊಂಡ್ಬಿಟ್ಟಿದ್ದ ರಾಮಕೃಷ್ಣ ಅಂತೇಳಿ. ಹೋಗಿ ಎತ್ತಿಯೋಮಣ ಅಂತಂದ್ರೆ ಭಯ. ಯಾಕೆ ಕೈಯಾಗ ಎರಡು ಕೈಯಾಗ ಎರಡು ಸಾಲಿಗ್ರಾಮ ಇಟ್ಕೊಂಡು ಕೂತ್ಕೊಂಡು, ಎರಡು ಕೈಯ ಸಾಲಿಗ್ರಾಮ ಇಟ್ಕೊಂಡಿದ್ದಾರೆ, ಕಾಲು ಕೆಳಗೆಲ್ಲ ಸಾಲಿಗ್ರಾಮ ಇಟ್ಕೊಂಡಿದ್ದಾರೆ, ಎಲ್ಲಿ ಮೈಲಿಗೆ ಆಗ್ತದೆ. ಇದೊಂದು ಭಯ ಪಾಪ ಆಕಿ. ಅಷ್ಟು ದಿಗ್ಗಾಲ ಋಷಿಗಳು ಬಂದರು, ಬಂದು ನೋಡಿದರು ಇವನ ತುಂಟತನವನ್ನು. ಆಗ ಅರ್ಥ ಆಯಿತು, ಓ ಇಲ್ಲ ನಾನು ತಪ್ಪು ಮಾಡಿದೆ. ಸಹ ಅಷ್ಟಾಗಿ ನಮಸ್ಕಾರ ಹಾಕಿದ್ರು. ಕೃಷ್ಣನ ಕಾಲು ತೊಗೊಂಡು ತಲೆ ಮೇಲೆ ಇಟ್ಕೊಂಡ್ರು. ಅವನ್ನೇ ತಟ್ಟ್ಯಾಗ ಕುಡಿಸಿಬಿಟ್ರು ರಾಮಗಟ್ಟೆ ಅಂತೇಳಿ. ತಾವೇ ತೀರ್ಥಕ್ಕಂತ ಮಾಡಿಕೊಂಡಿದ್ರಲ್ಲ, ತೀರ್ಥನೆಲ್ಲ ಕಾಲು ತೊಳೆದುಬಿಟ್ರು. ಹೌದು ತಂದೆ, ತಪ್ಪು ಮಾಡಿದೆ. ಪರಬ್ರಹ್ಮ ನೀನಿದ್ದಿ, ಸಾಕ್ಷಾತ್ ನಿಂತ್ಕೊಂಡಿದ್ದಿ, ಛಲಮೂರ್ತಿ. ನಿನ್ನ ಬಿಟ್ಟು ಈ ಜಡಮೂರ್ತಿಗಳನ್ನು ಪೂಜೆ ಮಾಡಬೇಕು ಅಂತ ಚಿಂತನೆ ಮಾಡಿದೆ, ತಪ್ಪಾಯಿತು, ನಂದು ಪಾಠ ಕಲಿಸಿದೆ ಅಂಥೇಳಿ ಕೃಷ್ಣನಿಗೆ ಪೂಜೆ ಮಾಡಿ ಅಡುಗೆ ಮಾಡಿ ಅದೇನು ಏನು ತಿನ್ನಿಸ್ಬೇಕೋ ತಾವೇ ತಿನ್ನಿಸಿದ್ರಂತೆ. ಇದೆಲ್ಲ ನೋಡಿದ್ಲು ಯಾರು? ಯಶೋಧ. ಇನ್ನು ಈ ಮಾತಿಗೆ ನಾರದರು ಬೇರೆ. ಇಷ್ಟಕ್ಕೆ ಮುಂಚೆ ನಾರದರು ಅಡ್ರೆಸ್, ಕೇರ್ ಆಫ್ ಅಡ್ರೆಸ್ ಎಲ್ಲಿರ್ತಿತ್ತೋ ಗೊತ್ತಿಲ್ಲ. ಇಂದ್ರಾದಿಗಳಿಗೆ ದೊಡ್ಡ ಸಮಸ್ಯೆ, ಏನಪ್ಪ ಈಗ ನಾರದ ಎಲ್ಲಿದ್ದಾನಪ್ಪ, ನರಕಕ್ಕೆ ಹೋಗ್ಯಾನೋ ಸ್ವರ್ಗಕ್ಕೆ ಹೋಗಿದ್ದಾನೋ ಭೂಲೋಕಕ್ಕೆ ಹೋಗಿದ್ದಾನೋ ಎಲ್ಲಿದ್ದ, ಸಂಚಾರಿ ತಿರುಗ್ತಾ ಇರ್ತಾನೆ. ಯಾವಾಗ ಕೃಷ್ಣನ ಅವತಾರ ಆಯಿತೋ ಆಗಲಿಂದ ಕೇರಾ ವಡ್ರಾಸ್ ಗೋಕುಲ. ಯಾವಾಗಲೂ ಬನಸಿ ಬಂದು ಕೂಡಲೇ ನಮ್ಮ ವಿಜಯರಾಯರ ಬಗ್ಗೆ ಒಂದು ಮಾತು ಹೇಳ್ತಾರೆ. ವಿಜಯರಾಯರೇ ಹೇಳಿಕೊತಾರೆ. ಶ್ರೀನಿವಾಸ ಅಂದರೆ ಅವರಿಗೆ ಒಂದು ಹುಚ್ಚ ಅಂತ. ಅವರಿಗೆ ಎಷ್ಟು ಸಾಲ ಹೋಗ್ತಿದ್ರು ಶ್ರೀನಿವಾಸ, ಮನಸ್ಸಿಗೆ ಬಂದು ಕೂಡಲೇ ತಿರುಪತಿಗೆ ಹೋಗ್ಬಿಡೋಕು ಅಂತ, ತಿರುಮಲೆಗೆ ಹೋಗ್ಬಿಡೋಕು, ಅಲ್ಲಿ ಶ್ರೀನಿವಾಸನ ಹತ್ರ ಇರಬೇಕು. ವೆಂಕಟರಮಣನೇ ಕೇಳಿದ್ದಂತೆ, ಏನಪ್ಪ ನೀನು ಇಷ್ಟು ಸಾಲ ಬಂದರೆ ನನಗೆ ನಾಚಿಕೆ ಆಗ್ತದೆ. ಯಾಕಂದರೆ ಮಗಳು ಮಾತಿಗೆ ತವರು ಮನೆಗೆ ಬಂದರೆ ಅಮ್ಮ ಏನಂತ, ಏನಮ್ಮ ಬರಬಾರ್ದಮ್ಮ ಹಾಗೆಲ್ಲ ನೀನು ಅಂತಾರೆ ನೋಡು. ಹಾಗೆ ನೀನು 22 ಎಲ್ಲ ಭಕ್ತರಿಗಿಂತ 24 ಗಂಟೆ ಬರ್ತೀ ಅಂತಿದ್ರಂತೆ. ಹಾಗೆ ನಾರದರು ಕೃಷ್ಣ ಯಾವಾಗ ಗೋಕುಲದಲ್ಲಿ ಬಂದು ಸೇರಿಕೊಂಡು ಯಾವಾಗ ನೋಡಿದ್ರೆ ಬರೋದು, ಆಕೆ ಮಾಡಿಸೋ ಕೃಷ್ಣನಿಗೆ ಮಾಡೋ ಸೇವೆಗಳನ್ನೆಲ್ಲ ನೋಡೋದು. ಗೋಪಿಯ ಭಾಗ್ಯವಿದು ಶ್ರೀಪತಿತ ಶಿಶುರೂಪಿನಲ್ಲಿರುವುದು. ಆಕೆಯ ಸೇವೆಗಳನ್ನು, ಕೃಷ್ಣನ ತುಂಟತನಗಳನ್ನು ನೋಡ್ತಾ ಎಷ್ಟೋ ಕೀರ್ತನ ಆಗ ಮಾಡಿದ್ದರು. ಅವೆಲ್ಲ ಜ್ಞಾಪಕ ಬಂತು ಪುರಂದರದಾಸರಾದಾಗ, ಮತ್ತೆ ಅವೆಲ್ಲವನ್ನು ರಿಪೀಟ್ ಮಾಡಿದರು. ಸೊ ಇವೆಲ್ಲ ನೋಡಿದ್ಲು. ಏನಮ್ಮ ಎಷ್ಟು ಪುಣ್ಯ ಮಾಡಿದ್ದೆ ಗೋಪಿಗೆ, ನೀನು ಋಷಿಗಳೆಲ್ಲ ಬರ್ಲಕ್ಕೆ ಹತ್ತಿರು ಮನೆಗೆ. ಯಾರಿಗೆ? ಗೊಲ್ಲರ ಗೊಲ್ಲನಾಗಿರ್ತಕ್ಕಂಥ ಮತ್ತೆ ಹೆಸರೇನು, ಯಶೋದಯ ಗಂಡ ನಂದನ ಮನೆಗೆ ಬರ್ಲಕ್ಕೆ ಹತ್ತಿದ್ರು. ಇದೆಲ್ಲ ನೋಡಿಬಿಟ್ಟಿದ್ಲು. ಅವನು ಬಾಯಾಗ ಒಂದ್ಸಲ ಬ್ರಹ್ಮಾಂಡ ಬೇರೆ ತೋರಿಸಿದ್ದ. ಏನು ಬರ್ತವೆ ಇದು? ಆಗ ಕೇಳಿದ್ದು ಕೃಷ್ಣ, ತಮ್ಮ ಕೇಳಿದ್ಯ ಪರ ಬ್ರಹ್ಮಾನಿನಲ್ತಲ್ಲೋ. ಅವಳಂದು ಕೃಷ್ಣ ಖರೇ ಹೇಳಿ, ಇವತ್ತೊಂದು ದಿವಸ ನೀನು ಪರಬ್ರಹ್ಮ ಅಂತಲ್ಲೋ ಖರೇವಾ ಅಂತ ಕೇಳಿದ್ವಿ. ನೀನು ಸಾಕ್ಷಾತ್ ನಾರಾಯಣನ ಅವತಾರ ಅಂತಲ್ಲೋ, ನನಗೂ ಅಂಥ ಅನುಭವ ಆಗಿಬಿಟ್ಟದ ಹೇಳೊಂದು. ಸುಮ್ಮ ಅದಕ್ಕೆ ಉತ್ತರ ಕೊಡ್ತಾನೆ ನೋಡ್ರಿ ಕೃಷ್ಣ, ಹೇಗೆ ಕೊಡ್ತಾನೆ? ಸುಮ್ಮನೆ ಪುಸಿ ಸುದ್ದಿ ಯಾರೇ ಪೇಳಿದರು. ಅಮ್ಮ ಈ ಸುಳ್ಳು ಯಾರು ಹೇಳಿದರೆ? ಪ್ಲೀಸ್ ನನ್ನಮ್ಮ ಹಾಗೆಲ್ಲ ಮಾಡಬೇಡ, ನನ್ನನ್ನು ದೂರ ಕುಡಿಸ್ಬೇಡ. ದೇವರು ಅಂತ ತಿಳ್ಕೊಂಡು ಅಟ್ಟದ ಮೇಲೆ ಕುಡಿಸಿ ಕೂತ್ಕೊಂಡ್ರೆ ಒಲ್ಲೆ ಒಲ್ಲೆ, ನಾನು ನಿನ್ನ ತೊಡಿ ಮೇಲೆ ಇರಬೇಕು, ನಿನ್ನೊಟ್ಟಿಗೆ ಆಡ್ಕೋಬೇಕು. ಅದಲ್ಲಿಲ್ಲ, ಇಲ್ಲ ಕೃಷ್ಣ ನೀನು ಹಾಗೆಲ್ಲ ಹೇಳಬೇಡ. ನಿನಗೆ ಕೋಟಿ ಸೂರ್ಯ ಪ್ರಭಾ ಭಾಸಿತನಂತಲ್ಲೋ ನೀನು, ನಿನಗೆ ಗೋಪಿಕಾಸ್ತಿ ಏನೇ, ನಿನ್ನ ಮಗ ಕತ್ತಲ ಮನೆಯಾಗ ಹೋಗ್ತಾನೆ, ಆ ಕತ್ತಲ ಮನೆಯೆಲ್ಲ ನಾವೆಲ್ಲ ಲೈಟ್ಗಳೆಲ್ಲ ತೆಗೆದುಬಿಟ್ಟಿರ್ತೀವಿ, ಏನು ನೀನು ಒಂದು ದೀಪ ಹಚ್ಚಿರೋದಲ್ಲ, ಇವನಿಗೆ ಸಿಗಬಾರ್ದು ಬೆಣ್ಣೆ ಎಲ್ಲಿಟ್ಟಿದ್ದು ಅಂತೇಳಿ. ಅಲ್ಲಿ ಒಳಗೆ ಹೋಗ್ತಾರೆ, ಅವ್ರ ಮೈಯಿಂದೆ ಭಯಂಕರವಾದ ಬೆಳಕು ಬಂದುಬಿಡ್ತದೆ, ಎಲ್ಲವನ್ನು ಹುಡುಕಿಕೊಂಡು ತಿಂದುಬಿಡ್ತಾನೆ. ಕೋಟಿ ಸೂರ್ಯ ಪ್ರಭಾ ಭಾಸಿತಾನಂತಲ್ಲೋ ನೀನು, ಅವನು ಹೇಳ್ತಾನೆ ಕೃಷ್ಣ. ಅದಕ್ಕೆ ಎಂಥ ರೀತಿ ಹೇಳ್ತಾರೆ, ಕತ್ತಲೆ ಮನೆಯೊಳು ಪೋಗಲು ಅಂಜುವೇನೆ. ಅಮ್ಮ ನಾನು ರಾತ್ರಿ ಎಚ್ಚರಿಕೆ ಆದಾಗ
ಬಾತ್ರೂಮಿಗೆ ಹೋಗ್ಬೇಕಂದ್ರೆ ಬರ್ತೀನಿ ಅಮ್ಮ ನೀ ಬಾರೆ ನಂಗೆ ಅಜ್ಜಿ ಕಾತ ಅಂತೇಳಿ ಕತ್ತಲದ ಅಂತೇಳಿ ದಿನ ಕೈ ಹಿಡ್ಕೊಂಡು ನಾನು ಹೋಗ್ತೀನಿ. ಯಾರೇ ನಿಂಗೆ ಕೋಟಿ ಸೂರ್ಯಪ್ರಭಾ ಭಾಷಿತ ಅಂತಾರೆ, ನಾನು ಕಪ್ಪಿದ್ದೀನಿ ಅಂತ ನೀನೇ ಅಂತೀಯಲ್ಲ. ನೀನು ಏನು ಒಂದೊಂದು ಪ್ರಶ್ನೆ ಕೇಳಿದ ಹಾಗೆಲ್ಲ ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತಾನೆ. ನೀನು ಪರ್ವತವನ್ನು ಎತ್ತಿಬಿಟ್ಟಿ ಅಂತಲ್ಲೋ, ನಿನ್ನ ಹೊಟ್ಟೆಯೊಳಗೆ ಬ್ರಹ್ಮಾಂಡ ಅದು ಅಂತಲ್ಲೋ. ಅಲ್ಲಮ್ಮ ನೀನು ಬೇಡಮ್ಮ ಅವೆಲ್ಲ ಪ್ರಾಕ್ಟಿಕಲ್ ಆಗಿ ಮಾಡೋಣ. ನೀನು ಬೊಟ್ಟಿಡು, ನಿನ್ನ ಬೊಟ್ಟು ಹಿಂಗಿಡು, ನಂಗೆ ಎತ್ತಕ್ಕಾಗ್ತೇನೆ ನೋಡ್ತೀನಿ ನಾನು. ನಂಗೆ ಎತ್ತಕ್ಕೆ ನಿನ್ನ ಬೊಟ್ಟೆ ಎತ್ತಕ್ಕಾಗಲ್ಲ, ನಾನು ಪರ್ವತ ಏನು ಎತ್ತೀನಿ ನಾನು. ಅವಳಂತ ನಿತ್ಯ ತೃಪ್ತನು ನೀನು ಅಂತಲ್ಲೋ ಕೃಷ್ಣಯ್ಯ, ನೀನು ನಿತ್ಯ ತೃಪ್ತ ಅಂತಲ್ಲೋ. ನಿನಗೆ ಹಸಿವಿ ಇಲ್ಲ, ನೀರಡಿಕೆ ಇಲ್ಲ, ಏನಿಲ್ಲ ಅಂತಲ್ಲೋ. ನಾನು ಪ್ರತಿ ಸಾರ್ತೆ ಒಂದು ಅರ್ಧ ಗಂಟೆಗೆ ಅರ್ಧ ಗಂಟೆಗೆ ಬರ್ತೀನಿ. ಅಮ್ಮ ಹಸಿವೆ ಆಗಿದೆ, ಅಮ್ಮ ಹಸಿವೆ ಹಾಕೊಳು, ಅಮ್ಮಿ ಕೊಡು ಅಂತೀನಿ, ಬೆಣ್ಣೆ ಕೊಡು ಅಂತೀನಿ, ಏನೋ ಕೇಳ್ತಿರ್ತೀನಲ್ಲ, ನನಗೆ ನಿತ್ಯ ತೃಪ್ತ. ಆಗ ಕೊನೆಗೆ ಅವಳಿಗೆ ತಟ್ಟಿಕೊಳ್ಳೋಕ್ಕಾಗಲ್ಲ. ಮತ್ತು ಸನಕಾದಿ ಋಷಿಗಳು ದೊಡ್ಡ ದೊಡ್ಡವರು ವಿಪ್ರರು ಬಂದು ಹೇಳ್ತಾರಲ್ಲ ನೀನು ಪರಬ್ರಹ್ಮ ಪರಬ್ರಹ್ಮ, ಅದು ಸುಳ್ಳೇನು ಅಂತ ಕೇಳ್ತಾಳೆ. ಅದಕ್ಕೆ ಉತ್ತರ ಕೊಡ್ತಾಳೆ. ನೋಡಿ ಇದು ಇಲ್ಲಿ ಏನು ಗಮನ ಇಡಬೇಕಂದ್ರೆ, ಯಶೋದೆ ನಿತ್ಯ ತೃಪ್ತನು ನೀನು ಅಂತಲ್ಲೋ ಕೃಷ್ಣಯ್ಯ, ಇದು ಯಾರು ನಾನು ಹೊಟ್ಟೆ ಹಸಿದು ಬಂದೇನೆ ನಿನ್ನಲ್ಲಿ, ಅದು ಸ್ವಲ್ಪ ವಾಕ್ಯ ನನಗೆ ಜ್ಞಾಪ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಬಂದೇನಲ್ಲೇ ಅಲ್ಲಿ ತಾನು ಉತ್ತರ ಕೊಡ್ತಾನೆ ಅಂತ, ಅದಕ್ಕೆ ಉತ್ತರ ರೂಪದಲ್ಲೇ ಕೊಡ್ತಾನೆ. ಕೊನೆ ನೋಡು, ವಿಪ್ರರು ಗಟ್ಟಿಯಾಗಿ ಪೇಳೋದು ಪುಸಿ ಏನು ಅಂತಂದರೆ, ಪೊಟ್ಟೆ ಗೋಸುಗ ಸುಳ್ಳು ಹೇಳುವರೆ. ಭಾಳ ಗಮನದಲ್ಲಿಡ್ರಿ, ಅವತ್ತು ಕಾಕು ಅಂತ ಹೇಳಿದೆ ನೋಡ್ರಿ ಸದಾ. ಇಷ್ಟಕ್ಕೆಲ್ಲ ಅಮ್ಮ ಇದು ನನಗೆ ಹಸಿವಾಗಿ ಬಂದೀನಿ ನಾನು ಅಂತಾನೆ. ಇಲ್ಲೇನು ಹೇಳ್ತಾನೆ, ದೊಡ್ಡವರೆಲ್ಲ ಹೇಳೋದು ಸುಳ್ಳೇನು ಅಂತಂದ ಕೂಡಲೇ, ಪೊಟ್ಟೆ ಗೋಸುಗ ಸುಳ್ಳು ಪೇಳುವರೆ. ಅಲ್ಲಿ ಕ್ವಶನ್ ಹಾಕಿಬಿಟ್ಟು ಅವನು ಕ್ವಶನ್ ಹಾಕಿದ. ಮತ್ತು ಅಷ್ಟು ಮಂದಿ ಬಂದು ನಿನಗೆ ಹೇಳಿದರೆ ಅದರ ನಂಬದಾಗಿ ನನ್ನ ಕೇಳ್ತೀಯಲ್ಲ ನೀನು. ಅವರು ನಿನ್ನ ಮನೆಗೆ ಹೊಟ್ಟೆಗೋಸ್ಕರ ಬರೋದಿಲ್ಲ, ಅವರು ನಿನಗೆ ತತ್ವಜ್ಞಾನ ಬೋಧನೆ ಮಾಡಬೇಕು, ನನ್ನನ್ನು ನೋಡಿ ಆನಂದ ಪಡಬೇಕು ಅಂತ ಬರ್ತಾರೆ. ನಾನು ಯಾವಾಗಲೂ ನನ್ನ ಬಗ್ಗೆ ನಾನೇ ಹೇಳೋದಲ್ಲ, ತೋರಿಸ್ತೀನಿ ಆಗಾಗ ಮೆಸ್ಮರಿಸಮ್ಸ್. ಅದನ್ನು ಅರ್ಥ ಮಾಡಿಕೊಂಡಿಲ್ಲ, ದೊಡ್ಡವರು ಬಂದು ಉಪದೇಶ ಮಾಡಿದರೂ ಅರ್ಥ ಮಾಡಿಕೊಂಡಿಲ್ಲ ಅಂದರೆ ನಿನ್ನ ಜ್ಞಾನ ವ್ಯರ್ಥ, ನಿನ್ನ ಜನ್ಮ ವ್ಯರ್ಥ. ಹಾಗೆಲ್ಲ ಮಾಡಬೇಡ. ಋಷಿಗಳು ಜ್ಞಾನಿಗಳು ನಿನ್ನ ಹತ್ರ ಯಾಕೆ ಬಂದಾರೆ ಗೊತ್ತಾ, ಒಂದು ನನ್ನನ್ನು ನೋಡಬೇಕು ಅಂತ. ಒಂದಾದರೆ ನಿನ್ನ ಪುಣ್ಯವನ್ನು ಹೊಗಳಿ ನಿನಗೆ ತತ್ವಜ್ಞಾನವನ್ನು ಬೋಧನೆ ಮಾಡೋಕ್ಕೆ ಬಂದಾರೆ, ಅದನ್ನು ಸುಳ್ಳು ಅಂದ್ಕೋತೀಯಲ್ಲ ನೀನು, ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ. ಎಂಥ ರೀತಿ ವರ್ಣನೆ ಮಾಡಿ ಅಪ್ಪನ ಕೃಷ್ಣನ ಬಾಲಲೀಲೆಗಳನ್ನು ಅದ್ಭುತವಾದ ರೀತಿಯಲ್ಲಿ ಹೇಳ್ತಾರೆ. ಮೊದಲನೇ ದಿವಸ ಹುಟ್ಟಿದ ಏಳನೇ ದಿವಸಕ್ಕೆ ಯಾರನ್ನ ಕೊಂದ, ಕೊಂದು ನಮಗೇನು ಸಂದೇಶ ನೀಡಿದ ಹೇಳ್ರಿ? ಕಾಮವನ್ನು ಗೆಲ್ಲರಿ, ಮೊದಲು ಕಾಮ ಗೆದ್ದರೆ ನಿಮ್ಮ ಜೀವನ ಧನ್ಯ ಆಗ್ತದೆ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಏನು ಮಾಡಿದ, ಶಕಟಾಸುರನ್ನು ಕೊಂದ. ಶಕಟಾಸುರನ್ನು ಕೊಂದು ಆ ಅರಿಷಡ್ ವರ್ಗಗಳಲ್ಲಿ ಎರಡನೇದು ಯಾವುದು, ಕ್ರೋಧ. ಕ್ರೋಧವನ್ನು ಜಯಿಸ್ರಿ ನೀವು, ಕಾಮ ಗೆಲ್ರಿ, ಕ್ರೋಧ ಗೆಲ್ರಿ. ಆಮೇಲೆ ಮೂರನೇ ಬಾರಿ ಏನು ಮಾಡಿದ, ವೃತ್ರಾಸುರನನ್ನು ಕೊಂದ. ಸುಂಟರ ಗಾಳಿಯ ರೂಪದಲ್ಲಿ ಬಂದ ವೃತ್ರಾಸುರನನ್ನು ಕೊಂದ. ಅದರಿಂದ ನಮಗೆ ಸಂದೇಶ ನೀಡಿದ, ಸುಂಟರ ಗಾಳಿ ಯಾವ ರೀತಿಯಲ್ಲಿ ಎಲ್ಲೆಲ್ಲೋ ಎಲ್ಲೆಲ್ಲೋ ಬಿದ್ದಿರತಕ್ಕಂಥ ಕಾಳು ಹೊಲಸು ಕಡ್ಡಿ ಕಸ ಇವೆಲ್ಲವನ್ನು ತಗೊಂಡು 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 ಬಂದು ಇನ್ನೊಂದು ಕಡೆ ಅದನ್ನು ಎಲ್ಲ ಬಿಟ್ಟು ಪುಸ್ ಅಂತ ನಾಶ ಆಗಿ ಹೋಗ್ತದೋ, ಆ ರೀತಿ ಲೋಭಿಯಾದ ವ್ಯಕ್ತಿ ಎಲ್ಲರ ಮನೆಯ ದುಡ್ಡನ್ನು ಎಲ್ಲರ ಸಂಪತ್ತನ್ನು ತಾನು ಒಂದು ಕಡೆ ಗುಡಿಸಿ ಕೊನೆಗೆ ತಾನು ಅನುಭವಿಸದಲ್ಲೇ ಬಿಟ್ಟು ಹೋಗಿಬಿಡ್ತಾನೆ. ಆದ ಕಾರಣ ಲೋಭ ಅತ್ಯಂತ ಕೆಟ್ಟದಾದದ್ದು, ಅದು ಪತನಕ್ಕೆ ಕಾರಣ. ಅದನ್ನು ಬಿಡ್ರಿ, ಕಾಮ ಬಿಡ್ರಿ, ಕ್ರೋಧ ಬಿಡ್ರಿ, ಲೋಭ ಬಿಡ್ರಿ. ಆಮೇಲೆ ಯಾವುದು, ಕಾಮ ಕ್ರೋಧ ಲೋಭ ಮೋಹ ಯಾವುದು ಹೇಳ್ರಿ, ನಾಲ್ಕನೇ ಅವತಾರ ಯಾವುದು ಹೇಳಬೇಕು ನೀವು. ಸಪ್ತಾಹಗಳು ಕೇಳಿರಿ, ಎಷ್ಟು ಸಲ ಕೇಳಿರಿ, ಮರ್ತುಬಿಟ್ರೆ ಆಗ ಮನೆ. ಅದೇ ನಾನಂಬೋದು, ಅದೇ ನನ್ನ ದೃಷ್ಟಿಯಲ್ಲಿ ನನ್ನ ಆಲೋಚನೆ, ನಿಮಗೆ ಹೇಳ್ತೀನಿ ಅಷ್ಟೇ. ಸಪ್ತಾಹ ಕೇಳಬೇಡ್ರಿ ಅಂತ ಮತ್ತೆ ನಾನು ಹೇಳ್ತೀನಿ, ಈಗ ಬಿಟ್ಟು ಉಲ್ಟಾ ಅರ್ಥ ಮಾಡೋಕ್ಕೆ ಹೋಗಬೇಡ್ರಿ. ನೀವು ನಾವೇನು ಕೇಳ್ತೀವಿ ಒಂದಾದರೂ ತಲೆಯಾಗಿ ಹೂಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಬರೀ ತಲೆಯಲ್ಲಿ ಇಟ್ಟುಕೊಂಡರೂ ಪ್ರಯೋಜನ ಇಲ್ಲ, ಅದನ್ನು ಅನುಭವಕ್ಕೆ ತಂದುಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಸ್ವಲ್ಪ ಸ್ವಲ್ಪ. ದಾಸರು ಇಷ್ಟಿಷ್ಟಿಷ್ಟಿಷ್ಟಿಷ್ಟು ಮಾಡಿಕೊಟ್ಟಿದ್ದಾರೆ.
ಮುಂಚಾಳೆ ಹೇಳುವಾಗ ನಾರಾಯಣ ಅನ್ನುವಂತಾರೆ. ಎದ್ದ ಕೂಡಲೇ ಬಾತ್ರೂಮಿಗೆ ಹೋದ ಕೂಡಲೇ ಕೇಶವ ಅಂತ ಹೇಳು ಅಂತ ಹೇಳ್ತಾರೆ. ಮುಖ ಹಲ್ಲು ತಿಕ್ಕುವಾಗ ಹರಿ ಅನ್ನುವಂತಾರೆ. ಮುಖ ತೊಳೆಯುವಾಗ ಮಾಧವ ಅನ್ನುವಂತಾರೆ. ಎಷ್ಟು ಇದೆಲ್ಲವನ್ನು ಆಚಾರ್ಯರು ಸಂಗ್ರಹವಾಗಿ ಹೇಳಿದರು. ಸ್ಮೃತ್ವಾ ವಿಷ್ಣು ಸ್ಮರಣೆ, ವಿಷ್ಣುವಿನ ಸ್ಮರಣೆ ಇಲ್ಲದೆ ಏನೊಂದು ಕೆಲಸ ಮಾಡಬೇಡ. ಯಾವ ನಿನ್ನೆಲ್ಲ ಅದೇ ಹೇಳಿದ್ರಲ್ಲ ಕರ್ಮದ ಬಗ್ಗೆ ಸುಂದರವಾಗಿ ಕೃಷ್ಣ ಗೋಪಾಲದಾಸರು ಹೇಳ್ತಾರೆ, ವಿಜಯರಾಯರು ಹೇಳ್ತಾರೆ, ಶಾಸ್ತ್ರನೂ ಹೇಳ್ತಾರೆ. ಕರ್ಮಣು ಗಹನಾಗತಿ, ಕರ್ಮಗಳ ಅರ್ಥ ಅಷ್ಟು ಸುಲಭ ಅಲ್ಲ. ಒಂದೇ ಒಂದು ಸುಲಭ ಮಾರ್ಗ ಏನನ್ನ ಕರ್ಮ, ಭಗವಂತನನ್ನು ಮರೆತು ಕರ್ಮ ಮಾಡಿದರೆ ಗೋಪಾಲದಾಸರ ಮಾತಿನಲ್ಲಿ ಏನಾಗ್ತದೆ ಗೊತ್ತಾ? ಎಷ್ಟು ಸಿಂಪ, ಕೆಸರಿಂದ ಕೆಸರು ತೊಳೆದಂತೆ ಕರ್ಮದ ಪಥವು. ಬರೇ ಕರ್ಮ ಮಾಡಿದಿ ಅಂತಂದರೆ ಕಾಲಿಗೆ ಕೆಸರು ಅಂಟಿಕೊಂಡದೆ ಬುರುದಿ ಆಗಿದೆ. ಆ ಕೆಸರು ತೊಳ್ಕೋಬೇಕಾದ್ರೆ ಏನು ಮಾಡಬೇಕು? ನೀರಿನಿಂದ ತೊಳ್ಕೋಬೇಕು. ಮತ್ತೆ ಕೆಸರು ತೊಗೊಂಡು ಹಚ್ಚಿದರೆ ಇನ್ನಿಷ್ಟು ದಪ್ಪ ಆಗ್ತದೆ. ಈ ಕರ್ಮ ಎಲ್ಲ ಒಂದು ಇದು ಲಿಂಕ್ ಇದ್ದಾಗ ಒಂದಕ್ಕೊಂದು ಅಂಟಿಕೊಂಡಿರ್ತದೆ. ಒಂದು ಕರ್ಮ ಮಾಡಿದರೆ ಇನ್ನೊಂದು ಕರ್ಮ ಬರ್ತಾನೇ ಇರ್ತದೆ. ಸ್ವಲ್ಪ ಕೆಸರನ್ನು ನೀರಿನಿಂದ ತೊಳೆದರೆ ಅದು ಹೇಗೆ ಶುದ್ಧ ಆಗ್ತದೋ. ಅದಕ್ಕೆ ಭಗವನ್ನಾಮ ಸಂಕೀರ್ತನೆಯನ್ನು ಮಿಶ್ರ ಮಾಡು, ಕರ್ಮದಲ್ಲಿ ಭಗವಂತನನ್ನು ಜೋಡಿಸು. ಕರ್ಮಕ್ಕೆ ಕರ್ಮ ಕೃತಾಗಮ ಕರ್ಮ ಫಲಪ್ರದ ಕರ್ಮನಿದೆ ಕರ್ಮ ಬಂಧ ಭವ. ಕರ್ಮ ಸಾಕ್ಷಿ ಯಮ ಧರ್ಮ ಸುತ ಅಂತ ಹೇಳ್ತಾರೆ. ಕರ್ಮ ಶಬ್ದ ವಾಚ್ಯ ನೀನೇ, ಕರ್ಮವನ್ನು ಮಾಡಿಸುವವನು ನೀನೇ, ಕರ್ಮದ ಫಲವನ್ನು ಕೊಡುವವನು ನೀನೇ. ಈ ಕರ್ಮವನ್ನು ನಿನಗೆ ಸಮರ್ಪಣೆ ಮಾಡ್ತೀನಿ. ಈ ಕರ್ಮದಲ್ಲಿ ಇಂಥ ರೂಪದಿಂದ ನೀನು ಇದ್ದಿ ಅಂತ ಇಷ್ಟು ಚಿಂತನೆ ಮಾಡಿದರೆ ಅದು ಎಂಥ ಕರ್ಮವಾಗಲಿ ನಮಗೆ ಬಂಧಕವಾಗುವುದಿಲ್ಲ, ಅದು ನಮ್ಮನ್ನು ಬಿಡಿಸಿಬಿಡ್ತಾರೆ. ಅದನ್ನೇ ಗೋಪಾಲದಾಸರು ಈ ಚಿಂತನೆಯಲ್ಲೇ ನಮಗೆ ಬೇಕಾದಷ್ಟು ಸಂದೇಶವನ್ನು ಕೊಟ್ಟಿದ್ದಾರೆ. ಸೊ ನಾವು ಕರ್ಮ ಮಾಡುವಾಗ ಏನು ಮಾಡಬೇಕು? ಭಗವಂತನ ಸ್ಮರಣೆ. ಅದ ಕಾರಣ ಹಲ್ಲು ತಿಕ್ಕುವಾಗ ಏನು ನಷ್ಟದ, ಇದರಿಂದ ಏನೇನೇನೇನು ನಷ್ಟ ಇಲ್ಲ. ನಮ್ಮ ಮಕ್ಕಳಿಗೆ ಇದನ್ನು ಕಲಿಸ್ಬೇಕು. ನಾವು ನಾನು ನಿನ್ನೆ ನೀವು ನಂಬಲಾರಿ ಅಂದರೆ ಎಷ್ಟು ನನ್ನ ಮಿತ್ರ ಇದ್ದಾನೆ ಕೇಳ್ರಿ ಆತನ ಬಗಲಾಗೆ. ಆಗಿಂದ ಇಲ್ಲಿ ನಮ್ಮ ಸ್ವಾಮಿಗಳು ಯಾರು ಪೇಜಾವರ ಸ್ವಾಮಿಗಳು ಉಪನ್ಯಾಸ ಮಾಡಿ ಹೋದ್ರಲ್ಲ, ಒಂದು ರೀತಿ ನನಗೆ ಎಮೋಷನ್ ಆಯಿತು. ಮಾಡ್ತೀನಿ, ಹೋದ್ಮೇಲೆ ಅದೇ ಕೆಲಸ ಮಾಡ್ತೀನಿ. ನಿಮ್ಮೆಲ್ಲರಿಗೆ ಲೆಟ್ರ್ ಬರೀತಿರಮ್ಮ, ಭಜನಾ ಮಂಡಳಿಗಳಿಗೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಲೆಟ್ರ್ ಬರೆಯೋಕ್ಕೊಂದು ಸಂಕಲ್ಪ ಹೇಳಬಾರ್ದು ಅಂದ್ಕೊಂಡಿದ್ದೆ, ಇವತ್ತು ಹೇಳಿಬಿಟ್ಟಿನಿ ನೋಡಿ. ಲೆಟ್ರ್ ಬರಿತೀನಿ, ಆ ಲೆಟ್ರನ್ನು ನೀವು ಅನುಸರಿಸಿದ್ರೇ ಮುಂದೆ ನಿಮ್ಮೊಟ್ಟಿಗೆ ವ್ಯವಹಾರ ಮಾಡ್ತೀನಿ, ನಿಮ್ಮಲ್ಲಿಗೆ ಬರ್ತೀನಿ. ಇಲ್ಲಾಂದರೆ ನೀವು ನಿಮ್ಮದೇ ನಂದೇ ಟಾಟಾ ಹೇಳಿಬಿಡ್ತೀನಿ, ನನ್ನ ಸಾಧನ ನಾನು ಮಾಡ್ಕೋತೀನಿ. ಇಲ್ಲ, ಜೀವನದಲ್ಲಿ ಒಂದಾದರೂ ಸಾಧನ ಮಾಡೋಣ ನಾವು. ಅಂಥ ದೊಡ್ಡ ಯತಿಗಳು ನಮಗಾಗಿ ದುಡಿತಾ ಇರುವಾಗ ನಾವು ನಮ್ಮ ಜೀವನದಲ್ಲಿ ಯಮಧರ್ಮರಾಜ ಕೇಳ್ತಾನೆ ನಾಳೆ ಹೋಗಿ ನಮ್ಮನ್ನು, ಏನು ಮಾಡಿ ಬಂದೆಯ? ನನ್ನ ಕೇಳ್ತಾನೆ ಖಂಡಿತ, ಏನಯ್ಯಪ್ಪಣ್ಣ ಏನು ಮಾಡಿ ಬಂದೀನಿ ಅಂತ. ನಾನು ಒಂದೇ ಹೇಳಕ್ಕೆ ಧೈರ್ಯದ ನನಗೆ ಏನು ಗೊತ್ತನ, ಏನಿಲ್ಲ ಸ್ವಾಮಿ, ಹರೇ ಶ್ರೀನಿವಾಸ ಅಂತ ಹೇಳು ಅಂತೇಳಿ ವೆಂಕಟರಮಣ ನನಗೆ ಪ್ರೇರಣೆ ಮಾಡಿದ. ಹರೇ ಶ್ರೀನಿವಾಸ ಹೇಳು ಅಂತ ಹೇಳಿದೆ ನಾನು. ಎಲ್ಲರೂ ಹರೇ ಶ್ರೀನಿವಾಸ ಹೇಳ್ತಾ ಇದ್ದಾರೆ ಸ್ವಾಮಿ. ಈಗ ಹೋಟೆಲ್ಗಳು ಕೂಡ ಹರೇ ಶ್ರೀನಿವಾಸ ಅಂತ ಇಟ್ಟುಬಿಟ್ಟಿದ್ದಾರೆ. ಲಾಡ್ಜ್ಗಳಿಗೆ ಕೂಡ ಬಸ್ಸಿಗೆ ಹರೇ ಶ್ರೀನಿವಾಸ ಅಂತ ಇಟ್ಟಿದ್ದಾರೆ ಸ್ವಾಮಿ. ಸ್ವಾಮಿಗಳು ಕೂಡ ಹರೇ ಶ್ರೀನಿವಾಸ ಅಂತಾರೆ ಸ್ವಾಮಿ ಅಂತ ಹೇಳ್ಬಿಡ್ತೀನಿ. ಏ ಪರವಾಗಿಲ್ಲ ನಡಿ, ಅದು ಎಷ್ಟು ಪಾಪ ಮಾಡಿದ್ರು ಡ್ಯಾಡ್ ಸ್ವಲ್ಪ ಅದರಲ್ಲೆಲ್ಲ ಹೊಡೆದಾಗಿಬಿಟ್ಟು ಪರವಾಗಿಲ್ಲ ಹೋಗು ನೀನು ಅತ್ತಾಗ ಅಂತ ದೊಬ್ಬುತ್ತಾನ ಅಂತ ನನಗೊಂದು ನಂಬಿಕೆ ಅದು. ಹೌದಾ ಅಲ್ವಾ? ಹರೇ ಶ್ರೀನಿವಾಸ ನಮ್ಮಪ್ಪರ ಕಾರುಣ್ಯ ಎಷ್ಟು ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ತಿರುಪತಿ ತಿಮ್ಮಪ್ಪ, ಎಲ್ಲಿ ನಾವು ನಮ್ಮನ್ನು ತಮ್ಮ ಹತ್ರ ಕರೆಸಿಕೊಂಡು ನಮ್ಮೆಲ್ಲರಿಗೆ ಹರೇ ಶ್ರೀನಿವಾಸ ನಾಮ ಸಂಕೀರ್ತನೆಯನ್ನು ಹೇಳಿಕೊಟ್ಟರು ನೋಡ್ರಿ. ಅಷ್ಟಕ್ಕೆ ಮುಂಚೆ ಇದ್ದಿಲ್ಲ, ಎಷ್ಟು ಅದ್ಭುತ. ಈಗ ಅದರಿಂದ ಏನಾಯಿತು, ಹೇಗೆ ಈ ಸಪ್ತಾಹದ ಕಾರ್ಯಕ್ರಮ ನೋಡಿ ಎಲ್ಲ ಮಠಗಳವರು ಸಪ್ತಾಹ ಮಾಡೋಕ್ಕೆ ಪ್ರಾರಂಭ ಮಾಡಿದರು. ಹಾಗೆ ಹರೇ ಶ್ರೀನಿವಾಸ ನೋಡಿದರು, ಜೈ ಶ್ರೀರಾಮ ಅಂದರು ಕೆಲವರು, ಜೈ ಆಂಜನೇಯ ಅಂತಂದರು, ಓ ನಮ ಶಿವಾಯ ಅಂತಂದರು. ಬಟ್ ಏನೇ ಆಗಲಿ ಇದೊಂದು ಚಿಂತನೆ ಬಂತಲ್ಲ. ನಿನ್ನೆ ಮನೆಗೆ ಹೋದೆ, ನಮ್ಮ ಸ್ವಾಮಿಗಳದ್ದು ಪ್ರಾಕ್ಟಿಕಲ್ ಆಗಿ ಮೊದಲು ನಮ್ಮ ಮನೆ ಶುದ್ಧ ಮಾಡ್ಕೋಬೇಕು. ನಾವು ನಮ್ಮ ಮನೆಯೇ ಶುದ್ಧ ಇಲ್ಲ, ಇನ್ನೊಬ್ಬರಿಗೆ ಉಪದೇಶ. ನಾವು ಏನ್ರಿ ಅಮ್ಮ ನೀವು ತಯಮಾಡಿ, ನೀವು ಭಾಳ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು. ನೀವು ನಮ್ಮ ಶರಪಮ್ಮ ಅಲ್ರಿ ಅಪ್ಪ ಹಚ್ಚಾರೆ, ನಮ್ಮ ಮನೆಯಲ್ಲಿ ಇಷ್ಟೆಲ್ಲ ಹೇಳ್ತೀರಿ, ನಿಮ್ಮ ಹೆಂಡತಿ ಮಾಡ್ತಾಳ್ರಿ ಏನು ಅಂತಂದರೆ ನಾನೇನು ಶಂಕೆ ಹೊಡ್ಕೊಳ್ಳೆ? ಮಾಡ್ತಾಳ ಅಂತ ಹೇಳ್ಬೇಕಾ ಮಾಡಲ್ಲ ಅಂತ ಹೇಳ್ಬೇಕಾ? ಇಲ್ಲ, ನನ್ನ ಹೆಂಡತಿ ಮಾಡಿದ ಮೇಲೆ
ಅವಳ ಕಡೆಯಿಂದ ಅದು ಮಾಡಿಸಿದ ಮೇಲೆ ನಾನು ಇನ್ನೊಬ್ಬರಿಗೆ ಹೇಳಕ್ಕೆ ಹೋಗಬೇಕು. ನನ್ನ ಮಗ ಮಾಡಿದ ಮೇಲೆ ನಿಮಗೆ ಹೇಳಕ್ಕೆ ಹೋಗಬೇಕು. ನನ್ನ ಮಗ ಮಾಡಲ್ಲ, ನನ್ನ ಸೊಸೆ ಮಾಡಲ್ಲ, ನನ್ನ ಮಕ್ಕಳು ಮಾಡೋದಲ್ಲ, ಮೊಮ್ಮಕ್ಕಳು ಮಾಡೋದಲ್ಲ. ಇನ್ನು ಸೊ ನಿನ್ನೆ ಸಿಟ್ಟು ಬಂದುಬಿಡ್ತು, ಸೀದಾ ಹೋದೆ. ನಾನು ಮೊಮ್ಮಗಳಿಗೆ ಫೋನ್ ಮಾಡಿದೆ, ಮರಿ ಮೊಮ್ಮಗಿದ್ದ ನಾನು ಚೆನ್ನಾಗದ ಅವನು, ಸತ್ಯವಾಗಿ ಹೇಳ್ತೀನಿ. ಅದೇನೋ ಅದೆಲ್ಲ ರಾಯರ ಅದು ವಾತಾವರಣ ಅಂತಾರೆ ನೋಡಿರಿ. ನಮ್ಮ ಮನೆಯಲ್ಲಿ ಯಾವ ವಾತಾವರಣ ಇದ್ದರೆ ಆ ವಾತಾವರಣಕ್ಕೆ ತಕ್ಕಂತೆ ನಮ್ಮ ಮಕ್ಕಳು ತಯಾರಾಗ್ತಾರೆ. ನಮ್ಮ ಮನೆಯಲ್ಲಿ ಮುಂಜಾನೆ ಸಿಗೆದ್ದು ಕೂಡಲೇ ಬೆಡ್ ಕಾಫಿ ಕುಡಿಯೋಕೆ ಕೂತ್ಕೊಂಡಿವಿ ಅಂತಂದರೆ ಮಕ್ಕಳು ಕೂಡ ಎದ್ದು ಕೂಡಲೇ ಬೆಡ್ ಕಾಫಿ ಕುಡಿವೆ ಅಂತಾವೆ. ಅದು ಏನೋ ಕುಡಿ ಅಂತಾವೆ. ನಾವು 24 ಗಂಟೆ ಟಿ ವಿ ನೋಡಿಕೊಂಡು ಕೂತ್ಕೊಂಡ್ರೆ ಅವು ಟಿ ವಿ ನೋಡ್ಬೇಕಂತಾವೆ, ಸೆಲ್ ನೋಡಬೇಕು ಅಂತಾವೆ. ಆಟೋಮೆಟಿಕ್ ಅದು ಸಹಜ. ನಾವು ಮುಂಜಾನೆ ಸಿಗೆದ್ದು ಕೂಡಲೇ ಸುಪ್ರಭಾತ, ನಾವು ಎದ್ದು ಕೂಡಲೇ ದೇವ್ರ ಪೂಜಾ ಇವೆಲ್ಲ ಮಾಡ್ತಾಯಿದ್ರೆ ಆ ಮಕ್ಕಳು ಕೂಡ ಎಷ್ಟೋ ಮನೆಗಳಲ್ಲಿ ನೋಡಿರ್ಬೇಕಾದ್ರೆ ಸಣ್ಣಿರ್ತಾವೆ, ಪೂಜೆ ಮಾಡ್ತಿರ್ತಾವೆ. ನನಗೆ ಕೊಡು, ನಾನು ವಿಗ್ರಹ ಇಟ್ಕೋತೀನಿ ಅಂದರೆ ಮನೆಯಲ್ಲಿರುವ ಸಂಸ್ಕಾರ ಅದು ಆಟೋಮೆಟಿಕ್ಕಾಗಿ ಬರ್ತದೆ. ಅವನಿಗೆ ಕೂಡ ಧ್ರುವ ಅಂತ ಅವನ ಹೆಸರು, ಅವನು 3 ವರ್ಷದವನು. ಅವನಿಗೆಲ್ಲ ಬಂದದ, ಅವನು ಮಡಿ ಉಟ್ಕೊತಾನ, ನಾ ಮಚ್ಚುವಂತಾನ, ನಾ ಮಚ್ಚಿಕೊಂತಾನ ಕೊಡ್ತಾನೆ. ಆದರೆ ನನ್ನ ಮೊಮ್ಮಗಳೇನು ಮಾಡ್ತಾ ಗೊತ್ತಾ, ಅವನಿಗೆ ಏನು ಹೆಸರಪ್ಪ ಅದು, ಅವನ ಹೆಸರು ಧ್ರುವ. ಈ ಮುದ್ದು ಅಂತ ಒಂದದಲ್ಲ, ಈ ಮುದ್ದಿನಿಂದ ಕೆಲಸಕ್ಕೆ ಬಾರದೆ ಇರತಕ್ಕಂಥ ಏನೋ ಚಿಂಟ್ಯ ಏನದು ಅದು ಗೊತ್ತಾ, ಅನುಮಾನ ಬರ್ಬೋದು ನನಗೆ. ಅದು ಆ ಹೆಸರು ಭಯಂಕರವಾಗಿ ನಿನ್ನೆ ಫೋನ್ ಮಾಡಿದೆ, ಮರಿ ನೀನು ನಿನ್ನ ಮಗನ್ನ ಮುದ್ದು ಮಾಡ್ತಾ ಇಂಥ ಹೆಸರಲ್ಲಿ ಕರಿತಿದ್ದಿ, ನಾಳೆಯಿಂದ ನೀನು ಆ ಹೆಸರಿಂದ ನಿನ್ನ ಮಗನ ಕರೆದಿ ಅಂತಂದರೆ, ನಾನು ಬಂದಾಗ ಆ ಹೆಸರು ಕೇಳಿಸಿದ್ರೆ ನಿನ್ನ ಮನೆಗೆ ಬರೋದಲ್ಲ, ನಾನು ಆ ಮರಿ ಮೊಮ್ಮಗನ ಮಾರಿ ನೋಡೋದಲ್ಲ. ಅದರ ಬಾಯಿಂದ ಹರೇ ಶ್ರೀನಿವಾಸನೇ ಬರಬೇಕು, ಜಾಯ್ ಶ್ರೀರಾಮರೇ ಬರಬೇಕು. ಅವನನ್ನು ನೀನು ಕರೆದ್ರೆ ಕೂಡ ರಾಮ ಅಂತ ಕರಿ, ಧ್ರುವ ಅಂತ ಕರಿ ಹೊರತಾಗಿ ಅದೇನು ಸೋನ್ಯಾ ಟೋನ್ಯಾ ಅವು ಅವು ನನಗೆ ಬರವಲ್ದು ಅದು ಅವು ಕರಿವೆ ಅದು ಕರಿತೀವಿ. ಅದು ಕರೆದಿಂದ ಬರೋದಲ್ಲ ನೋಡಿ ಮನೆಗೆ ಅಂತೇಳ್ಬಿಟ್ಟು ನಾನು, ಇಲ್ಲ ತಾತ ತಾತ ಇಲ್ಲ ಕರೆದಲ್ಲ ಖಂಡಿತ ಕರಿತೀವಿ. ದಿನಕ್ಕೆ ಮುದ್ದಿರ್ಬೋದು, ಆದರೆ ನಮ್ಮ ರಾಮನ ಹೆಸರು ಕೃಷ್ಣರ ಹೆಸರು ಬರಬೇಕು ಹೊರತಾಗಿ ಮತ್ತೊಂದು ಹೆಸರು ಕೆಲಸಕ್ಕೆ ಬಾರದು. ಟಾಮಿ ಡಾಂಕಿ ಇಂಥ ಹೆಸರು ಅಚ್ಚು ದರಿದ್ರ ಬೇಡ. ನಮ್ಮ ಸ್ವಾಮಿಗಳು ಎಷ್ಟು ಸುಂದರವಾಗಿ ಹೇಳಿದ್ರಲ್ಲ, ಪೇಜಾವರ ಸ್ವಾಮಿಗಳು ವಾಹ್ ಏನು ಕ್ರಾಂತಿ ರೀ, ಅದು ಗುರುಗಳ ಅನುಗ್ರಹ ಅವ್ರ ಮೇಲೆ ಎಷ್ಟದೋ ಗೊತ್ತಿಲ್ಲ. ಒಂದೇ ಮಾತು ಹೇಳಿದ್ರು, ಕ್ರಾಂತಿ ಮಾಡಿರಿ, ನಿಮ್ಮ ಮಕ್ಕಳಿಗೆ ಹೊಸ ನಾಮಕರಣ ಮಾಡಿರಿ, ಗುಡಿಯಲ್ಲಿ ಹೋಗಿ ಒಂದು 2-3 ಮಕ್ಕಳಿಗಾದರೂ ನಾಮಕರಣ ಮಾಡಿರಿ. ಈ ರೀತಿ ಉಪದೇಶ ಮಾಡ್ತಕ್ಕಂಥ ಗುರುಗಳು ಯಾರಿದ್ದಾರೆ ರೀ, ನಾವೆಷ್ಟೋ ಪುಣ್ಯ ಮಾಡಿಕೊಂಡಿವಿ ಅಂಥ ಗುರುಗಳನ್ನು ನಾವು ಪಡೆದಿವಿ. ನಿನ್ನೆ ಪರಿಮಾರ ಸ್ವಾಮಿಗಳು ಕೂಡ ಹಚ್ಚಿ ಬಾರಿಸಿದರು. ಉತ್ತರಾದಿ ಮಠ ಸ್ವಾಮಿಗಳು ಎಂಥ ಟ್ರೀಟ್ಮೆಂಟ್ ಕೊತ್ತು ಕೂತ್ಕೊಂಡಾರ ಮಾರಾಯ ಗೋವಿಂದ. ಎಲ್ಲರೂ ಈ ರೀತಿ ದೇಶಕ್ಕಾಗಿ ಒಂದು ಮಾತಾಡ್ತಾ ಇದ್ದೀರಿ ನೋಡ್ರಿ. ಏನಾಗಿದ್ರು ಉತ್ತರಾದಿ ಮಠ ಸ್ವಾಮಿಗಳು ಏನಂತಾರೆ, ಮೋದಿಗೆ ಹಾಕ್ರಿ. ನಾವೆಲ್ಲ ಅವ್ರು ಇನ್ನೊಂದು ಮಾತು ಹೇಳಿದರು, ಬರೇ ಈಗ ನಾನು ಹೇಳ್ತಾ ಇದ್ದರೆ ಚಪ್ಪಾಳೆ ತಟ್ಟೋದಲ್ಲ ಬೊಟ್ಟು ಒತ್ತರಿ ಅಂತಂದ್ರು. ವಾ ಎಷ್ಟು ಧೈರ್ಯ ರೀ, ಎಷ್ಟು ಇದು ಉತ್ತರಾದಿ ಮಠ ಸ್ವಾಮಿಗಳು ಬಾಯಿಂದ ಬರೋವಲ್ಲ ಇವೆಲ್ಲ ಕೆಲವು. ಅವರು ಭಾಳ ಒಂದು ಪದ್ಧತಿಯಲ್ಲಿರ್ತಾರೆ. ಆದರೆ ಆ ಮಾತಾಡಿದರು, ಪರಿವಾರ ಸ್ವಾಮಿಗಳು ಆಡಿದರು, ಈ ವಿಷಯದಲ್ಲಿ ನೀವೆಲ್ಲ ಯತಿಗಳೆಲ್ಲ ಒಂದಾಗಿರಲ್ಲ, ಅಂದರೆ ನಮ್ಮ ದೇಶಕ್ಕಾಗಿ ನಾನು ಇದು ಹೇಳಬೇಕು ಅಂತಿರಲ್ಲ, ಹಾಗೆ ನಿಮ್ಮೊಳಗಿರ್ತಕ್ಕಂಥ ಕಲಹ ಹಾಕಿಬಿಟ್ಟುಬಾರದು. ನಮ್ಮನ್ನು ನೋಡ್ರಿ ಒಂದ್ಸಲ, ನಮ್ಮ ಜನಾಂಗನ ಒಂದ್ಸಲ ಅವ್ರು ಕಣ್ಣು ತೆಗೆದು ನೋಡಬೇಕು. ಒಬ್ಬನು ಮೂರ್ಖ ಆದರೆ ನಾನು ಮೂರ್ಖ ಆಗಬೇಕಾಗಲ್ಲ, ಆಗ ನಿನಗೂ ಅವ್ರಿಗೇನು ವ್ಯತ್ಯಾಸ ಆಯಿತು ಇಲ್ಲ, ಬೇಕಾದ್ದಾಗಲಿ ಇಲ್ಲ, ನಮ್ಮ ಮಠ ಕಮ್ಮಿ ಹೋಗಲಿ ನಡಿ, ನೀನೇ ದೊಡ್ಡವನು ಅವನು ಏನು ನಷ್ಟ ಆಗ್ತದೆ, ಪ್ರೇಮ ಬೆಳೆಸಿ. ಇವಾಗ ಏನಾಗಿದೆ ಗೊತ್ತದ, ನಮ್ಮಲ್ಲಿ ನಾನು ಭಾಳ ನೋವಾಗ್ತದೆ ನನಗೆ. ನಮ್ಮ ಭಜನಾ ಮಳ್ಳಿಗಳಿಗೆ ಇದು ನನಗೆ ಬೇರೆ ಯಾರ ಬಗ್ಗೆ ಆಲೋಚನೆ ಮಾಡೋದಿಲ್ಲ, ಭಜನಾ ಮಳ್ಳಿಯ ಬಗ್ಗೆ ಆಲೋಚನೆ ಮಾಡ್ತೀನಿ. ಇಲ್ಲರಿ ಅಪ್ಪಣಾಚಾರ್ಯ ಅಲ್ಲಿ ಮಂತ್ರಾಲಯಕ್ಕೆ ಬರಬೇಕಂದ್ರೆ ಸಮಸ್ಯೆ ಆಗಿ ಕೂತದ ಬರೋದಲ್ಲ ನಾವು. ಈ ಮಾತು ನಾನು ಕೇಳೀನಿ ಇವತ್ತು, ಹೆಣ್ಣು ಗಂಡು ಕೊಡೋ ತೊಗೊಂಬೋದು ಕೂಡ ಮುಂದೆ ಕಟ್ಟಾಗ್ತದೇನು ಇದರ ವಿಚಾರ. ನಾವು ಮನಸ್ಫೂರ್ತಿಯಾಗಿ ಹೇಳ್ತೀನಿ, ಮಠದ ಕಲಹದಲ್ಲಿ ನಾವು ಪ್ರವೇಶ ಮಾಡೋದು ಬೇಡ. ಅವರು ಯತಿಗಳು, ಅವ್ರು ಏನನ್ನ ಮಾಡಿಕೊಳ್ಳಿ, ನಾವು ಒಳಗೆ ಪ್ರವೇಶ ಮಾಡಿದರೆ ಹಾಳಾಗೋರು ನಾವು. ಸತ್ಯ ಹೇಳ್ತೀನಿ, ಅವ್ರು ಯಾರು ಅಪ್ಪ ಅಮ್ಮ ಜಗಳಾಡ್ತಿರ್ತಾರೆ, ಆ ಜಗಳದ ಮಧ್ಯ ಸಣ್ಣ ಕೂಸು ಹೋಗಿ ಏನಾದ್ರು ಒಂದು ಎಟ್ಟು ಯಾರಿಗೆ ಕೊಡ್ತಾರೆ ಗೊತ್ತಾಗಿ, ಈ ಅಪ್ಪ ಅಮ್ಮ ಅಪ್ಪ ಅಮ್ಮನ ನೋಡಿಯೋದಲ್ಲ, ಅಮ್ಮ ಅಪ್ಪನ ನೋಡಿಯಲ್ಲ, ಕೂಸಿ ಬೀಳ್ತದ ದೆಬ್ಬೆ. ಹಾಗೆ ಕಷ್ಟ ಬಡವರು ನಾವು, ಅವರೇನು ದೊಡ್ಡವರು, ಅವ್ರು ಇಷ್ಟ ಬಂದಾಗ ಮಾತಾಡ್ಕೊತಾರೆ. ನಾವು ಅದರೊಳಗೆ ಹೋಗಿ ನಮ್ಮ ಸ್ವಾಮಿಗಳು ದೊಡ್ಡವರು, ನಿಮ್ಮ ಸ್ವಾಮಿಗಳು ದೊಡ್ಡವರು, ಅವರು ಬೇಡ ಇವರು ಬೇಡ ಅಂದ್ರೆ ಪತನ ಆಗುವುದು. ನಾವು ದಯಮಾಡಿ ಮಠ, ನಮ್ಮ ಮಠ ನಮಗೆ ಶ್ರೇಷ್ಠ, ಮನಸ್ಫೂರ್ತಿಯಾಗಿ ಹೇಳ್ತೀನಿ ನಾನು. ನೀವು ಉತ್ತರಾದಿ ಮಠದವರ, ನಿಮ್ಮ ಪಾಲಿಗೆ ತಂದೆ ತಾಯಿ ಬಂಧು ಬಳಗ ಉತ್ತರಾದಿ ಮಠ. ನನಗೆ ರಾಯರ ಮಠ, ನನ್ನ ಪಾಲಿಗೆ ತಂದೆ ತಾಯಿ ಬಂಧು ಬಳಗ ನಮ್ಮ ರಾಯರ ಮಠ. ಆದರೆ ನನ್ನ ರಾಯರ ಮಠದ
ನಾನು ರಾಯರ ಮಠದ ಅಂತೇಳಿ ಉತ್ತರಾದಿ ಮಠದನ್ನು ದ್ವೇಷ ಮಾಡೋದು, ಉತ್ತರಾದಿ ಮಠ ಅಂತೇಳಿ ರಾಯರ ಮಠದನ್ನು ದ್ವೇಷ ಮಾಡೋದು. ಅವರ ಅಂತಃಕಾಲದಲ್ಲಿ ನಾವು ಎಂಥ ಸಮಯ ಬರಬೇಕು ನಿಮ್ಮ ಮಹಿಳೆಯರಲ್ಲಿ ಅಂತಂದರೆ ಶಕ್ತಿ ನೀವಾಗಬೇಕು. ನಮ್ಮ ಗಂಡಸು ಮಕ್ಕಳು ಆಗ್ತಾರೆ ಆಗಲ್ಲ ನನಗೆ ಸತ್ಯ, ಅದರಲ್ಲಿ ಗಂಡಸು ಮಕ್ಕಳಿಂದ ಕೆಡ್ತಾ ಇರೋದು ಇದು. ಆ ಸುತ್ತಲೂ ಇದ್ದಾರಲ್ಲ ಆ ಪಿಶಾಚಿಗಳು, ಮಠದ ಸುತ್ತಲೂ ಇರತಕ್ಕಂಥ ವಾತಾವರಣ ಅವರು ಸ್ವಾಮಿಗಳು ಕೆಡಿಸ್ತಾ ಇದೆ. ಸ್ವಾಮಿಗಳು ಪುಣ್ಯಾತ್ಮರು, ನಿತ್ಯ ರಾಮನ ಪೂಜೆ ಮಾಡ್ತಾ ಇರ್ತಾರೆ, ಕೃಷ್ಣನ ಪೂಜೆ ಮಾಡ್ತಾರೆ, ಅವರ ಮನಸ್ಸು ಪಕ್ವವಾಗಿರ್ತಾರೆ. ಈ ಸುತ್ತಲೂ ಇರ್ತಕ್ಕಂಥ ಈ ಪಂಡಿತರು ಇದ್ದಾರಲ್ಲ ಇವರು ಕೆಡಿಸ್ತಾ ಇದ್ದಾರೆ. ಒಂದು ಸ್ವಾಮಿ ಬೇಡ ಅದು ಮಾಡಬೇಡ್ರಿ ಇದು ಮಾಡಬೇಡ, ನಾವು ಅಟ್ಯಾಕ್ ಮಾಡೋಣ. ಏನು ಗೊತ್ತಲ್ಲ ಸ್ವಾಮಿ, ನಮ್ಮ ಬಂಧು ಬಾಂಧವರಲ್ಲಿ ದ್ವೇಷ ಬೆಳೀತದೆ ಇದು, ಬೇಡ ನೀವು ಒಂದಾಗ್ರಿ ನಮಗೋಸ್ಕರ ಒಂದಾಗ್ರಿ ಅಂತ ನಾವು ಹೇಳಿದ್ರನ್ನ ಆತಾರೆ ನೋಡೋಣ. ಮಕ್ಕಳ ಮಾತನ್ನಾದರೂ ಕೇಳ್ತಾರೇನು? ಇಲ್ಲ ಕೇಳ ನಿಮ್ಗೆ ಅದು ಬೇಡ. ನಮಸ್ಕಾರ ಸ್ವಾಮಿ, ನಿಮ್ಮ ಮಹಾದೇ ನಿಮಗ ನಮ್ಮ ಮಹಾದೇ ನಮಗ ಅಂಥೇಳಿ ಯಾರು ಕರೆದ್ರು? ದೇವರ ಸಮಾರಾಧನೆ, ಭಗವದ್ ಆರಾಧನೆ, ಭಗವತ್ ಚಿಂತನೆ ಅದು ಅಂದರೆ ಅಲ್ಲಿ ಮಠ ನೋಡಬೇಡ್ರಿ, ಮತ ನೋಡಬೇಡ್ರಿ, ಅಲ್ಲಿ ಒಂದು ಕಾರ್ಯ ನಡೀತದೆ ಹೋಗೋದು ಆದಂಥ ಬಟ್ಟ ಬರೋದು ಅಟ್ಟು ಮಾಡ್ರಿ ಅಂತ ನಿಮ್ಮೆಲ್ಲರಲ್ಲಿ ಸವಿನಯವಾಗಿ ವಿಜ್ಞಾಪನೆ ಮಾಡಿಕೋತಾ. ಸೊ ಕೃಷ್ಣ ಎಷ್ಟು ತುಂಟ ಅಂದರೆ ಭಯಂಕರವಾದ ತುಂಟತನ. ನಾಲ್ಕನೇ ಯಾರನ್ನ ಕೊಂದ ಜ್ಞಾಪಕ ಮಾಡಿಕೊಳ್ರಿ, ಬಕಾಸುರನನ್ನು ಕೊಂದ. ಎಂದಿದ್ದು ತೃಣಾವರ್ತ ಅದೇ ಆಯ್ತಲ್ಲ, ಅದು ನಾಲ್ಕು ಮೂರು ಮಂದಿ ಆಯಿತು, ನಾಲ್ಕನೇವನು ಯಾರು? ಬಕಾಸುರ. ಯಾರು? ಬಕಾಸುರ. ಬಕಾಸುರ ಬಕನ ವೇಷದಲ್ಲಿ ಬಂದ. ಸ್ವಲ್ಪ ನೋಡ್ರಿ ಬಕ ಏನು ಮಾಡ್ತದೆ ಗೊತ್ತಾ? ನೀರಿನಲ್ಲಿ ಹೋಗಿ ನಿಂತ್ಕೊಂಡ್ಬಿಡ್ತದೆ. ಅದು ಇಷ್ಟು ಎತ್ತರ ಇರ್ತದೆ, ಬೆಳ್ಳಗಿರ್ತದೆ, ತನ್ನ ಕೆಂಪಾದ ಕಾಲುಗಳನ್ನು ನೀರಿನಲ್ಲಿ ಇಟ್ಟುಬಿಡ್ತದೆ, ಇಟ್ಟು ಸುಮ್ಮನೆ ಸೈಲೆಂಟಾಗಿ ನಿಂತಿರ್ತದೆ. ಅದು ಈ ಪಾಪ ಇವನು ಮೀನುಗಳು, ಹುಳಗಳು, ಮೀನುಗಳು ಇವಕ್ಕೆ ಮೋಹ ಉಂಟು ಮಾಡ್ತದೆ. ಅದು ಹೇ ಏನು ಕೆಂಪಗದ ಕಾಲು, ಅದು ಕಾಲ ಕದಲಿಸೋದಲ್ಲ, ಅದು ಸ್ಟ್ರೈಟಾಗಿ ನಿಂತ್ಕೊಂಡಿದೆ. ಪಾಪವು ಈ ಮೀನುಗಳು ಇವೆಲ್ಲ ಏನದು ಗೊತ್ತವೆ, ಏನೋ ಕೆಂಪ ಪದಾರ್ಥ ತಿನ್ನಲಿಕ್ಕೆ ಬೇಸದ ಅಂತ ಹತ್ರ ಬರ್ತಾವೆ ಪುಟಕ್ಕಂತ, ಅದನ್ನು ಕೊಕ್ಕಿಲಿಂದ ಹಿಡಿದು ತಿಂದು ಬಿಡ್ತಾವೆ. ಮೋಹ ಅಂಥದ್ದೇ ನಮ್ಮನ್ನು ಮೋಹಗೊಳಿಸ್ತದೆ. ಪ್ರಪಂಚ ಏನು ಮಾಡ್ತಾ ಗೊತ್ತಾ? ಹತ್ರ ಎಳೀತದೆ, ಬಾ ಟಿ ವಿ ನೋಡಬೇಕು, ಟಿ ವಿ ನೋಡಬೇಕು, ಒಳ್ಳೆ ಸೀರಿಯಲ್ಸ್ ನೋಡಬೇಕು ಅಂತ ಅನ್ನಿಸ್ತದೆ. ಅದರೇ ಚಿಂತನೆ ಬರ್ತದೆ, ಅದು ಚಿಂತನೆ ಮಾಡಿದರೆ ಟೆನ್ಷನ್ ಬೆಳೀತದೆ, ಅನಾರೋಗ್ಯ ಆಗ್ತದೆ. ಅದಕ್ಕಿಂತ ಭಗವಂತನ ಚಿಂತನೆ ಮಾಡಿದರೆ. ಸೊ ಪ್ರಾಪಂಚಿಕ ವಿಷಯಗಳವಲ್ಲ ಇವೆಲ್ಲವೂ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ತವೆ, ಎಳಿತಾವೆ, ತನ್ನ ಕಡೆ ಸೆಳೀತದೆ, ಅದು ಮೋಹವನ್ನು ಉಂಟು ಮಾಡ್ತದೆ. ಆ ಮೋಹವನ್ನು ಜಯಿಸು ನೀನು ಮೊದಲು. ಆ ಮೋಹವನ್ನು ಬಕಾಸುರನನ್ನು ಸಂಹಾರ ಮಾಡಿ ಭಗವಂತ ಕೃಷ್ಣ ನಮ್ಮೆಲ್ಲರಿಗೆ ಸಂದೇಶ ನೀಡಿದ. ನೀನು ನಾಲ್ಕನೆಯದಾಗಿ ಮೋಹ, ಮೊದಲನೆಯದು ಕಾಮ ಅಂದರೆ ಅದರ ಗಟ್ಟಿಗೆ, ಮೊದಲನೆಯದು ಕಾಮವನ್ನು ಗೆಲುವು, ಅದನ್ನು ಪೂತನೆಯ ಸಂಹಾರದಿಂದ ತೋರಿಸಿದ. ಎರಡನೇದು ಕ್ರೋಧ, ಏನು ಸಂಹಾರ ಮಾಡಿದ? ಶಕಟಾಸುರನನ್ನು ಸಂಹಾರ ಮಾಡಿ ತೋರಿಸಿದ. ಮೂರನೇದು ಯಾವುದು? ವೃತ್ರಾಸುರ ಅಂದರೆ ಲೋಭ, ಅದನ್ನು ಗೆಲ್ಲರಿ ಅಂತ ವೃತ್ರಾಸುರನನ್ನು ಸಂಹಾರ ಮಾಡಿ ತೋರಿಸಿದ. ಬಕಾಸುರನನ್ನು ಸಂಹಾರ ಮಾಡಿ ಭಗವಂತ ಜಗತ್ತಿಗೆ ಸಂದೇಶ ನೀಡಿದ, ಮೋಹವನ್ನು ಗೆಲ್ಲರಿ ಅಂತೇಳಿ ಸಂದೇಶ ನೀಡಿದ. ಅಂಥ ಪರಬ್ರಹ್ಮನನ್ನು ವ್ಯಾಸರಾಜರು ಕೇಳ್ತಾ ಇದ್ದಾರೆ, ಕಡಗೋಲ ತಾರನ್ನ ಚಿನ್ನ ಇಷ್ಟು ಉಪದೇಶ ಮಾಡಿದ್ದಿ. ಈಗ ನನಗೇನಾಗಿದೆ ಗೊತ್ತಾ? ಮಾಡಬೇಕು, ನಿನ್ನ ಸೇವೆ ಮಾಡಬೇಕು, ನಿನ್ನ ಚಿಂತನೆ ಮಾಡಬೇಕು, ನಿನ್ನ ಬಗ್ಗೆ ಆಲೋಚನೆ ಮಾಡಬೇಕು. ಜ್ಞಾನ ಬಂದು ಕೂತ್ಕೊಂಡದೆ, ನೀನೇ ಹೇಳಿದಲ್ಲ ನಾನು ವೃತ್ರಾಸುರನ ಕೊಂದು ಏನು ಮಾಡೀನಿ, ಎಲ್ಲ ಭಾಗವತದ ದ್ವಾರ ತಿಳಿಸಿದ್ದೆ. ಆದ ಕಾರಣ ಅವೆಲ್ಲ ನನ್ನ ತಲೆಯಲ್ಲಿ ಜ್ಞಾನ ರೂಪದಲ್ಲಿ ಕೂತ್ಕೊಂಡಾವೆ. ಅದನ್ನು ಮಥನ ಮಾಡಬೇಕು, ನಾನು ಮಥನ ಮಾಡಿ ಆನಂದೋದ್ರೇಕಕ್ಕೊಳಗಾಗಬೇಕು. ಒಳಗಾಗಬೇಕಾದರೆ ಮನಸ್ಸನ್ನು ನಿನ್ನ ತಿಟ್ಟುಕೊಂಡಿದ್ದಿ, ಕಡಗೋಲು ಇಟ್ಟುಕೊಂಡಂತೆ. ದಯಮಾಡಿ ನನ್ನ ಮನಸ್ಸನ್ನು ಕೊಡು ತಂದೆ, ನಾನು ಕಡಿತೀನಿ, ಕಡಿದು ಬೆಣ್ಣೆ ತೆಗಿತೀನಿ, ಭಕ್ತಿ ಎಂಬ ಬೆಣ್ಣೆ ತೆಗಿತೀನಿ, ಅದನ್ನು ನಿಂಗೆ ಸಮರ್ಪಣೆ ಮಾಡ್ತೀನಿ. ಕೃಷ್ಣ ಕೈ ಚಾಚೆ ಬಿಟ್ಟ ಬಡಾನ. ಹಾಂ ಬಡಾನ, ಅಟ್ಟು ಬಡಾನ ಚಾಚಿದ್ರೆ ಯಾಕೆ ಮರಿ? ಇಲ್ಲ, ನಾನು ನಮಗೆ ಒಂದು ಸಂಪ್ರದಾಯ ಅದೇ, ನಮಗೆ ಗುರುವೇ ತಾಯಿ ತಂದಿ, ಗುರುವೇ ಮಮ್ಮ ದೈವ, ಗುರುವೇ ಪರಿವಾರ, ಗುರುವೇ ಗತಿ ನಿತ್ಯ, ಗುರುವೇ ಪಾಲೀಶಂದು ಗುರುಗಳ ಭರಿಸೆ. ಗುರುವು ದೊರೆತಾರೆ ಹರಿತಾ ದೊರೆವನು, ಗುರುವು ಮರೆತಾರೆ ಹರಿತಾ ಮರೆವನು. ಸೊ ಗುರು ಸಿಗಬೇಕು, ಹರಿ ಸಿಗಬೇಕಾದ್ರೆ ಗುರು ಬೇಕು. ಗುರುವನ್ನು ಬಿಟ್ಟು ಏನು ಮಾಡಿದರೂ ಅದು ಕೆಲಸ ಸಾರ್ಥಕವಾಗುವುದಿಲ್ಲ. ನಮ್ಮಣ್ಣನ ಒಡಗೂಡಿ ಬಾರೈ, ನಮ್ಮಣ್ಣ ಅಣ್ಣ ಅಂತ ಹೇಳಿದರೆ ಹೊರತಾಗಿ ನಿನ್ನ ಅಣ್ಣ ಅಂತ ಹೇಳಲಿಲ್ಲ, ಬಲರಾಮ ಅಂತ ಹೇಳಲಿಲ್ಲ, ನನ್ನಣ್ಣ. ಆದರೆ ಊಹ ಮಾಡಬೇಕು ನಾವು, ನಮ್ಮಣ್ಣನ ಒಡಗೂಡಿ. ನಮ್ಮಣ್ಣ ಯಾರು? ನಮ್ಮ ಪಾಲಿಗೆ ಅಣ್ಣ ಭಾರತೀಪತಿಯಾದ ವಾಯುದೇವರು. ಆಕೆ ವೈನಿ,
ಇವರು ಭಾರತಿ ಬಂಧುತ್ವ ನಿಜವಾಗಿ ಹಾಗೆ ನಮ್ಗೆ ಅಣ್ಣ ಏನಾತ ಹಾಗೆಲ್ಲ ಊಹ ಮಾಡಬೇಡ್ರಿ. ಭಗವಂತ ಇನ್ನ ಒಂದು ಮಾತು ಎಚ್ಚರಿಕೆ ಹೇಳಿರ್ತೀನಿ, ಯಾರಾದರೂ ನಿಮ್ಗೆ ಅವ್ರು ತಪ್ಪದು ಅಂತಂದರೆ ಅಂದ್ಕೊಳ್ಳಿ. ಅವರು ಭಗವಂತ ಗಂಡ ಹೆಂಡತಿ ಯಾರು? ನಾರಾಯಣನ ಹೆಂಡತಿ ಯಾರು? ಮತ್ತು ನಮ್ಮ ಗಂಡ ಹೆಂಡತಿ ರೂಪ ತೊಗೊಂಡಾಗ ಅಲ್ಲಿ ಸಂಪರ್ಕ ಮಾಡಬೇಡ್ರಿ ನೀವು. ನಾವು ಗಂಡ ಹೆಂಡತಿ ಅದ್ರ ವಿಚಾರ ಅವರು ಗಂಡ ಹೆಂಡತಿ ಅಂತಂದರೆ ಪುರಾಣದಲ್ಲಿ ಕಥೆಗಳು ಹಾಗೇ ಬರ್ತಾ, ಅವನು ಬಗಲಾಗ ಕೂತ್ಕೊಂಡು ಅವರೊಟ್ಟಿಗೆ ಆಟ ಆಡಿದ, ಅವಳು ಸರಿಗೆ ಸೆರೆಗೆ ಹಿಡ್ಕೊಂಡ. ಅಯ್ಯೋ ರಾಮಚಂದ್ರ, ಆ ಪರಬ್ರಹ್ಮನ ಬಗ್ಗೆ ಅದನ್ನು ಊಹನೆ ಮಾಡಬಾರ್ದು ನೀವು. ಅಂದರೆ ಅವನು ಮಾತು ತಾಯಿ ಆಗ್ತಾನೆ ಲಕ್ಷ್ಮಿಗೆ, ಅವನು ಗಂಡ ಅಂತಂತೀವಿ. ಹಾಗಾದರೆ ಬರೀ ಲಕ್ಷ್ಮಿಗೆ ಅವನು ಗಂಡನೇನಾ? ಮತ್ತೇನಲ್ಲ. ಅಯ್ಯೋ ಗಂಡ ಅಲ್ಲ, ಅಪ್ಪನೂ ಅವನೇ, ಅಮ್ಮನೂ ಅವನೇ, ಅವ್ವನೂ ಅವನೇ, ಎಲ್ಲವೂ ಅವನು. ಲಕ್ಷ್ಮಿ ಅಲ್ಲ, ಪ್ರತಿ ಭಕ್ತನಿಗೆ ಭಗವಂತ ಎಲ್ಲ. ನಮ್ಮನ್ನು ಸೃಷ್ಟಿ ಮಾಡ್ತಾನೆ ನೋಡ್ರಿ, ಸೃಷ್ಟಿ ಮಾಡಿ ನಮಗೆ ಅಮ್ಮ ಆಗ್ತಾನೆ. ನಮ್ಮನ್ನು ರಕ್ಷಣೆ ಮಾಡ್ತಾನೆ ನೋಡ್ರಿ, ರಕ್ಷಣೆ ಮಾಡಿ ನಮಗೆ ಅಪ್ಪ ಆಗ್ತಾನೆ. ನಮಗೆ ಆಜ್ಞೆ ಆಗಾಗ ಒಳ್ಳೇದು ಹೇಳ್ತಾನಲ್ಲ, ಗುರುವಾಗ್ತಾನೆ. ನಮಗೆ ಆದೇಶ ನೀಡ್ತಾನೆ ನೋಡ್ರಿ, ಆಗ ಪ್ರಭು ಆಗ್ತಾನೆ, ರಾಜನಂತೆ ಇರ್ತಾನೆ. ನಮ್ಮ ಹೆಲ್ಪ್ ನಮಗೆ ಹೆಲ್ಪ್ ಮಾಡ್ತಾನೆ, ನಮಗೆ ಸೇವೆ ಮಾಡ್ತಾನೆ. ನಮಗೆ ಕಷ್ಟಗಳಲ್ಲಿ ತಾನು ಅಡ್ಡ ಬಂದು ನಿಂತ್ಕೋತಾನೆ, ಆಗ ಸೇವಕನೂ ಆಗ್ತಾನೆ. ಅವನು ಎಲ್ಲರಿಗೂ ಎಲ್ಲವೂ ಆಗ್ತಾನೆ. ಬರೀ ಲಕ್ಷ್ಮಿಗೊಂದೇ ಗಂಡ ಆಗುತ್ತೆ, ನಮಗೂ ಗಂಡ. ಗಂಡ ಅಂದ್ರೇನು? ನಮ್ಮನ್ನು ಪತಿ ಪಾಲನೆ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ, ನಮಗೆ ಒಡೆಯನಾಗಿದ್ದಾನೆ. ಅದ ಕಾರಣ ನಮ್ಮ ಗಂಡ ಹೆಂಡಿರ ಸಂಬಂಧವನ್ನು ತಗೊಂಡೋಗಿ ನಾರಾಯಣ ಲಕ್ಷ್ಮಿಯರಿಯಲ್ಲಿ ಊಹ ಮಾಡಿದರೆ ನರಕಾದ್ಯನರ್ಥ ಆಗ್ತದೆ. ಅದ ಕಾರಣನೇ ದಾಸರು ಕೃಷ್ಣ ಗೋಪಿಕೆಯರೊಟ್ಟಿಗೆ ವ್ಯವಹಾರ ಮಾಡಿದ ಅಂತ ಅಂದ ಕೂಡಲೇ ಅದನ್ನು ಅಶ್ಲೀಲವಾಗಿ ಚಿಂತನೆ ಮಾಡಬೇಡ. ಗೋಪಿಕೆಯರು ಕಾಮುಕರಾಗಿ ಕೃಷ್ಣನ ಹತ್ರ ಹೋದರು ಅಂತ ಚಿಂತನೆ ಮಾಡಿದ್ರೆ ಹಾಳಾಗ ಅವರೇನು ಭಕ್ತರಾಗ್ತಾರೆ? ಆದರೆ ಅವರ ಅಪೇಕ್ಷೆ ಏನಾಯಿತು ಅಂದರೆ ಕೃಷ್ಣನಲ್ಲಿ ಅವನ್ನ ನೋಡಬೇಕು, ಆ ರೂಪ ಆ ಮುದ್ದು ಮಾತೇನವಲ್ಲ ಅವು ಆಕರ್ಷಣೆ ಮಾಡಿತು. ಆಕರ್ಷಣೆಯಿಂದ ಅವನಲ್ಲಿ ಹೋದರು, ಆದರೆ ಭಕ್ತಿಯಲ್ಲಿ ಮುಣಿಗಿಬಿಟ್ರು. ಆ ಪ್ರಾರಂಭ ಏನು? ಕೃಷ್ಣನ ಮೇಲೆ ಮೋಹ, ಆಸಕ್ತಿ. ಆಸಕ್ತಿ ಅವ್ರನ್ನ ಎಲ್ಲಿ ತೊಗೊಂಡು ಹೋಯಿತು ಅಂದರೆ ಅವರನ್ನು ಭಕ್ತರನ್ನಾಗಿ ಮಾಡಿತು. ಅವರು ಹೇಳ್ತಾರೆ ಎಷ್ಟು ಸುಂದರವಾದ ಮಾತು, ಇದು ಲಾಸ್ಟ್ ಮಾತು. ಗೋಪಿಕೆಯರು ನಡುರಾತ್ರಿಯಲ್ಲಿ ಬಂದ್ರಂತೆ ಎಲ್ಲಿಗೆ? ಕೃಷ್ಣನಲ್ಲಿಗೆ. ಇವನು ವೇಣುಗಾನ ಕೇಳಿದ ಕೂಡಲೇ ಆಗ ಕೃಷ್ಣ ಕೇಳಿದ, ಏನಿದು, ಏನು ನನ್ನನ್ನು ಏನಂತ ತಿಳ್ಕೊಂಡಿರಿ ನೀವು? ಏನು ನಾನಿದ್ದೀನಿ ಸಣ್ಣ ಹುಡುಗ, ನನ್ನ ಹತ್ರ ಈ ಟೈಮ್ನಲ್ಲಿ ರಾತ್ರಿಯಲ್ಲಿ ನಿಮ್ಮ ಗಂಡ, ನಿಮ್ಮ ಮಕ್ಕಳು, ನಿಮ್ಮ ಅತ್ತೆ ಮಾವ ಎಲ್ಲರನ್ನು ಬಿಟ್ಟು ಬಂದಿರಲ್ಲ ಅಂದ್ಕೊಳ್ಳೇ. ಅದು ಒಂದು ಸಾಕು, ಕೃಷ್ಣನ ಬಗ್ಗೆ ಗೋಪಿಕೆಯರ ಜ್ಞಾನ ಯಾವ ಮಟ್ಟ ಇತ್ತು. ನಕಲು ಗೋಪಿಕಾ ನಂದನೋ ಭವಾನ್ ಅಖಿಲ ದೇಹಿನ ಅಂತರಾತ್ಮ ದೃಕ್ ವಿಘನ ಸರ್ಚಿತೋ ವಿಶ್ವ ಗುಪ್ತಯೇ ಸಖವುದೇವಾನ್ ಸತ್ವತಂಕುಲೇ. ಕೃಷ್ಣ ನೀ ಯಾರು ಅಂತ ನಮಗೆ ಗೊತ್ತು ಅಂತಂದರು. ನಾನು ಯಾರಂತ ಗೊತ್ತಾಗ್ಬಿಡ್ತೇನೆ ನಿಮಗೆ ಅಂದರೆ ನಾನು ವಸುದೇವ ದೇವಕಿಯರ ಮಗ ಅಂತ ಗೊತ್ತಾಯ್ತಾ? ಅಲ್ಲ. ಹಾಗಾದ್ರೆ ಯಶೋಧಾ ದೇವಿಕಿ ನಂದಗೋಪರ ಮಗ ಅಂತ ಗೊತ್ತಾಯ್ತಾ? ನಕಲು ಗೋಪಿಕಾ ನಂದನೋ ಭವ, ನೀನು ಯಶೋಧಾ ನಂದಗೋಪರ ಮಗನೂ ಅಲ್ಲ, ವಸುದೈವ ದೇವಿಕಿಯರ ಮಗಲ್ಲ. ಬರೀ ಅಷ್ಟೇ ಇಲ್ಲ, ಕಲು ಅಂತಾರೆ. ಕಲು ಅಂದರೆ ನಿಶ್ಚಯ. ನಮಗೆ ಕಾಯಿಕವಾಗಿ ವಾಚನಿಕವಾಗಿ ಮಾನಸಿಕವಾಗಿ ದೃಢವಾದ ನಂಬಿಕೆ ಬಂದದೆ ನೀನು ನಮ್ಮಂತೆ ಒಬ್ಬ ಅಪ್ಪ ಅಮ್ಮನಿಗೆ ಹುಟ್ಟಿದ ಮಗು ಮಾತ್ರ ಅಲ್ಲ ನೀನು, ಇದು ಮೊದಲನೇದು. ಹಾಗಾದ್ರೆ ನನ್ನನ್ನು ಏನಂತ ತಿಳ್ಕೋದು? ನಕಲು ಗೋಪಿಕಾ ನಂದನೋ ಭವಾನ್ ಅಖಿಲ ದೇಹಿನಾಂ ಅಂತರಾತ್ಮ. ನೀನು ಎಲ್ಲ ಪ್ರಾಣಿಗಳ ದೇಹದಲ್ಲಿರತಕ್ಕಂಥವನು ನೀನು ಅಂದರು. ಎರಡನೇದು ಡೀಪಾಗಿ ಹೋದರು, ವೇದಾಂತದಲ್ಲಿ ಮೇಲ್ಮಟ್ಟಕ್ಕೆ ಹೋದರು. ನೀನು ಒಬ್ಬ ತಂದೆ ತಾಯಿಗೆ ಹುಟ್ಟಿದ ಮಗುವಲ್ಲ, ಮತ್ತು ಹಾಗಾದ್ರೆ ನನ್ನನ್ನು ಎಲ್ಲರ ಪ್ರಾಣಿಗಳ ದೇಹದಲ್ಲಿ ವಾಸ ಮಾಡುವನು. ಓ, ಎಲ್ಲರ ದೇಹದಲ್ಲಿ ವಾಸ ಮಾಡುವನು ಅಂದರೆ ದೇವತೆಗಳು ಇದ್ದಾರೆ, ಕಣ್ಣಲ್ಲಿ ಸೂರ್ಯ ಇದ್ದಾನೆ, ಮುಗಿನಲ್ಲಿ ಅಶ್ವಿನಿ ದೇವತೆಗಳಿದ್ದಾರೆ, ಹಾಗೆ ನಾನು ಒಳಗಿದ್ದೀನಿ. ಅಲ್ಲಯ್ಯ ಮರಯ್ಯ, ಕಥೆ ಹಾಗೆಲ್ಲ ಹೇಳಬೇಡ. ಎಲ್ಲ ದೇವತೆಗಳು ಇರೋನಲ್ಲ, ಅವರೆಲ್ಲರಿಗೆ ನಿಯಾಮಕನೇ. ಅದು ಹೇಳ್ತಾ ವಿಘನ ಸಾರ್ಚಿತ ಅಂತಾರೆ. ಆ ದೇಹದಲ್ಲಿರತಕ್ಕಂಥ ಬ್ರಹ್ಮಾದಿ ದೇವತೆಗಳಿದ್ದಾರಲ್ಲ, ಅವರಿಂದ ಅರ್ಚಿತರಾದ ಸರ್ವೋತ್ತಮ ನೀನು. ವಿಘನ ಸಾರ್
ಸರೇ ಇರಬಹುದು, ನಾನು ಎಲ್ಲರಂತೆ ಹುಟ್ಟಿದವನಲ್ಲ, ಅಪ್ಪ ಅಮ್ಮನಿಗೆ ಹುಟ್ಟಿದವನಲ್ಲ, ನಾನು ದೇಹಗಳಲ್ಲಿ ವಾಸ ಮಾಡುವವನು, ಮತ್ತು ಎಲ್ಲರಿಂದ ವಂದ್ಯ. ಆದರೆ ನನ್ನಿಂದೇನು ನಿಮ್ಮ ಪ್ರಯೋಜನ, ಏನು ಯಾಕೆ ಬಂದಿರಿ ರಾತ್ರಿ, ಇಷ್ಟೆಲ್ಲ ತಿಳ್ಕೊಂಡು ಕೆಟ್ಟ ಆಲೋಚನೆಯಿಂದ ಬಂದಿರ? ಅವರು ಹೇಳ್ತಾರೆ, ಸಖ ಉದೇ ವಿಖನ ಸಾರ್ಚಿತೋ ವಿಶ್ವಗುಪ್ತಯೇ. ನಮಗೆ ಗೊತ್ತದಯ್ಯ, ನೀನು ನಮ್ಮ ಆಸೆಯನ್ನು ನೆರವೇರಿಸ್ಲಿಕ್ಕೆ ಬಂದವನಲ್ಲ, ವಿಶ್ವದ ರಕ್ಷಣೆಗಾಗಿ ಅವತಾರ ಮಾಡಿದವನಂತೂ ಗೊತ್ತದ ನಮಗೆ. ನಾವು ವಿಶ್ವದಲ್ಲಿ ನಿನ್ನ ಕೋಟಿ ಕೋಟಿ ಭಕ್ತರಲ್ಲಿ ನಾವು ಒಂದು ಪಾಯಿಂಟ್ನಷ್ಟು ಭಕ್ತರು. ನಮ್ಮ ಅದೃಷ್ಟ ಈಗ ನಮಗೆ ಸಿಕ್ಕಿಯ, ಅದಕ್ಕೆ ವಿಶ್ವಗುಪ್ತಗೆ ಜಗತ್ತಿನ ರಕ್ಷಣೆಗಾಗಿ ಬಂದವನು. ಕರೆಕ್ಟು, ಒಳ್ಳೆಯದು, ಒಳ್ಳೆಯ ಆಲೋಚನೆ ಅದೇ. ಆದರೆ ಕೆಲವು ಆ ದರಿದ್ರ ಎಲ್ಲ ಅದ, ಆದರೂ ಕೃಷ್ಣ ದಯಮಾಡಿ ನಮ್ಮನ್ನು ಮದುವೆ ಮಾಡಿಕೋ ಅಂತೀರೋ ಏನೋ. ಮತ್ತು ನನಗೆ ನಿಮಗೆ ಏನು ಸಂಬಂಧ ಊಹ ಮಾಡ್ತೀರಿ, ನನ್ನನ್ನು ಅಪ್ಪ ಅಂತೀರಾ ಅಮ್ಮ ಅಂತೀರಾ? ಏನ್ರಿ ಅವರು ಉಪನಿಷತ್ತಿನ ಕೊನೆಯ ರಹಸ್ಯ ಹೇಳಿದರು, ಸಖ ಉದೇ ಇವಾನ್, ನೀನು ನಮಗೆ ಸಖ ಅಂತ ಹೇಳಿಬಿಟ್ರು. ಇದು ನಿಜವಾದ ಅಂದರೆ ಭಗವಂತನಿಗೂ ಜೀವಿಗೂ ಇರತಕ್ಕಂಥ ಶಾಶ್ವತವಾದ ಸಂಬಂಧ, ಅನಾದಿಯಿಂದ ಇರತಕ್ಕಂಥ ಸಂಬಂಧ, ಉಪನಿಷತ್ತುಗಳು ಹೇಳ್ತಕ್ಕಂಥ ಸಂಬಂಧ ಅಂದರೆ ಸಖ. ಅವನು ನಮ್ಮನ್ನು ಬಿಟ್ಟು ಅಗಲದೇ ಇರತಕ್ಕಂಥವನಾದ ಕಾರಣ ಅವನಿಗೆ ಸಖ ಅಂತಾರೆ. ಯಾಕಂದ್ರೆ ನೀನು ಸಖ ನಮಗೆ, ನಮಗೆ ಗೊತ್ತದೆ. ಇದು ಗೋಪಿಕೆಯರ ಮಟ್ಟ. ಯಾಕೆ ಬಂದ್ರಿ? ಪತಿ ಸುತಾನ್ವಯ ಭ್ರಾತೃ ಬಾಂಧವಾನ್ ಅತಿ ವಿಲಂಘ್ಯ, ಎಲ್ಲರನ್ನು ಬಿಟ್ಟು ಬಂದಿವಿ. ಯಾಕೆ ಬಂದಿವಿ ಗೊತ್ತಾ? ನಮಗೆ ಗೊತ್ತದೆ ಅವರೆಲ್ಲ ಚ್ಯುತರು. ಈ ಜನ್ಮದಲ್ಲಿ ಗಂಡ, ಈ ಜನ್ಮದಲ್ಲಿ ಅಮ್ಮ, ಈ ಜನ್ಮದಲ್ಲಿ ಅತ್ತೆ, ಈ ಜನ್ಮದಲ್ಲಿ ಮಾವ. ಆದರೆ ನೀನು ಪರ್ಮನೆಂಟ್ ಬಂಧು ನಮಗೆ, ಅದು ಕಾಣ ಬಂದೀವಿ ಅಂತ ಹೇಳ್ತಾರೆ ಅಂಥ ಗೋಪಿಕೆಯರ ಭಟ್ಟ. ಆ ಗೋಪಿಕೆಯರ ಸ್ಥಾನದಲ್ಲಿ ವ್ಯಾಸರಾಜರು ನಿಂತುಕೊಂಡು, ತಂದೆ ನೀನು ದಯಮಾಡಿ ಬೆಣ್ಣೆ ಕೊಡ್ತೀನಿ, ನಮ್ಮ ಅಣ್ಣ ಯಾರು ವಾಯುದೇವರೊಟ್ಟಿಗೆ ಬಾ, ಇಬ್ಬರು ಅದನ್ನು ತಿನ್ನುವಂತ್ರಿ ಅಂತ ಹೇಳ್ತಾ ಮುಂದೆ ಗುಣಗಳ ಹಾರವನ್ನು ನಿಂಗೆ ಹಾಕ್ತೀನಿ ಅಂತಾರೆ. ಅದೇನು ನಾಳೆ ನೋಡೋಣ, ನಾಳೆ ನಾಡ್ದು ಎರಡು ದಿವಸ ನಮಗೆ ಅದೇ ಮುಗಿಸಿಬಿಡೋಣ. ರೈಟ್, ಹರೇ ಶ್ರೀನಿವಾಸ. ಹೇಳ್ಬೇಕಾ ಏನಾದರೂ? ಅಭಿಮಾನ ನಿಮ್ಮ ಮೇಲೆ ಗೊತ್ತಾ, ದೋಷ ಆಗೋದಕ್ಕೆ ಸ್ವಲ್ಪ ಲೇಟ್ ಆಗ್ತದೆ ಅಂತ. ಅದ ಕಾರಣ ಅದ ಕಡೆ ಜಾಸ್ತಿ ಇಟ್ಕೋಬೇಡ್ರಿ, ಸ್ವಲ್ಪ ಈ ಕಡೆ ಜಾಸ್ತಿ ಇಟ್ಕೊಂಡಿದ್ದೆ ಗುರಾಚಾರ್ಯ ಹೇಳಿದ್ರು. ಯಾರು ಬೆಣ್ಣಿ ದೋಷ ಅಮ್ಮ ಇವತ್ತು ಗುರಾಚಾರ್ಯ ಮಾತು ಮಾತಿ ಹೇಳ್ತಾರೆ, ತಲೆ ಕಡೆಗೆ ಬಿಡ್ತಾನೆ. ಹಾಗಾಗಿ ನಾವು ಏನೋ ದೇವ್ರನ್ನ ಜಾತ್ರೆ ಹೇಳಿದ್ರು ಈಗ ಬಂದಿಲ್ಲಿ ಬೆಣ್ಣಿ ಜಾಸ್ತಿ ಏರು. ಹಾ ಹೌದಪ್ಪ, ಅದು ವೈದೇಹೀ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಟಪೆ ಮಧ್ಯೆ ಪುಷ್ಪಗವಾಸನೆ ಮಣಿಮಯೇ ವೀರಾಸನೆ ಸಂಸ್ಥಿತಂ ಅಗ್ರೇ ವಾಚಯತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾಂತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೇ ಶ್ಯಾಮಲಂ. ಪದ್ಮಪ್ರಿಯೇ ಪದ್ಮನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೇ ತ್ವತ್ಪಾದಪದ್ಮೋ ಮಯಿ ಸನ್ನಿಧತ್ಸ್ವ. ಅಂಜನಾನಂದನಂ ವೀರಂ ಜಾನಕೀಶೋಕನಾಶನಂ ಕಪೀಶಂ ಯಕ್ಷಹಂತಾರಂ ವಂದೇ ಲಂಕಾಭಯಂಕರಂ. ಬುದ್ಧಿರ್ಬಲಂ ಯಶಃ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಅಭ್ರಮಂ ಭಂಗರಹಿತಂ ಅಜಡಂ ವ್ಯಮಲಂ ಸದಾ ಆನಂದತೀರ್ಥಮತುಲಂ ಭಜೇತಾಪತ್ರಯಾಪಕಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಗುರುಪೂರ್ವಜಗನ್ನಾಥದಾಸಸ್ಯಾಮಿತ ತೇಜಸಃ ತಸ್ಯ ಪಾದಾಭ್ಯ ಸಂಭೂತಾಃ ರಜಾಂಸಿ ಶಿರಸಾವಹೇ. ಜಯ ಜಯ ರಾಮ ಮಗರೇ
ಜಯ ಜಯ ಕೃಷ್ಣ ಹರೆ, ಜಯ ಜಯ ರಾಮ ಹರೆ, ಜಯ ಜಯ ಕೃಷ್ಣ ಹರೆ, ರಾಮ ರಾಮ ಹರೆ, ಕೃಷ್ಣ ಹರೆ, ರಾಮ ರಾಮ ಹರೆ, ಕೃಷ್ಣ ಕೃಷ್ಣ ಹರೆ. ಕೌಸಲ್ಯ ಜವರ ವಂಶೋದ್ಭವ ಸುರ ಸಂಸೇವಿತ ಪದ ರಾಮ ಹರೆ, ಕಂಸಾದ್ಯ ಸುರರ ಧ್ವಂಸಗೈದಯದು ವಂಶೋದ್ಭವ ಶ್ರೀ ಕೃಷ್ಣ ಹರೆ. ಜಯ ಜಯ ರಾಮ ಹರೆ, ಜಯ ಜಯ ಮಹರೆ ಕೃಷ್ಣ ಹರೆ. ಮುನಿ ಮಖರಕ್ಷಕ ಧನುಜರ ಶಿಕ್ಷಕ ಫಣಿಧರ ಸನ್ನುತ ರಾಮ ಹರೆ, ಘನವರ್ಣಾಂಗ ಸುಮನ ಸರುಡೆಯ ವನಜಾಸನ ಪಿತ ಕೃಷ್ಣ ಹರೆ ರಾಮ ಹರೆ. ಮುನಿ ಮಖ ರಕ್ಷಕ ಧನುಜರ ಶಿಕ್ಷಕ. ಕಥೆ, ವಿಶ್ವಾಮಿತ್ರರು ಬಂದು ಕೇಳೋದು ಆ ಮುನಿಯ ಮಖ. ಮಖ ಅಂದರೆ ಯಜ್ಞ. ಆ ಯಜ್ಞವನ್ನು ರಕ್ಷಕ, ರಕ್ಷಣೆ ಮಾಡೋದು. ಆ ಸಂದರ್ಭವಾಗಿ ಧನುಜರ ಶಿಕ್ಷಕ ರಾಕ್ಷಸರನ್ನು ಕೊಲ್ಲುವುದು. ಇದು ಈ ಮಾತು ಕೇಳಿದ ತಕ್ಷಣ ನಮಗೆ ಬರೋ ಜ್ಞಾಪಕಕ್ಕೆ ಬರೋದು ರಾಮನ ಮೊತ್ತ ಮೊದಲನೆಯ ಮಖ ರಕ್ಷಣಾರ್ಥಕವಾದ ಆತ್ಮಕವಾದ ವಿಶ್ವಾಮಿತ್ರರ ಮುಖವನ್ನು ರಕ್ಷಣೆ ಮಾಡಿದ್ದು ಜ್ಞಾಪಕಕ್ಕೆ ಬರ್ತದೆ. ಆದರೆ ಅದು ಒಂದೇ ಅಲ್ಲ, ಆಮೇಲೆ ಅವರಮ್ಮನ ಅದೇ ಕೈಕೈಯ ವರದ ನೆಪದಿಂದ ಅರಣ್ಯಕ್ಕೆ ಹೋದಾಗ ಅನೇಕ ಸಹಸ್ರಾರು ಮುನಿಗಳ ಮುಖಗಳನ್ನು ರಕ್ಷಣೆ ಮಾಡಿದ್ದಾನೆ. ಕರದೂಷಣದ ರಾಕ್ಷಸರಿದ್ದರಲ್ಲ ಅಡವಿಯಲ್ಲಿ, ಕಬಂಧಾದಿಗಳಿದ್ದರು, ಅವರು ಬೇಕಾದಷ್ಟು ಮುನಿಗಳನ್ನೆಲ್ಲ ಬಂದು ಅವರು ಯಜ್ಞ ಧ್ವಂಸನ ಮಾಡ್ತಿದ್ದರು. ಅವುಗಳನ್ನೆಲ್ಲ ರಕ್ಷಣೆ ಮಾಡಬೇಕು ಅಂತಲೇ ರಾಮ ಈ ನಾಟಕ ಆಡಿರೋದು. ಇದು ಮುನಿಮಖ ರಕ್ಷಕ ಧನುಜರ ಶಿಕ್ಷಕ. ಅನೇಕರು ಇಲ್ಲೆಲ್ಲಿಂದ ಮೊದಲುಗೊಂಡು ಎಲ್ಲಿ ರಾವಣ ಸಂಹಾರದವರೆಗೂ ಅನೇಕ ರಾಕ್ಷಸರನ್ನು ಕೊಂದಿದ್ದಾನೆ. ಆದರೆ ಇದು ನಮ್ಮ ಜೀವನಕ್ಕೆ ಹೇಗೆ ಅಳವಡಿಸಿಕೊಳ್ಳೋದು? ಮುನಿ, ಮುನಿ ಅಂದರೆ ಮೌನವನ್ನು ಆಚರಿಸುವವನು ಅಂತರ್ಥ. ಮಖ ಅಂದರೆ ಯಜ್ಞ ಅಂತರ್ಥ. ಆ ಮೌನವೇ ಒಂದು ಯಜ್ಞ. ನಮ್ಮ ಜೀವನದಲ್ಲಿ ಯಜ್ಞ ಆಗದೇ ಇರೋದು ಯಾವುದೂ ಇಲ್ಲ. ಪ್ರತಿಯೊಂದು ಯಜ್ಞವೇ. ಮಾಡೋ ಸಂಸಾರ ಕೂಡ ಯಜ್ಞವೇ ಅಂತ, ಕಲಿಯೋ ವಿದ್ಯೆ ಕೂಡ ಯಜ್ಞವೇ ಅಂತ ಉಪನಿಷತ್ತುಗಳು ಹೇಳ್ತವೆ. ಆಚಾರ್ಯ ಪೂರ್ವ ರೂಪಂ ಅಂತೇವಾಸ್ಯುತ್ತರ ರೂಪಂ. ಅವನು ಪೂರ್ವರೂಪ, ಇವನು ಉತ್ತರ ರೂಪ. ಅಧ್ಯಯನ ಅನ್ನೋದಲ್ಲ, ಅದು ಸಂಧಾನ. ಮಾತಾ ಪೂರ್ವ ರೂಪಂ ಪಿತೋತ್ತರ ರೂಪಂ ಪ್ರಜಾಸಂಧಿ ಪ್ರಜನನಗುಂ ಸಂಧಾನಂ ಇತ್ಯಧಿ ಪ್ರಜಂ. ಇದು ಸಂಸಾರದ ವ್ಯವಹಾರ. ಎಲ್ಲವೂ ಯಜ್ಞವೇ. ನಾವು ಮಾತಾಡೋದು ಯಜ್ಞವೇ, ನಾವು ಮೌನವಾಗಿರೋದು ಕೂಡ ಯಜ್ಞವೇ. ಅದು ಮಾಡೋ ಪದ್ಧತಿಯಲ್ಲಿ ಮಾಡಿದರೆ ಅದು ಯಜ್ಞ. ಯಜ್ಞಾತ್ಮಗೆ ಯಜ್ಞರ್ಪಿಸದೆ ಇದೊಂದು ನಾನು ಮಾಡಿರೋ ತಪ್ಪು ಅಂತ ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು ಅನ್ನೋದರಲ್ಲಿ ಪ್ರಸನ್ನ ವೆಂಕಟದಾಸರು ಕೇಳ್ಕೊತಾರೆ. ಅದರಂತೆ ಪ್ರತಿಯೊಂದು ಯಜ್ಞವೇ. ಮುನಿ ಮಖ ರಕ್ಷಕ ಮೌನವಾಗಿ, ಮೌನವಾಗಿರೋದೇ ಒಂದು ದೊಡ್ಡ ಆನಂದ.
ಒದಕೊಳ್ಳೋದು ನಾವು ಇರ್ತೀವ ಮೌನವಾಗಿ, ಒದರೋದೇ ನಮ್ಮ ಕೆಲಸ. ಯಾಕಂದರೆ ಹುಟ್ಟೊತ್ತೇ ಒದರೋದೇ ಕಲ್ತ್ಕೊಂಡು ಬಂದೀವಿ. ಒದರಲಿದ್ದರೆ ಒದರಿಸ್ತಾರಂತೆ ಡಾಕ್ಟರ್ಗಳು. ನಾನು ನೋಡಿದವ್ರು ಹೇಳಿದ ಮಾತಮ್ಮ, ಆ ಕೂಸು ಅಳ್ಳಿಲ್ಲ ಅಂದರೆ ಈ ಕಾಲಿಡ್ಕೊಂಡು ತಲೆ ಕೆಳಗೆತ್ತು ಅಲ್ಲೇ ತೆಗಿತಾರಂತಮ್ಮನ್ನ. ಆ ಮಾತು ಕೇಳಿ ಬೆಚ್ಚಿಬಿದ್ದೆ ನಾನು. ಏ ಗತೇನಪ್ಪ ಕೂಸಿನ ಗತೇನಂತ ಅವ್ರಿಗೆ ಗೊತ್ತದು. ಕಾಲಿಡ್ಕೊಂಡು ಇದು ಮಾಡ್ತಾರಂತ, ಅಳಿಸ್ತಾರಂತೆ. ಅಳಿದ್ರೆ ಏನಾಗುತ್ತೆ? ಅಳಲಿಲ್ಲ ಅಂದರೆ ಆ ಕೂಸು ಉಳಿಲಿಲ್ಲ ಅಂತ ಅರ್ಥ ಅಂತೆ. ಅದಕ್ಕೋಸ್ಕರ ಅಳುತ್ತಾರೆ. ಆದರೆ ಆ ಅಳು ಸಾಮಾನ್ಯವಾದ ಅಳು ಅಲ್ಲ. ನಿಜವಾಗಿ ನೋಡಿದರೆ ಒಳಗೆ ಇದ್ದಾಗ ತಾಯಿಯ ಗರ್ಭದಲ್ಲಿ ನಾವೆಲ್ಲರೂ ಎಲ್ಲರೂ ಒಳಗೆ ಏನು ಮಾಡ್ತೀವಿ, ಆ ಗರ್ಭ ನಮ್ಮಬೋದು ಕೂಡ ಒಂದು ನರಕಂತೆ. ಆ ನರಕದಲ್ಲಿದ್ದು ಸ್ವಾಮಿ ದಯವಿಟ್ಟು ಈ ನರಕವನ್ನು ನಾನು ಅನುಭವಿಸಲಾರೆ, ನನ್ನ ಬೇಗ ಹೊರಗೆ ಕಳಿಸಿಬಿಡು, ಅನೇಕ ಅನೇಕ ಅವಕಾಶಗಳನ್ನು ನೀನು ಕೊಟ್ಟಿ, ಆದರೆ ಅವುಗಳನ್ನೆಲ್ಲ ನಾನು ವೇಸ್ಟ್ ಮಾಡಿಕೊಂಡೆ, ಈಗ ಮಾತ್ರ ನಿನ್ನನೇ ಪಾಡುವೆ, ನಿನ್ನನೇ ಭಜಿಸುವೆ, ನಿನ್ನನೇ ಬೇಡಿ ಬೇಸರಿಸುವೆ, ನನ್ನ ಹೊರಗೆ ಕಳಿಸಿಬಿಡು, ನಿನ್ನನ್ನೇ ಸ್ಮರಣೆ ಮಾಡ್ತೇನೆ ಅಂತ ಒಳಗೆ ಪ್ರತಿಜ್ಞೆ ಮಾಡಿ ದೇವರಿಗೆ ಮಾತು ಕೊಟ್ಟು ಹಾಳಾಗೋಗು ಅಂತ ಕಳಿಸ್ತರೆ ಹೊರಗೆ ಬಂದೀವಂತೆ. ಈ ಮಾತು ತನ್ನ ತಾಯಿಗೆ ಸಾಕ್ಷಾತ್ತು ಭಗವಂತನಾದ ಆ ಕಪಿಲ ತಾಯಿಗೆ ದೇವಹೂತಿಗೆ ಹೇಳ್ತಾನೆ. ಭಾಗವತದಲ್ಲಿ ಗರ್ಭದಲ್ಲಿ ಎಷ್ಟನೇ ತಿಂಗಳು ಏನೇನಾಗುತ್ತೆ, ಯಾವಾಗ ಬುದ್ಧಿ ಬರುತ್ತೆ, ಯಾವಾಗ ಶರೀರ ನಿರ್ಮಾಣ ಆಗುತ್ತೆ, ಆವಾಗ ಆ ಕೂಸು ಪಡೋ ನೋವು ಏನು, ಏನು ಪ್ರಾರ್ಥನೆ ಮಾಡ್ತಾನೆ ಭಗವಂತನನ್ನು ಕುರಿತು ಇವೆಲ್ಲ ಕಪಿಲ ಮಹರ್ಷಿ, ಕಪಿಲ ನಾಮಕ ಪರಮಾತ್ಮ ಹೇಳ್ತಾನೆ ಅವರಮ್ಮ ದೇವಹೂತಿಗೆ. ಆದರೆ ದೊಡ್ಡ ಪ್ರಮಾದ ಏನೆಂದರೆ, ತಾಯಿ ಗರ್ಭದಿಂದ ಹೊರಗೆ ಬರುವಾಗ ಶಠ ಅನ್ನುವ ಒಂದು ವಾಯು ಈ ಕೂಸಿಗೆ ಬಡ್ಕೊಳ್ತು. ಶಠ ಅಂದರೆ ಅಜ್ಞಾನ, ಅದೇ ಅಜ್ಞಾನ. ಇದರಲ್ಲಿಂದ ಏನಾಗುತ್ತದೆಂದರೆ, ಅಲ್ಲಿ ಅಷ್ಟೊತ್ತು ಏನು ಜ್ಞಾನ ಉದಿಸಿತ್ತು, ಭಗವಂತನನ್ನು ಪ್ರಾರ್ಥನೆ ಮಾಡಿದ್ದ, ಅವನು ಹೊರಗೆ ಬರುತ್ತಡೆ ಎಲ್ಲಿದ್ದನೋ ಗೊತ್ತಾಗೋದಿಲ್ಲ. ಸತ್ಯನಾರಾಯಣ ವ್ರತದಲ್ಲಿ ಆ ಶೆಟ್ಟಿಯ ಮಗಳು ಪ್ರಸಾದ ಬಿಟ್ಟು ಬರ್ತಾಳೆ ನಾಲ್ಕನೇ ಕಥೆಯಲ್ಲಿ. ಇನ್ನು ಅಳಿಯ ಇಳಿದಿರೋದಲ್ಲ ಹಡಗ, ಪ್ರಸಾದ ತ್ಯಾಗದ ಮಹಿಮೆಯಿಂದ ಅದು ಆ ಹಡಗ ಉಲ್ಟಸೀದ ಆಗಿ ನದಿಯಾಗ ಮುಣಿಯೋಗ್ಬಿಡ್ತದೆ. ಸರಿ, ಯಾರೋ ಸ್ವಲ್ಪ ಈಜು ಕಲಿತವರು ಹೋಗ್ತಾರೆ, ಅದಕ್ಕೆ ಕೊಂಡಿ ತಗಲಿಸ್ತಾರೆ. ಅವನ ಅಳಿ ಕೂಡ ಒಳಗೆ ಇದ್ದ ಅವನ ಜುಟ್ಟು ಇಟ್ಕೊಂಡು ಎಳ್ಕೊಂಡ್ಬರ್ತಾರೆ, ಹೊಟ್ಟೆ ಒತ್ತುತ್ತಾರೆ, ನೀರು ತೆಗಿತೆ ಕ್ವಾ ಅಂದ ಅವನು, ಮೈಕ ಹಾ ಹೂ ಅಂತ ಕೇಳಿದ ಅವನು. ಆಳೋಗ, ನೀನು ಸತ್ತಿಲ್ಲ, ನಮ್ಮನ್ನು ಸಾಯಿಸಿಲ್ಲಪ್ಪ, ಪುಣ್ಯಾತ್ಮ ಬದುಕಿದ್ದೋಳು ದೇವ್ರದಯಿಂದ ಅಂತ ಹೇಳ್ತಾರೆ. ಕ್ವಶ್ಚನ್, ವೇರ್ ಆಮ್ ಐ, ನಾನು ಎಲ್ಲಿದ್ದೇನೆ? ಇದೇನು ಆಶ್ಚರ್ಯ ಏನು ಪಡಬೇಕಾಗಿಲ್ಲಪ್ಪ. ಒಂದೊಂದ್ಸಾರಿ ಏನಾಗುತ್ತೆ ಅಂತಂದರೆ, ಎಲ್ಲೋ ಬೇರೆ ಕಡೆ ಊರಿಗೆ ಹೋಗಿ ಬಿದ್ಕೊಂಡಿರ್ತೀವಲ್ಲ, ಎದ್ದಾಗ ನಾವು ಎಲ್ಲಿದ್ದೀವಿ ಅಂಬೋದು ಅರ್ಥ ಆಗೋದಲ್ಲ. ನಾವು ನಮ್ಮನೆಗಿದ್ದೀವ ಇನ್ನೆಲ್ಲೋ ಇದ್ದೀವಿ ಅಂತ. ನಮ್ಮ ಸಾರು ಬದರಿ ಕಳ್ಕೊಂಡು ಹೋಗಿದ್ರು. ಎಷ್ಟು ದಿವಸ ಸರ್? 15 ದಿವಸ. ಏನೋ ಬಂದ ಮೇಲೆ, ಮನೆಗೆ ಬಂದ ಮೇಲೆ 15 ದಿವಸ ನನಗೆ ಟ್ರೈನ್ನಲ್ಲಿದ್ದಂತೆ ಇತ್ತಮ್ಮ. ಹೀಗೆ ಹೀಗೆ ಅದೇ ಟ್ರೈನ್ನಾಗಿದ್ದಂತೆಯೇ ಆ ಹುಚ್ಚು ಇರ್ತದಲ್ಲ, ಅದರಂತೆ ಇದು ಮಾಯ ಕವಿಯುತ್ತದೆ. ಆ ಶಠ ಅನ್ನತಕ್ಕಂಥ ಮಾಯ ಕವುದು, ಆ ಕೂಸು ಅಳ್ತದಲ್ಲ, ಹೇಗೆ ಹೇಳೋದು, ಕುವಾ 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 ಅಂತದಂತೆ, ಕ್ವಾ ಅಂತದಂತಮ್ಮ. ಅದು ಕ್ವಾ ಅಂದರೆ ಸಂಸ್ಕೃತದಲ್ಲಿ ಎಲ್ಲಿ ಅಂತ ಅರ್ಥ. ಕ್ವಗಚ್ಚಸಿ ಅಂದರೆ ಎಲ್ಲಿಗೆ ಹೋಗ್ತಾ ಇದ್ದೀಯ, ನಾನು ಎಲ್ಲಿದ್ದೇನೆ ಎಲ್ಲಿದ್ದೇನೆ ಅಂತ. ಏ ಕುಸು ಅಳ್ತದಮ್ಮ, ಇನ್ನೇನು ಪರವಲ್ಲ. ಇವರು ನಮ್ಮೂರಾಗ ಅದರಂತೆ ಆಗಿತ್ತಮ್ಮ, ಕೂಸು ಅಳ್ಳಲ್ಲ, ಬಂದರು ಅದು ಇದು ತಟ್ಟಿದ್ರು ಹತ್ತಿತ್ತು. ಬಗಲಿಗಿದ್ದಾಗ ಸುಮ್ಮನಿರಬೇಡ, ಏನಿದು ಹೆಣ್ಣು ಕೂಸ ಹತ್ತಂಗೆ ಅಳ್ತತೆ, ಎಣ್ಣೆ ಇದ್ದಂಗೈತೆ ಅಂದ್ಬಿಟ್ಲು. ಅಂದ್ಬಿಡುತ್ತಡೆ ತಾಯಿ ಮೂರ್ಛೆ ಹೋಗ್ಬಿಟ್ಲು. ಯಾಕೆ ಗೊತ್ತಾ, ಅಷ್ಟಕ್ಕೆ ಮುಂಚೆನೆ 7 ಮಂದಿ ಹೆಣ್ಮಕ್ಕಳನ್ನ ಅಡ್ದಿದ್ಲು.
ಇದನ್ನು ಎಂಟನೇದು ಗಂಡಾಗ್ತದೆ ಅಂತ ಅನ್ಕೊಂಡಿದ್ಲು. ಅದು ಹೆಣ್ಣಿದ್ದಂಗೈತೆ ಹೆಣ್ಣ ಅತ್ತಂಗಾಳತತೆ ಎಂಬತ್ತೆ. ಈಗ ತಾಯಿಗೆ ಮೂರ್ಛೆ ಬಂದ್ಬಿಡ್ತು. ಆಮೇಲೆ ಬಂದು ತಟ್ಟೆ ಇಲ್ಲೋಳಮ್ಮೋ ಮಗನ ನಡೆದಿದ್ದೋಳು ಎದ್ದೇಳು ಅಂತ ಎಬ್ಬಿಸ್ತಿರಂತೆ. ಕುವಾ ಇದು ಸೆಟ. ತಿರುಪತಿಗೆ ಹೋದಾಗ ದರ್ಶನ ಮಾಡ್ಕೊಳ್ತೀವಿ, ಬರ್ತೀವಿ ಅಲ್ಲಿ. ನಮ್ಮ ಸಾರು ಉಪನ್ಯಾಸ ಕೇಳಿವಾದ ಕಾರಣ ನಾನು ಬಕುಳ ದರ್ಶನ ಅಂತೀನಿ. ಇಲ್ದವರೆಲ್ಲ ಏನಂತಾರಮ್ಮ? ಲಕ್ಷ್ಮೀ ಅಂತಲೇ ಅಂತಾರೆ. ಹಾಂ, ಬಕುಳ ಅಂತಲೇ ಅಂತಾರೆ. ಅಲ್ಲಿರೋದು ಯಾರು? ಒರಿಜಿನಲ್ ಲಕ್ಷ್ಮಿ. ಅದೇ ಫೋಟೋ ಅಂಥದ್ದಲ್ಲ, ಅಡುಗೆ ಅಮ್ಮನವರೇ ಮಾಡಬೇಕು. ಲಕ್ಷ್ಮೀ ದೇವಿ ಇದ್ದಾಳ ಗೊತ್ತಾದ ಕಾರಣ ನಾವು ಆ ಮಾತಂತೀವಿ. ಬಕುಳಾದೇವಿ ದರ್ಶನ ಮಾಡ್ಕೊಂಡು ಈ ಕಡೆ ಬರ್ತೀವಲ್ಲ, ತೀರ್ಥ ಕೊಡ್ತಾರೆ. ತೀರ್ಥ ಕೊಟ್ಟ ಮೇಲೆ ಏನು ಮಾಡ್ತಾರೆ? ಹಾಂ, ನಮ್ಮೂರಲ್ಲಿ ಕೇಳಿದ್ರು, ಎಂ ಜೇಶ್ವರ ಸ್ವಪ ಗುಡ್ಲೋ ಪೋತಿಮ್ ಸ್ವಾಮಿ ದರ್ಶನ ಮೈಪಾಯ ತೀರ್ಥ ಮಿಚ್ಚಿ ನೆತ್ತಿ ಮೀದ ಟೋಪಿ ಪೆಟ್ರಿ ಅಂತ. ತೀರ್ಥ ಕೊಟ್ಟು ತಲೆ ಮೇಲೆ ಟೋಪಿಟ್ಟು ಕಳಿಸ್ತಿರು ಅಂತ. ಏ ಟೋಪಿ ಕಾದಪ್ಪ, ಗುಡಿಲೋ ಟೋಪಿ ಪೆಟ್ಟೆವಾಳ್ಳುಂಡರು, ಗುಡಿ ಬೈಟ ಕಾವಲ್ಸಿನಂತ ಮಂದಿ ತಿರುಪತಿಲೋ ಟೋಪಿ ಪೆಟ್ಟೆವಾಳ್ಳುಂಟಾರು ಅಂತ ಹೇಳಿದೆ ನಾನು. ಅದನ್ನು ಶಟಕೋಪ ಅಂತಾರೆ. ಶಟಗೋಪಂ ಶಟಗೋಪಂ. ಆ ಶಠ ಅನ್ನುವ ಮಾಯೆ ಅಜ್ಞಾನ ಇದೆಯಲ್ಲ, ತಂ ಕೋಪಯತಿ ದೂಷಯತಿ ಇಲ್ಲದಂತೆ ಮಾಡುತ್ತೆ. ಅದರ ಮೇಲೆ ಏನಿರ್ತದೆ ಹೇಳಮ್ಮ? ಶಠಗೋಪದ ಮೇಲೆ ಏನಿರ್ತದೆ ಗುರುತು? ಭಗವಂತನ ಪಾದಗಳಿರ್ತವೆ. ಆ ಪಾದ, ಭಗವಂತನ ಪಾದ ಶಿರಸ್ಸಿಗೆ ಸೋಕಿದಾಗ ಏನಾಗ್ತದೆ? ಈ ತಲೆ ಅಲ್ಲ, ಅಜ್ಞಾನ ತುಂಬಿಕೊಂಡಿರೋದೆಲ್ಲಿ ಇದರಾಗೆ, ಅದು ತೊಲಗಿ ಹೋಗುತ್ತೆ ಅನ್ನೋದು ಕಾನ್ಸೆಪ್ಟ್ ಅಷ್ಟೇ. ಜನಕ್ಕೆ ಏನೂ ಅವಲ್ಲ ಕಾನ್ಸೆಪ್ಟ್. ಹೇಳೋರು ಯಾರು, ಕೇಳೋರು ಯಾರು? ಅಲ್ಲಿ ಟೈಮ್ ಇಲ್ಲದು ಬರ್ತಾರ ತೀರ್ಥ ತೊಗೊಂತಾರ? ನೀವು ತೀರ್ಥ ತಗೊಂಡು, ನಾನು ಎಷ್ಟೋ ಮಂದಿ ನೋಡ್ತೀನಿ ತೀರ್ಥ ತಗೊಂಡು ಬಗಲಿಗೆ ಓಡಿ ಹೋಗ್ತಿರ್ತಾರೆ. ಅವರೇ ಬಲವಂತವಾಗಿ ಎಳೆದು ಇಡ್ತಾರೆ. ಯಾಕಂದರೆ ಇಟ್ಟರೆ ಅಲ್ಲಿ ಒಂದು 10 ರೂಪಾಯಿ ಬೀಳ್ತದೆ, ಅದೊಂದು ಪ್ರಯೋಜನ ಇರ್ತದೆ. ಇದೆಲ್ಲ ಶಠಕೋಪ. ಯಾರು ಇಡ್ತಿದ್ದಾರೋ ಅವರಲ್ಲಿ ಶಠ, ಅವರಿಗೆ ಶಠ ತುಂಬಿಕೊಂಡು ಕುಟ್ಕೊಂಡಿರ್ತಾರೆ. ಯಾಕಂದ್ರೆ ಅವರು ಮಂದಿ ತನಿಗೆ ಶಠಕೋಪ ಇಡ್ತಾರೆ, ಅಲ್ಲಿ ತಮ್ಮ ತಲೆಗೆ ಇಟ್ಕೊಂಬಲ್ಲ. ಪಾಪ, ಇದು ಆ ಮಾಯೆ ಅನ್ನತಕ್ಕಂಥದ್ದು. ಆ ಹೊರಗೆ ಬರೋವಾಗ ತುಂಬಿಕೊಳ್ಳತಕ್ಕಂಥ ಆ ಮಾಯೆ, ಅದು ಯಜ್ಞಾತ್ಮಕ ಆಗಬೇಕು. ಜೀವನ ಉದ್ದಕ್ಕೂ ಅದು ಯಜ್ಞಾತ್ಮಕ ಆಗಬೇಕು. ಪ್ರತಿಯೊಂದು ಯಜ್ಞವೇ ಆಗ್ತದೆ. ಮೌನ ಇರಬೇಕಲ್ಲ, ಮೌನ ಇರೋದಿಲ್ಲ. ಅಳೋದಲಿಂದ ಸ್ಟಾರ್ಟ್ ಮಾಡಿ ಕಟ್ಟೆ ಕಡೆಗೆ ಸಾಯುವಾಗ ಆಗಲೂ ಮಾತನಾಡಬೇಕು ಅಂತಲೇ ಪ್ರಯತ್ನ ಮಾಡ್ತಾನೆ. ಏನೋ ಹೇಳಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾನೆ. ಇವನು ಉಸಿರಾಡ್ದ ಒದ್ದಾಡ್ತಿರ್ತಾನೆ. ಇಲ್ಲ ಮಾವ ಏನೋ ಹೇಳ್ಬೇಕಂತ ಪ್ರಯತ್ನ, ಎಲ್ಲೇನ ಗಂಟಿಟ್ಟಿರೋದು. ಯಾಕಂದರೆ ಪೂರ್ವಕಾಲದಲ್ಲಿ ಈ ಮನೆಗೆ ಎಲ್ಲೋ ಬಚ್ಚಿಟ್ಟಿರೋರು ಗ್ವಾಡೆಗೋ ಪಾಡ್ಯಾಗೋ, ಅದೇನೋ ನೀ ಹೇಳ್ಬೇಕು ಅನ್ಕಂತಿದ್ದಾನೇನೋ ಅಂತ. ಇವರು ಅಲ್ಲ, ಉಸಿರಾಡ್ದು ಏನೋ ಹೇಳಬೇಕು ಅಂತ. ಇಂಥ ಉಪನ್ಯಾಸಗಳು ಏನಾದರೂ ಕೇಳಿದರೆ ನಾರಾಯಣ ಭಗವಂತ ಅನ್ನಬೇಕು ಅಂತ ಪ್ರಯತ್ನ ಮಾಡ್ತಾ ಇರಬಹುದು. ಹುಟ್ಟಿದಂದಲಿಂದ ಸಾಯೋವರೆಗೂ ಮಾತಾಡೋ ಪ್ರಯತ್ನನೇ ಮಾಡ್ತೀವಿ. ಉಪನ್ಯಾಸಗಳು ಆಗ್ತಿರ್ತವೆ ಕೆಲವು ಉಪನ್ಯಾಸಗಳು, ಏನು ಕೂತ್ಕೊಂಡು ಒದರಿದ್ದು ಒದರಿದ್ದೆ ಮಾತಾಡಿದ್ದೆ ಮಾತಾಡಿ ನಿಮ್ಮನ್ನೊಂದೇ ಅಂತಿದ್ದೀವಿ ಅಂತ ಅನ್ಕೊಳ್ರೆ ಮಾಡ್ರಮ್ಮ. ಮಧ್ಯದಲ್ಲಿ ನಾವು ಕೂಡ ಇರ್ತೀವಿ. ನಾನು ಪರಿಮಳಾಚಾರ್ಯ ಕೂಡ ನಮ್ಮ ಸಾರು ಕೂಡ ಮಾತಾಡ್ತಿರ್ತೀನಿ. ಏನೋ ಅರ್ಜೆಂಟು ಮಾತಾಡ್ಬೇಕನ್ನಿಸ್ತದೆ, ಮಾತಾಡ್ಬಿಡ್ತೀವಿ. ಆದರೆ ಅದೇ ಮಾತು ನಾವು ಉಪನ್ಯಾಸ ಆಡೋವಾಗ ಮಾತಾಡಿದರೆ ನಾನಂತವನಿಗೆ ತಲೆ ಕೆಟ್ಟೋಗ್ಬಿಡ್ತದೆ. ನಮ್ಮ ಸಾರಂಗು ನೀವು ನಿಶ್ಚಯವಾದರೆ ಇದ್ದರೆ ಇರ್ತೀನಿ, ಇಲ್ಲದೆ ಹೋದರೆ ನಾನು ಬೇಡ ನಾನು ಹೋಗ್ಬಿಡ್ತೀನಿ ಅಂತಂತಾರೆ. ನಿಶ್ಶಬ್ದ ಅನ್ನೋದು ಅದು ನಿಜವಾಗಿ ಶ್ರೇಷ್ಠವಾದತ್ತೆ. ಶಬ್ದ ಒಳ್ಳೆಯದೇ, ಶಬ್ದ ಅನ್ನೋದು ಒಳ್ಳೆಯದೇ, ಆದರೆ ಮೌನ ಅದಕ್ಕಿಂತಲೂ ಶ್ರೇಷ್ಠವಾದದ್ದು. ಅದಕ್ಕೆ ಪುರಂದರದಾಸರು ಏನಂದರು? ಮೌನವಾದೆನು ನಿನ್ನ ಜ್ಞಾನಾನಂದದಿ ಈಗ, ನಿನ್ನ ಜ್ಞಾನಾನಂದದಲ್ಲಿ ನಾನು ಮೌನವಾದೆ. ಅಂಥ ಮೌನ ಏನಿದೆ ಯಜ್ಞ ಮುನಿಮಖ ರಕ್ಷಕ ಧನುಜರ ಶಿಕ್ಷಕ, ಆ ಮೌನವನ್ನು ಕಳೆಯುವ ಧನುಜರು
ಯಾರ್ಯಾರಿದ್ದಾರೆ ಅವರನ್ನು ನೀನು ಶಿಕ್ಷೆ ಮಾಡು, ನನ್ನ ಮೌನವನ್ನು ಕಾಪಾಡು. ಫಣಿದರ ಸನ್ನುತ ರಾಮ ಹರೇ. ಈ ಮುನಿಮಖ ರಕ್ಷಕ ಧನುಜರ ಶಿಕ್ಷಕ ಫಣಿದರ ಸನ್ನುತ, ಆ ಕನೆಕ್ಷನ್ ಏನು ಅಂತ ನಿನ್ನೆಲ್ಲಿದ್ದ ನನಗೆ ಆಲೋಚನೆ. ಫಣಿಧರ ಅಂದರೆ ಯಾರು? ಫಣಿ ಅಂದರೆ ನಮ್ಮ ಹಾವು, ಧರ ಧರಿಸಿದವನು, ಫಣಿಧರ ಅಂದರೆ ಹೌದು ಅವನಿಂದ ನೀನು ಸನ್ನುತನಾದಂಥವನು ರಾಮ. ಯಾಕಂದರೆ ಶ್ರೀರಾಮ ರಾಮ ರಾಮೇತೆ ರಮೇ ರಾಮೇ ಮನೋರಮೇ ಸಹಸ್ರರಾಮ ತತ್ತುಲ್ಯಂ ರಾಮನಾಮ ವರಾನನೆ ಕೊಟ್ಟಿದ್ದಾನೆ ಭಗವಂತನೇ ಆ ರುದ್ರದೇವರೇ ಆ ಮಂತ್ರವನ್ನು ಭಗವಂತನ ಮಂತ್ರವನ್ನು ಕೊಟ್ಟಿದ್ದಾರೆ. ಆದ ಕಾರಣ ಅವರು ಸನ್ನುತ. ಆದರೆ ಈ ಮೌನ ಅನ್ನೋದು ಒಂದು ಯಜ್ಞ ಅನ್ಕೊಂಡಿವಲ್ಲ, ಆ ಯಜ್ಞ ಇಲ್ಲದಂತೆ ಅದು ಮಾತಾಡಲಿಕ್ಕೆ ಶುರುವಾಗುತ್ತದೆ ಅಂದರೆ ಯಾಕಾಗುತ್ತದೆ? ಮನಸ್ಸು ಮೌನವಾಗಿರೋದನ್ನು ಬಿಟ್ಟು ಮಾತಾಡೋದು ಶುರು ಬಾಯಲ್ಲ, ಬಾಯಿ ಬಿಟ್ಟುಬಿಡ್ರಿ, ಮನಸ್ಸೇ. ಮನಸ್ಸು ಮಾತಾಡೋದಕ್ಕೆ ನಾವು ಸುಮ್ಮನಿದ್ರು ಕೂಡ ಮನಸ್ಸು ಆಲೋಚನೆ ಮಾಡ್ತಿರ್ತದಮ್ಮ. ನಮ್ಮ ಮನಸ್ಸು ಮಾಡೋ ಆಲೋಚನೆಯೇ ನಮ್ಮ ಮನಸ್ಸು ಮಾತಾಡೋ ಮಾತು, ಅದು ಮಾತಾಡ್ತಿರ್ತದೆ. ಯಾಕೆ ಮಾತಾಡ್ತದೆ ಅಂದರೆ, ಮೊದಲನೇ ಸಂಹಾರ ಅದಲ್ಲಮ್ಮ ಕೃಷ್ಣ ಸಂಹಾರ ಮಾಡಿದನಲ್ಲ, ಯಾರನ್ನ ಸಂಹಾರ ಮಾಡಿದಂತ ಹೇಳಿದರು? ಪೂತನ. ಪೂತನ ಅಂದರೆ ಯಾವುದಕ್ಕೆ ಸಿಂಬಲ್ ಅಂತ ಹೇಳಿದರು? ಕಾಮ. ಕಾಮ ಒಂದು ಮನಸ್ಸಿನಲ್ಲಿ ಯಾವುದೋ ಬಯಕೆ ಹುಟ್ಟಿದಾಗ ಮನಸ್ಸು ಅದರ ಕುರಿತು ಚಿಂತನೆ ಮಾಡೋದು ಮಾತಾಡೋದು ಶುರು ಮಾಡ್ತದೆ. ಅಂದರೆ ಮಾತಿಗೆ ಮುಖ್ಯ ಕಾರಣ ಬಯಕೆ, ಕಾಮ. ಯಾವುದೋ ಒಂದು ಬಯಕೆ, ಯಾವುದೋ ಒಂದು ಬೇಕು ಅನ್ನಿಸ್ತದೆ ಆಲೋಚನೆ, ಅದರ ಕಡೆಗೆ ಹೋಗ್ತದೆ. ಆದ ಕಾರಣ ಅಂಥ ಕಾಮ ಇರಬಾರದು ಅನ್ಕಂಡ್ರೆ ಯಾರ ಅನುಗ್ರಹ ಬೇಕು? ಕಾಮಾರಿಯ ಅನುಗ್ರಹ ಬೇಕು. ಆವಾಗ ಮುನಿಮಖ ರಕ್ಷಕ, ಧನುಜರ ಶಿಕ್ಷಕ, ಫಣಿಪತಿ ಸನ್ನುತ ರಾಮಹರೇ ಅನ್ನೋದಕ್ಕೆ ಕನೆಕ್ಷನ್ ಸಿಕ್ಕಂತೆ ಬಹುಶಃ ಆಗ್ಬೋದು ಅಂತ ನನಗೆ ಅನಿಸ್ತದೆ. ಕಾಮ ಬೇಡ ಅನ್ಕೊಂಡ್ರೆ ಕಾಮಾರಿಯ ಅನುಗ್ರಹ ಬೇಕಾಗುತ್ತೆ. ಒಂದು ಕಾಮನ ಪಿತನ ಅನುಗ್ರಹವಾದರೂ ಬೇಕಾಗಿ ಬರುತ್ತೆ. ಭಕ್ತರ ಭಿನ್ನ ಪರಾಕು ಅಂತಿದೆಯಲ್ಲ, ಅಲ್ಲ ಭಕ್ತರ ಭಿನ್ನ ಪರಾಕು ಅದರಲ್ಲಿ ರತಿಪತಿ ಪಿತ ಮಾಧವನ ಪರಾಕು ಅತಿರೂಪ ಎಲ್ಲಯ್ಯನೆ ಪರಾಕು ಹಿತ ಉಂಟಾದರೆ ಕಾಯೋ ಪರಾಕು ಕರ್ತೃ ಹೆಳವನ ಕಟ್ಟೆ ರಂಗ ಪರಾಕು. ಭಕ್ತರ ಭಿನ್ನ ಪರಾಕು. ಇವಾಗ ಏನು ಹೇಳಿದೆ ಮೊದಲು, ಕಾಮನನ್ನು ಗೆಲ್ಲಬೇಕಾದರೆ ಒಂದು ಕಾಮಹರನಾದಂಥ ರುದ್ರದೇವರ ಅನುಗ್ರಹ ಬೇಕು, ಮನಸ್ಸಿಗೆ ಸಂಬಂಧಪಟ್ಟಿದ್ದಲ್ಲ ಆದ ಕಾರಣ. ಅಥವಾ ಕಾಮನಯ್ಯ ರತಿಪತಿ ಪಿತ ಮಾಧವನೇ ಪರಾಕು, ನಾನು ನಿನ್ನ ಕಡೆಗೆ ಧ್ಯಾನವನ್ನು ಯಾವಾಗಲೂ ಇಡಲಿಕ್ಕೆ ಅಡ್ಡು ಆಗಿರೋದೇನು? ನನ್ನ ಕಾಮನೆಗಳು. ಇದು ಇದು ಬಿಟ್ಟರೆ ಇದು ಸಿಕ್ಕರೆ ಅದು, ಅದು ಸಿಕ್ಕರೆ ಅದು, ಅದು ಬರೇ ಕಾಮನೆಗಳಿಂದೆ ಓಡ್ತಾ ಇದ್ದೀನಿ. ಆದರೆ ನೀನು ರತಿಪತಿ ಕಾಮ ಅವನ ಅಪ್ಪ, ಅವನು ನಿನ್ನ ಮಗ, ನೀನು ಹೇಳಿದಂತೆ ಕೇಳುವವ, ಆದ ಕಾರಣ ಸ್ವಲ್ಪ ಹೇಳಿ ನನ್ನ ತಂಟಿಗೆ ಬರಬಾಡಂತಂದನ್ನ ಹೇಳಪ್ಪ. ಮಾಧವನೇ ಪರಾಕು ಅತಿರೂಪ ಎನ್ನಯ್ಯನೇ ಪರಾಕು. ನಮ್ಮ ಸಾರು ಒಂದು ಮಾತು ಹೇಳಿದ್ರಮ್ಮ, ಏನು ಹೇಳಿದರು? ನಾವು
ಲಕ್ಷ್ಮೀನಾರಾಯಣರ ವಿಷಯದಲ್ಲಿ ಗಂಡ ಹೆಂಡತಿ ವ್ಯವಹಾರ ಅಂತಂದು ನಮ್ಮ ವ್ಯವಹಾರಗಳು ಅವರಿಗೂ ಒಲಿಸ್ತಾರೆ ಮಹಾಪಾಪ ಅಂತ ಅಂದರು. ಅದಕ್ಕೋಸ್ಕರ ಆ ಅರ್ಥ ಇಲ್ಲಿದೆ ನೋಡ್ರಿ. ಅತಿರೂಪ ರೂಪಂ ಅತೀತ, ರೂಪ ರೂಪ ಅನ್ನೋದನ್ನು ಮೀರಿದವನು. ಅವನು ಇಲ್ಲದವದ್ರೆ ಸಹಸ್ರ ಜೈರ ಶಾಪುರುಷ ಸಹಸ್ರಾಕ್ಷ ಸಹಸ್ರಪಾದ ಸೋಮಿನ್ ವಿಶ್ವದೋ ಋತ್ವ, ಇದು ಸಾವಿರ ಸಾವಿರ ಕಾಲುಗಳು, ಸಾವಿರ ಸಾವಿರ ತಡಿಗಳು, ಸಾವಿರ ಸಾವಿರ ಕೈಗಳಿದ್ರೆ ಅದೇನೋ ನೋಡ್ಲಿಕ್ಕೆ ಚಂದೇನಮ್ಮ ರೂಪ. ಆದ ಕಾರಣ ಅವನು ಅಪ್ರಾಕೃತ ರೂಪ ಅಂತ. ಅವನು ವ್ಯವಹಾರ ಅಲ್ಲ ಅಪ್ರಾಕೃತ. ನಾವು ನಮ್ಮಂತೆ ಅವನ ಹೋಲಿಸ್ಕೊಳ್ಳಕ್ಕೆ ಅವಕಾಶನೇ ಇಲ್ಲ. ಅತಿ ರೂಪ ಎಲ್ಲನೆಯ್ಯಾನೆ ಪರ ಹಿತ ಉಂಟಾದರೆ ಕಾಯೋ ಪರ. ನೀನು ನಾನು ಬಯಸ್ತಿದ್ದೇನೆ ಕಾಮನನ್ನು ಜಯಿಸುವಂತೆ ಮಾಡು ಅಂತ ಬಯಸ್ತಿದ್ದೇನೆ. ಆದರೆ ಆ ಲಕ್ಷಣ ನನ್ನಲ್ಲಿದ್ದರೆ, ಹಿತ ಆ ಗುಣ ನನ್ನಲ್ಲಿದ್ದರೆ ಕಾಯೋ ಪರ. ಆದರೆ ಯಾಕೆ ನೀನೇ ಕಾಪಾಡಬೇಕು, ಕೈ ಹಿಡ್ಕೋಬೇಕು ಅಂದರೆ ಕರ್ತೃ ನೀನು, ನೀನು ಕರ್ತೃ, ಮಾಡಬೇಕಾದವನು ನೀನೇ, ಮಾಡುವವನು ನೀನೇ, ಮಾಡಿಸುವವನು ನೀನೇ. ಆದರೆ ನಾನು ಹೆಳವನ ಕಟ್ಟೆ ರಂಗ, ನಾನು ನಂದಿದೆಯಲ್ಲ ಅದು ಹೆಳವನ, ನಾನು ಹೆಳವಾಗಿದ್ದೇನೆ, ನಾನು ನಡ್ಲಿಕ್ಕೆ ಸರಿಗೆ ನಡ್ಲಿಕ್ಕೆ ಬರುವಲ್ದು, ನಾನು ಕುಂಟ ಕುರುಡ. ನಾನು ಈ ಕಟ್ಟೆ, ಈ ಹೆಳವನ ಕಟ್ಟೆ ಯಾವುದದು? ಹೃದಯ ಮನಸ್ಸು. ಅದರ ಅದನ್ನೇ ರಂಗವನ್ನಾಗಿ ಮಾಡಿಕೊಂಡಿರುವವ ನೀನು. ಆದ ಕಾರಣ ಕಾಪಾಡು. ಮುನಿಮಖ ರಕ್ಷಕ ಧನುಜರ ಶಿಕ್ಷಕ ಫಣಿಧರ ಸನ್ನುತ ರಾಮ ಹರೇ. ಘನವರ್ಣಾಂಗ ಸುಮನ ಸರುಡಯ್ಯ ವನಜಾಸನ ಪಿತ ಕೃಷ್ಣ ಹರೇ ರಾಮ ಹರೇ. ಘನವರ್ಣ ಕೃಷ್ಣನ ಹತ್ರಕ್ಕೆ ಬಂದರು. ಘನವರ್ಣಾಂಗ ನೀನು ಘನ, ಘನವಾದಂತ ವರ್ಣ ಉಳ್ಳಂತ ಶರೀರ ಉಳ್ಳವನು. ಅವಂದು ಮಹಾಘನವಾದ ರೂಪಮ್ಮ. ಕೆಂಪಗಿದ್ದಾರೆ ಅಂತ ಇಟ್ಕೋ, ಬಿಸಿಲಿಗೋದ್ರು ಅಂತ ಇಟ್ಕೊಳ್ರಿ, ಭಾಳ ಡೇಂಜರ್, ಏನಾಗುತ್ತೋ ಅಂತ. ಇಲ್ಲ ನಮ್ಮಪ್ಪನ ಒರಿಜಿನಲ್ ಬಣ್ಣ ಇದೆ ಅನ್ಕೊಂಡು, ಚಳಿಯಾಗಿ ಹೋದ್ರೆ ಒಂದೇ, ಬಿಸಿಲಾಗಿ ಹೋದ್ರೆ ಅಸಲು ಭಯನೇ ಇಲ್ಲ. ಬಣ್ಣ ಕೆಡುತ್ತೆ ಅನ್ನೋ ಭಯನೇ ಇಲ್ಲ. ನಮ್ಮಪ್ಪನ ಬಣ್ಣ ಇದೆಯಲ್ಲ ಅದು ಕೆಡೋ ಬಣ್ಣ ಅಲ್ಲವೇ ಅಲ್ಲ. ಭಗವಂತನ ಬಣ್ಣ ಬೆಣ್ಣೆ ದೋಸೆ, ಅದಕ್ಕೋಸ್ಕರ ಉದ್ದಕ್ಕೆ ತೊಗೊಂಡು ಹೋಗ್ತಿದ್ದೀನಿ, ರೆಡಿ ಆಗಬೇಕಲ್ಲ. ರಂಗ ದೇ ಚುನರಿಯ ಐಸೆ ರಂಗ ದೇ ಕಿ ರಂಗ ನಾಹಿ ಚೂಟೆ, ಐಸೆ ರಂಗ ದೇ ಕಿ ರಂಗ ನಾಹಿ ಚೂಟೆ, ದೋಭಿಯ ದೋಹೆ ಚಾಹೆ ಸರಿವು ಮರಿಯ ರಂಗ ದೇ ಚುನರಿಯ. ಲಾಲ ನ ರಂಗಾಮು ಮೈ ಹರಾ ನ ರಂಗಾಮು ಅಪನಿ ಹಿ ರಂಗ ಸೇ ರಂಗ ದೇ ಚುನರಿಯ ರಂಗ ದೇ ಚುನರಿಯ. ಮೀರಾ ಕೇಳ್ಕೊಂಬ ಮಾತು ಸರ್, ಮೀರಾ ದೇವಿ ಕೇಳ್ಕೊಳ್ತಾರೆ, ಸ್ವಾಮಿ ನನ್ನ ವಸ್ತ್ರ ಇದೆಯಲ್ಲ ಅದಕ್ಕೆ ರಂಗನ್ನು ಕೊಡು. ಆ ನೀನು ಕೊಟ್ಟ ರಂಗು ಇದೆಯಲ್ಲ ದೋಭಿಯ, ಇವೇ ಅರಿಷಡ್ ವರ್ಗಾದಿಗಳಿದ್ದಾವಲ್ಲ ಅಗಸರು, ಅಗಸರು ದೋಹೆ ಒಗಿಲಿ ಎಷ್ಟು ಸಾರಿ ಉಮರಿಯ ಜೀವನದುದ್ದಕ್ಕೂ ಒಗೆದ್ರೂ ನೀನು ಕೊಟ್ಟ ಆ ಬಣ್ಣ ಹೋಗಿರಬಾರ್ದು, ಅಂಥ ಬಣ್ಣವನ್ನು ಕೊಡು. ಲಾಲ್ ನಾರಂಗಾವು ಹರ ನಾರಂಗ್, ನನಗೆ ಆ ರಾಜಸ ತಾಮಸ ಅವು ನನಗೆ ಬೇಕಿಲ್ಲ. ಅಪ್ಪನೀ ಹಿ ರಂಗ ಸೇ ರಂಗದೆ ಚುನರಿಯ, ನಿನ್ನ ರಂಗದಿಂದ ನನ್ನ ವಸ್ತ್ರ ಇದೆಯಲ್ಲ ಅದಕ್ಕೆ ರಂಗು ಕೊಡಪ್ಪ ಅಂತ ಮಹಾಭಕ್ತೆ ಕೇಳ್ಕೊಳ್ತಾರೆ. ಅದರಂತೆ ಆ ಬಣ್ಣ ಅನ್ನೋದಿದೆಯಲ್ಲ
ಅದು ಬಿಟ್ಟಾಗಿರಬಾರ್ದು. ನಮ್ಮಪ್ಪನ ಬಣ್ಣ ಸ್ಥಿರವಾದಂಥ ಬಣ್ಣ, ಆ ಬಣ್ಣದ್ದೊಂದೇ ಇಲ್ಲಿ ವಿಶೇಷ ಅಲ್ಲ ಅಂತ ನನಗನ್ನಿಸುತ್ತೆ. ಘನ ಅಂದರೆ ಮೇಘ ಅಂತ ಅರ್ಥ, ಮೇಘದ ಬಣ್ಣ ಅಪ್ಪಂದು. ಯಾವುದದು? ಸಾರಿ ಹೇಳಿದಂತೆ ನೀಲ ಮೇಘ ಶ್ಯಾಮ, ಶ್ಯಾಮಲ ವರ್ಣ. ಆ ಮಾತು ಸ್ಪೆಷ್ಟಲ್ಲಾಗಿ, ಮೇಘಗಳಂದರೆ ಒಂದೇ ರಕ ಇರೋದಲ್ಲಮ್ಮ, ಮೇಘಗಳು ಭಾಳ ಟೈಪ್ ಇರ್ತವೆ. ಶರತ್ಕಾಲದಲ್ಲಿ ಮೇಘಗಳು ಬಣ್ಣ ಏನಮ್ಮ? ಕಾರ್ತಿಕ ಮಾಸದಾಗ ಮಳೆಗಳು ಆಗೋಗೋ ಪರಿಸ್ಥಿತಿಯಾಗ ಏನು ಬಣ್ಣ ಇರ್ತವೆ? ಬೆಳ್ಳಗಿರ್ತವೆ, ಸ್ವಲ್ಪ ಸ್ವಲ್ಪ ಎಲ್ಲೋ ಕರ್ರಗಿರ್ತವೆ, ಬೆಳೆ ಬೆಳಗ್ಗೆ ತಳ 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 ಅಂತಿರ್ತವೆ. ಆ ಬಣ್ಣನ ನೋಡಿ ಯಾವ ರೈತ ಕೂಡ ಆನಂದ ಪಡಲಾರ. ಆದರೆ ಮಳೆಗಾಲದಲ್ಲಿ ಕಾರ್ಮೋಡ ಕರ್ರನ ಘನವಾದಂಥ ಮೋಡ ಬಂತು ಅನ್ಕೊಳ್ಳಿ, ಏನಪ್ಪೋ ಮಳೆ ಬರಂಗೈತೆ ಅಂದ್ಬಿಡ್ತಾರೆ, ನೋಡಿ ಆನಂದ ಪಡ್ತಾರೆ. ಭಗವಂತನ ಬಣ್ಣ ಕಾರ್ಮೋಡ, ಚೆನ್ನಾಗಿ ಮಳೆಯನ್ನು ಸುರಿಸಲು ಸಿದ್ಧವಾಗಿರ್ತಕ್ಕಂಥ ಬಣ್ಣ. ಅಂದರೆ ಅರ್ಥ ಏನು? ಕಾರುಣ್ಯಮೂರ್ತಿಯಾದ ಕೃಷ್ಣ ಆ ಬಣ್ಣದಿಂದ ಏನು ತೋರಿಸ್ತಾನೆ? ನಾನು ನನ್ನ ಕೃಪಾ ವರ್ಷವನ್ನು ನಿಮ್ಮ ಮೇಲೆ ಸುರಿಸಲು ಸಿದ್ಧನಾಗಿ ಇದ್ದೇನೆ, ಬಂದಿದ್ದೇನೆ ಅನ್ನೋದನ್ನು ತಿಳಿಸ್ತಾನೆ. ಆದ ಕಾರಣ ಆ ಮೇಘವನ್ನು, ಆ ಮೇಘದ ಬಣ್ಣದಲ್ಲಿ ಈ ಅವನ ಕೃಪಾ ವರ್ಷ ಅನ್ನೋದು ಬಚ್ಚಿಟ್ಟುಕೊಂಡಿದೆ. ಘನ ವರ್ಣಾಂಗ, ಘನವರ್ಣ ಅಂಗ ಶರೀರವನ್ನು ಉಳ್ಳಂಥವನು ಸುಮನಸರೊಡೆಯ. ಘನವರ್ಣ ಮಳೆ ಸುರಿಸಲು ಸಿದ್ಧವಾಗಿರ್ತಕ್ಕಂಥ ಮೇಘ, ಸಂತೋಷ. ಆದರೆ ಸುರಿಸೋ ಮನಸ್ಸು ಬೇಕಲ್ಲ, ದಂಡಾಗಿದೆ ಬೇಕಾದಷ್ಟಿದೆ, ಕೊಡೋ ಮನಸ್ಸು ಬೇಕಲ್ಲ. ಭಗವಂತ ಕೊಡುವವನು ಅಂತ ಮಾತು ಇಲ್ಲಿರಬೇಕಲ್ಲ. ಅದಕ್ಕೋಸ್ಕರ ಸುಮನಸರ ಒಡೆಯ, ಸುಮನಸ್ಸು ಇದೆಯಲ್ಲ, ಸುಮನಸ್ಸು ಒಳ್ಳೆಯ ಮನಸ್ಸು, ಆ ಒಳ್ಳೆಯ ಮನಸ್ಸು ಇರುವವರಲ್ಲಿ ನೀನು ಒಡೆಯ, ಅವರೆಲ್ಲರಿಗೆ ಪ್ರಭು ನೀನು. ಒಳ್ಳೆಯ ಮನಸ್ಸು ಇದ್ದವರು ಏನು ಮಾಡ್ತಾರೆ? ಕೊಡಬೇಕು ಅನ್ಕೊಂತಾರೆ. ಆ ಕೊಡಬೇಕನ್ನೋ ಮನಸ್ಸು ಇರುವವರಲ್ಲಿ ನೀನು ಪ್ರಭು, ಎಲ್ಲರಕ್ಕಿಂತಲೂ ಹೆಚ್ಚಾಗಿ ಕೊಡುವವನು. ಘನವರ್ಣಾಂಗ ಸುಮನಸರೊಡೆಯ ವನಜಾಸನ ಪಿತ ರಾಮ ಕೃಷ್ಣ ಹರೆ. ವನಜಾಸನ ಅಂದರೆ ಅಲ್ಲಿ ವನ ಬಂತು, ವನ ಅಂದರೆ ನೀರು ಅಂತ ಅರ್ಥ. ವನ ವನಜ ಅಂದರೆ ನೀರಿನಲ್ಲಿಂದ ಹುಟ್ಟಿದ್ದು ಕಮಲ. ಆಸನ, ಆ ಕಮಲವನ್ನು ಆಸನವಾಗಿ ಉಳ್ಳಂತಹ ಬ್ರಹ್ಮದೇವರ ಪಿತ ನೀನು. ಅರ್ಥೇನು? ನಮ್ಮನ್ನು ಹುಟ್ಟಿಸಿದವನು ನೀನು, ಅವರಪ್ಪ ನೀನು, ನೀನೇ ಹೇಳಿ ಹುಟ್ಟಿಸಿರೋದು. ಹುಟ್ಟಿಸಿ ಪುಟ್ಟಿಸಲೇಬೇಡ, ಪುಟ್ಟಿಸಿದಕ್ಕೆ ಕಾಯಿ, ಪುಟ್ಟಿಸಿದ್ದೀನಿ ವನಜಾಸನ ಪಿತ, ನೀನೇ ನಮ್ಮ ಜನ್ಮಕ್ಕೆ ಕಾರಣ, ಹುಟ್ಟಿಸಿದೆ. ಆದ ಕಾರಣ ನಮ್ಮನ್ನು ಪಾಲನೆ ಮಾಡಬೇಕಾದ ಕರ್ತವ್ಯ ಕೂಡ ನಿನ್ನದೇನಪ್ಪ ಅನ್ನುವ ಹಂಬಲ ಪ್ರಾರ್ಥನೆ. ತಾಟಕ ಖರ ಮಧು ಕೈಟ ಭಾರಿ ಪಾಪಾಟವಿ ಸುರ ಮುಖ ರಾಮ ಹರೇ, ಆಟ ದಿಪ್ಪಣಿ ಮ್ಯಾಲ್ ನಾಟ ನಾಟ್ಯವನಾಡಿದ ಖೇಟವಾಹ ಶ್ರೀ ಕೃಷ್ಣ ಹರೇ. ಜಯ ಜಯ ರಾಮ ಹರೇ, ಜಯ ಜಯ ಕೃಷ್ಣ ಹರೇ. ಇದನ್ನ ಒಂದು ಎರಡು ನಿಮಿಷ ಇನ್ನು ಟೈಮ್ ಅದನ್ನು ಬಿಟ್ಬಿಡೋಣ ಅಂತೀರ? ರೈಟ್ ಸರಿ. ಅಲ್ಲ, ನಾನು ದೋಷ ಆಗೋ ತರ್ಕನ್ನ ಹೇಳ್ಬೇಕೇನು ಅನ್ಕಂಡೆ ನಾನು. ಹಾಂ ರೈಟ್ ಆಯಿತು. ಈ ಆ ತಾಟಕ ಮಧು ಕೈಟವರ ನಾಶ, ಈ ಕಥೆ ಏನಿದೆ ಅನ್ನೋದು ನಾಳಿನ ಮಾತಿನಲ್ಲಿ ಹೇಳ್ಕೊಳ್ಳೋಣಂತ ಹೇಳ್ತಾ ಈ ಎರಡು ಮಾತುಗಳನ್ನು ಪರಮ ಪೂಜ್ಯ ಗುರುಗಳ ಮೂಲಕವಾಗಿ ಭಗವಂತನ ಶ್ರೀಪಾದಕ್ಕೆ ಸಮರ್ಪಣೆ ಮಾಡ್ತಾ ಮುಗಿಸ್ತೇನೆ. ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ತಾಳಿಗೆ ಶ್ರೀನಿವಾಸ,
ನಿನ್ನಾಳಿಗಳಾಗಿಗೆ ಶ್ರೀನಿವಾಸ ಅವರುಳಿಗವಾಮಲ್ಪೆ ಶ್ರೀನಿವಾಸ ಎನ್ನ ಪಾಲಿಸೋ ಬಿಡದೆ ಶ್ರೀನಿವಾಸ ನಿಲ್ನವ ನಿಲ್ನವ ಶ್ರೀನಿವಾಸ ನಾನನ್ಯವನರಿಯನೋ ಶ್ರೀನಿವಾಸ ಅಯ್ಯ ಮನ್ನಿಸೋ ತಾಯಿ ತಂದೆ ಶ್ರೀನಿವಾಸ ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ ಎಲ್ರು ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ನಿನ್ನ ನುಡಿಯ ಜಿತಲ್ಲ ಶ್ರೀನಿವಾಸ ಎನ್ನ ನಡೆ ತಪ್ಪು ಕಾಯ ಶ್ರೀನಿವಾಸ ಎನ್ನ ನಡೆ ತಪ್ಪು ಕಾಯ ಶ್ರೀನಿವಾಸ ಎನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ಎರಡು ಹೇಳದ ಆಚಾರ ಹೇಳಿದ ಕೇಳಿ ಭಾವುಕರಾಗಿ ಬಿಡ್ತೀವಿ ನಾವು ಎಷ್ಟು ಬೆಳಗಿನ ಜಾವದಲ್ಲಿ ಇಂಥ ಅವಕಾಶ ಸಿಗೋದಲ್ಲ ಬಾ ಹೇಳ್ತಿರ್ತಾರೆ ಇಬ್ಬರು ಆಟ ತ ಬಂದ್ರೆ ಹೇಳ ಆ ಬೆಂಕಿ ಕಡೆ ಭಗವಂತರ ಆ ರೂಪ ಲಾವಣ್ಯ ನಾವು ಕರ್ಮಚಗಳು ಹೇಗೆ ಮಾಡಬೇಕು ಎಷ್ಟು ಮನಸ್ಸಿನಲ್ಲಿ ನಾಟು ಅಂತ ಹೇಳ್ತಾರೆ ಗುರುಗಳು ನಿಜವಾಗ್ಲೂ ಎಷ್ಟು ಹೇಳ್ಬೇಕಂದ್ರೆ ಆಗೋದಿಲ್ಲ ನೀವು ಕೇಳಿರ್ತೀರಿ ಯಾಕಂದರೆ ಆ ಮನಸ್ಸಿನಲ್ಲಿ ಉಳಿಬೇಕು ನೋಡಿ ಕರ್ಮ ಅನುಷ್ಠಾನ ಎಲ್ಲಿ ಎಷ್ಟು ಭಗವಂತನ ಲೀಲೆ ಆ ಕೃಷ್ಣನ ಲೀಲೆ ಸೆರಗು ಆತನ ಅಪ್ಪ ಅಮ್ಮ ಯಾರು ಭಗವಂತಿಗೆ ಯಾರು ಅಪ್ಪ ಅಮ್ಮ ಏನು ತಂದೆ ತಾಯಿ ಸತಿ ಸುಖ ಬಂಧು ನಾಥ ಪಿತು ಎಷ್ಟು ನೋಡ್ರಿ ಮನಸ್ಸಲ್ಲಿ ಇಟ್ಕೊಂಡು ಆತನ ಒಬ್ಬತನಿಗೋಸ್ಕರ ಇಷ್ಟು ನಾವು ಒಳಗಡೆ ಆಚಾರ ಹೇಳಿ ಹೇಳವನು ಕಟ್ಟೆ ಕಟ್ಟೆ ಆ ಈ ರಂಗ ಇಲ್ಲಿರ್ತದೆ ಈ ರಂಗದಲ್ಲಿ ಆ ಕಟ್ಟೆಯಲ್ಲಿ ಭಗವಂತ ಕುಣಿತಾ ಇರ್ತಾರೆ ಅಂತೇಳಿ ಎಷ್ಟು ವಿಷಯಗಳು ನೋಡ್ರಿ ದಿನ 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 ಅದು ಕೇಳ್ತಾ ಇದ್ರೆ ಭಾವುಕರಾಗಿ ಬಿಡ್ತೀನಿ ಆತು ಅದು ಅಷ್ಟು ಇದಿರ್ತದೆ ನನಗೂ ಕೂಡಲಕ್ಕಾಗಲ್ಲ ಅಲ್ಲಿ ಇಲ್ಲಿ ಹೋಗೋಕ್ಕಾಗ್ತಿರ್ತದೆ ಆದರೆ ಈ ಸುಪ್ರಭಾತದ ಏನೋ ಒಂದು ಆಚಾರದ ಒಂದು 10 ಗಂಟೆ ನಮ್ಮ ಇವ್ರದ್ದಿರ್ತಲ್ಲ ಅದು ಬಿಟ್ಟರೆ ಲಾಸ್ ನಮಗೆ ಆ ಜ್ಞಾನ ಇರ್ತದೆ ನೋಡ್ರಿ ಆ ಜ್ಞಾನ ತುಂಬ್ಕೋಬೇಕು ನಾವು ಆ ಜ್ಞಾನ ತುಂಬ್ಕೊಂಡಾಗ ಎಷ್ಟು ಹೇಳ್ತಾರೆ ರೀ ಅವು ಮತ್ತೆ ಈ ಕಿವಿಯಿಂದ ಹೇಳಿದ್ರೆ ಮರ್ತು ಹೋಗುತ್ತೆ ಆಚಾರ ಕೇಳ್ತಿರ್ತಾರೆ ನೋಡ್ರಿ ಅವ್ರು ಹೇಳಿದಾಗ ಹೇಳ್ರಿ ಅಂತ ಕಂಡು ಅವ್ರು ಕೇಳ್ತಾರೆ ಮತ್ತೆ ಹೇಳೋಕ್ಕಾಗ್ತಾ ಇಲ್ಲ ಆಗಲೇ ಹಾಗಾಗಿ ನಾವು ದಯವಿಟ್ಟು ಇಂತಹ ಇನ್ನು 2 ದಿವಸ ಅವಕಾಶ ಇದೆ ಬೆಳಗಿನ ಜಾವದಲ್ಲಿ ಬ್ರಾಹ್ಮೀ ಮುಹೂರ್ತದಲ್ಲಿ ಬರೀ ಭಗವಂತ ಅನುಗ್ರಹ ಮಾಡಿಕೊಡ್ತಾನೆ ಇವತ್ತಾಗಲೇ 5ನೇ ದಿವಸ ಕಾರ್ಯಕ್ರಮ ಸಂಪನ್ನ ಆಯಿತು ಬೆಳಗಿನ ಜಾವದಲ್ಲಿ ನಮಗೆ ಬೆಳಗಿನ ಜಾವದ ಮುಹೂರ್ತವೇ ನಮಗೆ ದೊಡ್ಡ ಮುಹೂರ್ತ ಇದ್ದಾಗೆ ಅದು ಎಷ್ಟು ಊಟ ಮಾಡಿಸಿದ್ರು ಸಾಲದು ಅಷ್ಟು ಊಟ ಮಾಡಿಸ್ತಾರೆ ಅದಕ್ಕೆ ಬೆಳಗಿನ ಹೊತ್ತಲ್ಲಿ ಯಾಕೆ ನಿಲ್ಲಿಸ್ತಾರೆ ನಮ್ಮ ಆಚಾರ್ಯರು ಅಂತ ಅನಿಸ್ತಾ ಇರ್ತದೆ ಇಬ್ಬರು ಒಂಥರ ಹೇಳ್ತಾ ಇದ್ದರೆ ಮೈ ಎಂಬುದು ರೋಮಾಂಚನ ಆಗ್ತಾ ಇರ್ತದೆ ಅಷ್ಟು ಇದಿರ್ತದೆ ಹಾಗಾಗಿ ನಾಳೆ ನಾಡ್ದ ತಾವೆಲ್ಲರೂ ಬಂದಿದ್ದನ್ನು ಉಪಯೋಗ ಪಡ್ಕೊಳ್ರಿ ಯಾಕಂದ್ರೆ ಇಂಥ ಅವಕಾಶ ಸಿಗೋದು ಕಷ್ಟ ಎಲ್ಲೆಲ್ಲಿಂದೋ ಬಂದಿರ್ತಾರೆ ಎಷ್ಟು ಆಚಾರ ಎಷ್ಟು ಕಷ್ಟಪಟ್ಟು ಅಷ್ಟು ದೂರದಿಂದ ಬಂದು ನಮಗೋಸ್ಕರ ಅವ್ರ ಪಾಪ 7-7 ದಿವಸಗಟ್ಟಲೆ ಇಲ್ಲಿರ್ತಾರೆ 7-7 ದಿವಸಗಟ್ಟಲೆ ನಮಗೋಸ್ಕರ ನಮ್ಮ ಉದ್ಧಾರ ಮಾಡೋಕ್ಕೋಸ್ಕರ ಇರ್ತಾರೆ ಹಾಗಾಗಿ ಅದನ್ನು ನಾವು ಬಿಡಬಾರ್ದು ಅಂತೇಳಿ ನಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ಈಗಾಗಲೇ ಕಾರ್ಯಕ್ರಮ ಆಯಿತು ಆಮೇಲೆ ಪ್ರವಚನ ಮಾಲಿಕೆ ನಮ್ಮ ಉಡುಪಿ ಕೃಷ್ಣಾಚಾರ ಅಂತ ಇದ್ದಾರೆ ಅವ್ರನ್ನ ಬರಬೇಕಾಗಿದೆ ಬರ್ತಾರೆ ಗೊತ್ತು ನೋಡೋಣಂತೆ ಆಮೇಲೆ ಮತ್ತೆ ಭಜನಾ ಮಂಡಳಿ ಕಾರ್ಯಕ್ರಮ ಇರ್ತದೆ ಆಮೇಲೆ ಮಧ್ಯಾಹ್ನ ದಾಸರ ಪದಚ್ಚಿ ನಮ್ಮ ಸರಿವ್ ಮುತಾಲಿಕ್ ಅಂತ ಇದು ನಮ್ಮ ಅಧ್ಯಕ್ಷರಿದ್ದಾರಲ್ಲ ಅವರ ಮಗಳು ಸಂಹಿತಾ ಮುತಾಲಿಕ್ ಅಂತ ಕುಮಾರಿ ಸಂಹಿತಾ ಮುತಾಲಿಕ್ ಅವಳ ಒಂದು ಸಂಗೀತಕ್ಕೆ ಹಿಂದೂಸ್ತಾನೆ ಅದ್ಭುತ ಹೇಳ್ತಾಳೆ ಆ ಹುಡುಗಿ ನಿಜವಾಗಲೂ ಭಾಳ ಒಳ್ಳೆ ಕಂಠ ಒಳ್ಳೆ ಮಧುರ ಧ್ವನಿ 11:00 to 12:30 ಇರ್ತದೆ ಅದ್ಭುತ ಹೇಳ್ತಾರೆ ಭಾಳ ಚೆನ್ನಾಗಿರ್ತದೆ ದಯವಿಟ್ಟು ತಾವೆಲ್ಲ ತಪ್ಪಿಸ್ಬಾರ್ದು ಕೂತ್ಕೊಳ್ರಿ ಅಂತ ತಪ್ಪಿಸಲ್ಲ ಪಾಪ ಕೂತಿರ್ತೀರಿ ಆದರೂ ಮತ್ತೆ ಆ ಕಡೆ ಈ ಕಡೆ ಹೋಗೋದಾಗ್ತಿರೋದು ಆಗಬಾರ್ದು ಅಂತ ಮಧ್ಯಾಹ್ನ 2:30 ಸಾಮೂಹಿಕ ಲಕ್ಷ್ಮೀ ಶೋಭಾನ ಹೆಣ್ಮಕ್ಕಳಿಗೆ ಬಹಳ ವಿಶೇಷವಾಗಿ ಲಕ್ಷ್ಮೀ ಶೋಭಾನ ಕಾರ್ಯಕ್ರಮ ಇರ್ತದೆ ಆ ತಾಯಿ ಸರಸ್ವತಿ ಶ್ರೀಪತಿ ಬರ್ತಾಳೆ ಮೇಲುಗಡೆ ಕೂತು ಅಲ್ಲಿ ಹೇಳ್ತಾ ಇರ್ತಾರೆ ಅವ್ರ ಜೊತೆಗೆ ಯಾರನ್ನೋ ಒಬ್ಬರು ಸಹಾಯಕ ತೊಗೊಳ್ತಾರೆ ಮತ್ತು ತಮಗೆಲ್ಲ ಅಲ್ಲಿ ಆಕೆ ಎಲ್ಲ ಹೇಳ್ತಾ ನಿಮಗೆ ಒಳ್ಳೆಯ ರೀತಿಯಲ್ಲಿ ಆ ಲಕ್ಷ್ಮೀ ಶೋಭಾದ ಅರ್ಥವನ್ನು ಒಳ್ಳೆಯ ರೀತಿಯಲ್ಲಿ 2 ತಾಸಿನಲ್ಲಿ ಹೇಳ್ತಾರೆ ಅದಾದ ನಂತರ
ನಿನ್ನೆ ರಾಯರ ವಿಗ್ರಹ ಕೊಟ್ಟಿದ್ದಲ್ಲ, ಇವತ್ತು ಲಕ್ಷ್ಮೀ ವಿಗ್ರಹ ಕೊಡ್ತಾರೆ ಇವತ್ತೆ, ಅದನ್ನು ನಿಮಗೆ ಮನೆಗೆ ತೊಗೊಂಡೋಗ್ಬೋದು. ಅವರೆಲ್ಲರಿಗೂ ಇಷ್ಟು ಮಂದಿಗೂ, ಇನ್ನೂ ಎಷ್ಟು ಮಂದಿ ಇರ್ತೀರೋ ಮಧ್ಯಾಹ್ನ ಎಲ್ಲರಿಗೂ ಲಕ್ಷ್ಮೀ ವಿಗ್ರಹ ಕೊಡ್ತಾರೆ. ಒಂದು ರಾಯರು ನಿಮ್ಮ ಮನೆಗೆ ಬರ್ತಾಳೆ, ಒಂದು ಲಕ್ಷ್ಮೀ ನಿಮ್ಮ ಮನೆಗೆ ಬರ್ತಾಳೆ. ಎಷ್ಟು ನೋಡ್ರಿ ಭಗವಂತ ಎಷ್ಟು ಅನುಗ್ರಹ ಮಾಡ್ತಾರೆ. ನಿಜವಾಗ್ಲು ಪರಿಮಳಾಚಾರ ಮಾಡ್ತಕ್ಕಂಥದ್ದು ಸುಮ್ಮನೆ ಅಲ್ಲ, ಕರೆಕ್ಟ್. ಈಗ ಮಗ ಬಂದ ನಿನ್ನೆ ಗುರುರಾಯರು, ಇವತ್ತು ಹೆಂಡತಿ ಬರ್ತಾಳೆ, ನಾಳೆ ಹೆಂಗಪ್ಪ ಸತ್ಯ ಮನೆಗೆ ಬರಲೇಬೇಕು, ಹೆಂಡತಿ ಮಕ್ಕಳು ಸರಳಾಗಿ ಬರ್ಬೇಕಲ್ಲ, ಅಪ್ಪ ಬಂದೇ ಬರ್ತಾನೆ ಅಂತ ಹೇಳಿ ನಮ್ಮ ಶಾಸ್ತ್ರಿಗಳು ಹೇಳಿ. ನಿಜವಾಗ್ಲು ಅದ್ಭುತ ನೋಡ್ರಿ ಹೇಗೆ. ಅದಕ್ಕಾಗಿ ಕೊನೆ ದಿವಸ ಶ್ರೀನಿವಾಸ ಕಲ್ಯಾಣ ಇದೆ, ಅಪ್ಪ ಕಲ್ಯಾಣ ಮಾಡ್ಕೊಂಡು ಮನೆಗೆ ಬಂದೇ ಬಿಡ್ತಾನೆ ಅವತ್ತು ದಿವಸ ಆಗಿದೆ. ಆಮೇಲೆ ಇವತ್ತು ಮುಖ್ಯವಾಗಿ ಏನಂತಂದರೆ, ಈ ಡಾಕ್ಟರ್ ಕಪಿಲಾಚಾರ್ ಗಲಗಲಿ ಅವರು ಅದ್ಭುತ ಇದೆ, ಡಾಕ್ಟರ್ ಗುರುರಾಜ್ ಕರ್ಜಿ ಅವ್ರು ನಿನ್ನಾಗಲೇ ಫೋನ್ ಮಾಡಿದರು, ಮಾಡಿ ನನಗೆ ಎಕ್ಸ್ಚೇಂಜ್ ಮಾಡಿಕೊಡಪ್ಪ 5 ಗಂಟೆಗೆ ಕೊಡು ಅಂತ ಕೇಳಿದ್ರು. ಇವತ್ತೆ ಗುರುರಾಜ್ ಕರ್ಜಿಗೆ ಹೋದ್ರು, 5 ಗಂಟೆಗೆ ಮಾಡಿಕೊಟ್ರೆ ನಾನು ಸ್ವಲ್ಪ ಬೇಗ ಹೋಗ್ಬೇಕಂದ್ರು. ಸ್ವಾಮಿ ನಮಗೆ 5:30 to 6:30 ಜನ ಕಾಯ್ತಿರ್ತಾರೆ ಸ್ವಾಮಿ, ಆಫೀಸಿಂದ ಬಿಟ್ಟು ಬಂದು ಕಾಯ್ತಿರ್ತಾರೆ, ಈಗ ಮಾಡಿದ್ರೆ ನಿಮಗೆ ಏನು ಅನುಕೂಲತೆ ಬೇಕೋ ಮಾಡಿಕೊಡ್ತೀವಿ, ಇಲ್ಲಿಂದ ಹೋಗ್ಕಾಲಕ್ಕೆ ಅಂತ. ಇಲ್ಲ ನಾನು ಸ್ವಲ್ಪ ದೇಹ ಆರೋಗ್ಯ ಇಲ್ಲ ಸ್ವಾಮಿ, ಆಗಲಿ ಅಂತ ಪಾಪ ನಿಜವಾಗ್ಲೂ ಒಪ್ಕೊಂಡ್ರು. ಅವ್ರು ನೀನು ಮಾತಾಡಿದಾಗ ಖಂಡಿತ ಆಗಲಿ ಅಂತ ಕಂಡೇಳಿ ಒಪ್ಕೊಂಡ್ರು. ಅದಕ್ಕಾಗಿ ನಾವು ಸರಿಯಾಗಿ ಅವರ ಏನು ಆ ಒಂದು ಮುಖ ಒಂದು ತಾಸು ಇರ್ತದೆ ಅದನ್ನು ನೋಡಿರಿ, ಅದ್ಭುತ ಇರ್ತದೆ. ಅವ್ರಿಗೆ ಕೊಟ್ಟಿವಿ ಲೌಕಿಕ ಹಾಗೂ ಧಾರ್ಮಿಕ ಪ್ರಸ್ತುತ ಯುವ ಜನಾಂಗಕ್ಕೆ ಅಂತ ಕಂಡೇಳಿ ಒಂದು ಟಾಪಿಕ್ ಕೊಟ್ಟಿದೆ, ಅದ್ಭುತ ಇರ್ತದೆ. ಅದನ್ನು ಯಾರು ಮಿಸ್ ಮಾಡ್ಕೋಬೇಡ್ರಿ, ಇನ್ನೆಲ್ಲರೂ ಕರೀರಿ, ನಿಮಗೆ ಫೋನ್ ಮಾಡಿ ಕರೆಸ್ರಿ, ಬಂದಿರೋರೆಲ್ಲ ಅದು ಅದ್ಭುತವಾಗಿರ್ತದೆ. ಅದಾದ ನಂತರ ನಮ್ಮ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತದೆ, ತಾವೆಲ್ಲ ಅದಕ್ಕೆ ಭಾಗವಹಿಸಿದ ಪ್ರಾರ್ಥನೆ ಮಾಡ್ತೀನಿ. ಫಸ್ಟು ರಾಯರ ದರ್ಶನ ಮಾಡಿರಿ, ಅಲ್ಲಿ ಸ್ವಲ್ಪ ದೋಸೆ ಯಾಕಂದರೆ ಒಂದೇ ಸಲ ಉಪ್ಪಿಟ್ಟು ವಿಚಾರ ಅವಲಿಕ್ಕಿ ವಿಚಾರ ಕೊಡ್ತಕ್ಕಂಥದ್ದೆಲ್ಲ ಸ್ವಲ್ಪ ನಿಧಾನ ಆಗ್ತದೆ, ನೀವು ಸ್ವಲ್ಪ ಸಹಕಾರ ಮಾಡಿರಿ. ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಯಾಕಂದರೆ ಈಗ 2 ದೋಸೆ ಹಾಕಿದ ತಕ್ಷಣ ಇಮಿಡಿಯೇಟ್ ಮತ್ತೆ ತಟ್ಟೆ ಹಿಡ್ಕೊಂಡೋಗ ದೋಸೆ ಬೆಳಗ್ಗೆ ಅಂತೇಳಿ ಬೆಣ್ಣೆ ಕರಿ ಹೋಗ್ತದೆ ಅಂತ ಕಂಡೇಳಿ ಹಾಗಾಗಬಾರ್ದು. ತಾವೆಲ್ಲ ಸಹಕಾರ ಮಾಡಿ, ತಾವೆಲ್ಲ ಪ್ರಾರ್ಥನೆ ಮಾಡ್ತೀನಿ. ಆ ಕಾರಣ ತಾವೆಲ್ಲರೂ ಹೋಗಿ ಮೊದಲು ರಾಯರ ದರ್ಶನ ಮಾಡ್ಕೊಳ್ರಿ, ದೇವರ ದರ್ಶನ ಮಾಡ್ಕೊಂಡು ಎಲ್ಲರಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಹರೇ ಶ್ರೀನಿವಾಸ. ಮತ್ತೆಲ್ಲರೂ ತಾವು ವೇದಿಕೆ ಬರ್ರಿ, ಬೇರೆ ಭಜನಾ ಮಂಡಳಿಗಳು ಕಾರ್ಯಕ್ರಮ ಆಗ್ತಾ ಇರುತ್ತೆ, ಕೂತು ಸಬೀರಿ. ಮತ್ತು ಸುಮ್ಮನೆ ಮತ್ತೆ ಹೋಗೋದು ಬೇಡ ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ತಮ್ಮ ಪಾದಾರಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ಅಮ್ಮ ನಾಳೆ ಯಾರಾದರೂ ಆಕಳಲ್ಲಿ ತಂದುಕೊಡೋರಿದ್ದರೆ ತಂದುಕೊಡ್ರಿ, ಯಾಕಂದ್ರೆ ರಾಯರಿಗೆ ನಾಳೆ 500 ಲೀಟ್ರದ ಅಭಿಷೇಕ ಆಗ್ತದೆ. ಬೆಳಗ್ಗೆ ಸುಪ್ರಭಾತಕ್ಕೆ ಬರುವಾಗ ಆಕಳಲ್ಲಿ ಸಿಕ್ಕರೆ ನಿಮ್ಮ ನಿಮ್ಮ ಮನೆಯೊಳಗೆ ಅಥವಾ ಬೇರೆ ಕಡೆಯಿಂದ ಪಕ್ಕದಲ್ಲಿ ಸಿಕ್ಕರೆ ಆಕಳಲ್ಲಿ ಬೆಳಗ್ಗೆ ತಂದುಕೊಡ್ರಿ, ಅಭಿಷೇಕಕ್ಕೆ ಬೇಕಾಗುತ್ತೆ. ನಿಮಗೆ ಮತ್ತೆ ಹಾಕಿ ನಾವು ಇದರಲ್ಲಿ ಹಾಕಿ ನಿಮ್ಮ ಕ್ಯಾನ್ ವಾಪಸ್ ಕೊಟ್ಬಿಡ್ತೀವಿ,